ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ನಾನು ಅನ್ಕೋತೀನಿ ಪರೀಕ್ಷೆಯ ತಯಾರಿ ಎಲ್ಲ ಚೆನ್ನಾಗಿಯೇ ನಡೀತಾ ಇದೆ ಅಂತ ಇದು ಪರೀಕ್ಷೆಯ ಮೇಲೆ ಚರ್ಚೆಯ ಮೊದಲ ವರ್ಚುವಲ್ ಎಡಿಷನ್ ಆಗಿದೆ ಮತ್ತು ನಾವು ನೀವೆಲ್ಲ ಈಗ ಒಂದು ವರ್ಷದಿಂದ ಕೊರೋನಾ ಮಧ್ಯದಲ್ಲೇ ಜೀವಿಸ್ತಾ ಇದ್ದೀವಿ ಮತ್ತು ಅದರ ಕಾರಣದಿಂದ ಎಲ್ಲರೂ ಹೊಸ ಹೊಸ ಇನ್ವೆನ್ಷನ್ ಮಾಡತೊಡಗಿದ್ದಾರೆ ಮತ್ತು ನಾನು ಕೂಡ ಈ ಸಲ ನಿಮ್ಮನ್ನು ಮುಖತಃ ಭೇಟಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ಈಗ ನಾನು ಒಂದು ಹೊಸ ಫಾರ್ಮ್ಯಾಟ್ನಲ್ಲಿ ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ನಾನು ನಿಮ್ಮನ್ನು ನೇರವಾಗಿ ಭೇಟಿ ಆಗದೇ ಇರೋದು ನಿಮ್ಮ ಮುಖದಲ್ಲಿ ಕಾಣೋ ಸಂತಸನ ನೋಡೋಕ್ಕಾಗದೇ ಇರೋದು ನಿಮ್ಮಲ್ಲಿರೋ ಉತ್ಸಾಹ ಕನಸು ನನ್ನ ಅನುಭವಕ್ಕೆ ಬರದೇ ಇರೋದು ಇದು ಖಂಡಿತವಾಗ್ಲೂ ನನಗೊಂದು ತುಂಬಾ ಲಾಸ್ ಆಗಿದೆ ಆದ್ರದೇನೇ ಆಗಲಿ ಪರೀಕ್ಷೆ ಅಂತೂ ಖಂಡಿತವಾಗ್ಲೂ ಇದೆ ನೀವಿದ್ದೀರಾ ನಾನಿದ್ದೀನಿ ಪರೀಕ್ಷೆ ಇದೆ ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ನಾವು ಪರೀಕ್ಷಾ ಪೇ ಚರ್ಚೆನ ಕಂಟಿನ್ಯೂ ಮಾಡೋಣ ಹಾಗೇನೆ ಈ ವರ್ಷ ಕೂಡ ನಾವು ಬ್ರೇಕ್ ತಗೊಳ್ಳೋದೇ ಬೇಡ ಈಗ ನಾವು ನಮ್ಮ ಮಾತುಕತೆನ ಶುರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ಮಾತನ್ನು ನಾನು ಶುರುವಿನಲ್ಲಿ ಖಂಡಿತವಾಗ್ಲೂ ದೇಶವಾಸಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗಾರ್ಡಿಯನ್ಸ್ಗೆ ಹೇಳೋಕೆ ಇಷ್ಟಪಡ್ತೀನಿ ಟೀಚರ್ಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಪರೀಕ್ಷಾ ಪೇ ಚರ್ಚೆ ಆಗಿದೆ ಆದರೆ ಇದು ಕೇವಲ ಪರೀಕ್ಷೆಗೋಸ್ಕರ ಮಾತ್ರ ಚರ್ಚೆ ಆಗಿಲ್ಲ ತುಂಬಾ ಮಾತುಕತೆಯಲ್ಲಿ ನಡೆಯಬಹುದಾಗಿದೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ ಒಂದು ಹೊಸ ಆತ್ಮವಿಶ್ವಾಸನ ಸೃಷ್ಟಿ ಮಾಡಬೇಕಾಗಿದೆ ಮತ್ತು ನೀವು ಹೇಗೆ ಮನೆಯಲ್ಲಿ ಕೂತ್ಕೊಂಡು ಮಾತುಕತೆ ಆಡ್ತೀರೋ ನಿಮ್ಮವ್ರ ಜೊತೆ ಮಾತಾಡ್ತೀರಾ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತೀರಾ ಬನ್ನಿ ನಾವು ಕೂಡ ಹಾಗೇನೆ ಮಾತಾಡೋಣ ನಮಸ್ಕಾರ ಹಾನರಬಲ್ ಪಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಎಂ ಪಲ್ಲವಿ ಅಂತ ನಾನ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸರ್ ನಾವ್ ಯಾವಾಗ್ಲೂ ಅನ್ಕೋತಾನೆ ಇರ್ತೀವಿ ನಮ್ ಇಡೀ ವರ್ಷದ ಶಿಕ್ಷಣ ಸರಿಯಾಗಿರುತ್ತೆ ಅಂತ ಆದ್ರೆ ನಮ್ಗೆ ಪರೀಕ್ಷೆ ಹತ್ರ ಬರ್ತಿದ ಹಾಗೆ ನಾವೆಲ್ಲರೂ ತುಂಬಾ ಕಷ್ಟದ ಪರಿಸ್ಥಿತಿನ ಎದುರಿಸ್ಬೇಕಾಗುತ್ತೆ ದಯವಿಟ್ಟು ಇದಕ್ಕೆ ಒಂದೊಳ್ಳೆ ಉಪಾಯ ಹೇಳಿ ಸರ್ ಧನ್ಯವಾದಗಳು ಧನ್ಯವಾದ ಪಲ್ಲವಿ ನನಗೀಗಾಗಲೇ ತಿಳಿಸಿದಾರೆ ಏನಂದ್ರೆ ನೀನ್ ಕೇಳಿದ ತರಹನೆ ಇನ್ನೊಂದು ಪ್ರಶ್ನೆ ಇದೆಯಾ ಅಂತ ಸವಿನಯ ಪ್ರಣಾಮಗಳು ಆದರಣೀಯ ಪ್ರಧಾನಮಂತ್ರಿಯವರೇ ನನ್ನ ಹೆಸರು ಅರ್ಪಣ್ ಪಾಂಡೆ ನಾನು ಗ್ಲೋಬಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಮಲೇಷ್ಯಾದಲ್ಲಿ 12ನೇ ತರಗತಿಯ ವಿದ್ಯಾರ್ಥಿ ನಾನು ನಿಮ್ಮಲ್ಲಿ ನನ್ನ ಭಾವಿ ಭವಿಷ್ಯದ ಸಫಲತೆಗಾಗಿ ಒಂದು ಪ್ರಶ್ನೆಯ ಉತ್ತರಕ್ಕೆ ಆಕಾಂಕ್ಷಿಯಾಗಿದ್ದೇನೆ ನನಗೆ ಭರವಸೆ ಇದೆ ನೀವು ನನಗೆ ಮಾರ್ಗದರ್ಶನ ಮಾಡುತ್ತೀರೆಂದು ನನ್ನ ಪ್ರಶ್ನೆ ಏನೆಂದರೆ ಪರೀಕ್ಷೆಗಾಗಿ ನಾವು ತಯಾರಿ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಯ ಹಾಗೂ ಆತಂಕದಿಂದ ನಾವು ಹೊರಬರುವುದು ಹೇಗೆ ಅಂದ್ರೆ ಏನಾಗುತ್ತೆ ಒಂದು ವೇಳೆ ಒಳ್ಳೆ ಅಂಕಗಳು ಮತ್ತೆ ಒಳ್ಳೆ ಕಾಲೇಜು ಸಿಗುತ್ತೋ ಅಥವಾ ಇಲ್ವೋ ಧನ್ಯವಾದಗಳು ಪಲ್ಲವಿ ಅರ್ಪಣ್ ನೋಡಿ ನೀವು ಯಾವಾಗ ಈ ತರ ಮಾತಾಡ್ತಿರೋ ಈ ಭಯ ಹೆದರಿಕೆ ಬಗ್ಗೆ ಮಾತಾಡ್ತಿರೋ ಆವಾಗ ನನಗೂ ಕೂಡ ತುಂಬಾ ಹೆದರಿಕೆ ಆಗುತ್ತೆ ಅಲ್ಲ ನಾನು ಕೇಳ್ತಿರೋದು ಹೆದರ್ಕೊಳ್ಳೋಂಥದ್ದು ಏನಾಗಿದೆ ಅಂತ ಮೊದಲ ಬಾರಿಗೆ ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಇದುವರೆಗೂ ಎಕ್ಸಾಮ್ ಬರದೇ ಇಲ್ವಾ ನೀವು ಮತ್ತೆ ನಿಮ್ಗೆ ಇದು ಗೊತ್ತಿದೆ ತಾನೆ ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಮೊದಲಿಂದನೂ ಗೊತ್ತಿದೆ ವರ್ಷದ ಆರಂಭದಿಂದನೂ ಅದು ಗೊತ್ತಿರುತ್ತೆ ಅಚಾನಕ್ಕಾಗಿ ಎಕ್ಸಾಮ್ ಬಂದಿಲ್ವಲ್ಲ ಮತ್ತೆ ಅಚಾನಕ್ಕಾಗಿ ಯಾವ್ದು ಬಂದಿಲ್ವೋ ಆಕಾಶನು ತಲೆ ಮೇಲೆ ಬಿದ್ದಿಲ್ವಲ್ಲ ಇದರ ಅರ್ಥ ನಿಮ್ಗೆ ಭಯ ಎಕ್ಸಾಮ್ದಲ್ಲ ನಿಮಗೆ ಭಯ ಬೇರೆ ಯಾವುದ್ರದ್ದು ಆಗಿದೆ ಮತ್ತೆ ಅದೇನು ನಿಮ್ಮ ಸುತ್ತಮುತ್ತ ಯಾವ ತರ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಈ ಎಕ್ಸಾಮೇ ಎಲ್ಲ ಆಗಿದೆ ಇದೇ ಜೀವನದ ಕೊನೆ ಉದ್ದೇಶ ಮತ್ತಿದಕ್ಕೋಸ್ಕರ ಪೂರ್ತಿ ಸಾಮಾಜಿಕ ವಾತಾವರಣ ಕೆಲವೊಮ್ಮೆ ಸ್ಕೂಲ್ ವಾತಾವರಣ ಕೂಡ ಕೆಲವೊಮ್ಮೆ ಅಪ್ಪ ಅಮ್ಮಂದಿರು ಕೆಲವೊಮ್ಮೆ ನಿಮ್ಮ ರಿಲೇಟಿವ್ಸ್ಗಳು ಕೂಡ ಎಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರಂತಂದ್ರೆ ಎಂಥ ಚರ್ಚೆ ಮಾಡ್ತಾರಂದ್ರೆ ತುಂಬಾನೇ ಒಂದು ದೊಡ್ಡ ಘಟನೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವುದೋ ದೊಡ್ಡ ಸಂಕಷ್ಟದಲ್ಲಿ ಹಾದು ಹೋಗ್ಬೇಕಾಗಿದೆ ಅನ್ನೋ ರೀತಿಯಲ್ಲಿ ನಾನು ಅವರೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ವಿಶೇಷವಾಗಿ ನಾನು ಪೇರೆಂಟ್ಸಿಗೆ ಹೇಳೋಕೆ ಇಷ್ಟಪಡ್ತೀನಿ ನೀವು ಇದನ್ನೇನು ಮಾಡ್ತಾ ಇದ್ದೀರಾ
ನನ್ನ ಪ್ರಕಾರ ನೀವುಗಳು ಮಾಡೋ ದೊಡ್ಡ ತಪ್ಪು ಇದೆ ಅಂತ ಅನಿಸ್ತಾ ಇದೆ ನನಗೆ. ನಾವು ಅವಶ್ಯಕತೆಗಿಂತಲೂ ಜಾಸ್ತಿ ಓವರ್ ಕಾನ್ಷಿಯಸ್ ಆಗ್ತಾ ಇದ್ದೀವಿ. ನಾವು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಮತ್ತಿದಕ್ಕೋಸ್ಕರ ನನಗನ್ಸುತ್ತೆ ಜೀವನದಲ್ಲಿ ಇದು ಖಂಡಿತವಾಗ್ಲೂ ಕೊನೆಯ ನಿಲ್ದಾಣ ಅಲ್ಲ. ಜೀವನ ತುಂಬಾನೇ ದೊಡ್ಡದಾಗಿದೆ, ತುಂಬಾನೇ ಏರಿಳಿತ ಬರ್ತವೆ, ಇದು ತುಂಬಾ ಚಿಕ್ಕದಷ್ಟೇ. ನಾವು ಅವ್ರ ಮೇಲೆ ಒತ್ತಡನೂ ಹಾಕಲೇಬಾರ್ದು. ಅದು ಟೀಚರ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಸ್ನೇಹಿತರಾಗಿರಲಿ. ಒಂದು ವೇಳೆ ಹೊರಗಿನ ಒತ್ತಡ ಕಮ್ಮಿ ಆಯಿತು ಅಂತಂದರೆ, ಅದು ಕೊನೆಗೊಳ್ತು ಅಂತಂದರೆ, ಎಕ್ಸಾಮ್ನ ಒತ್ತಡ ಆವಾಗ ಖಂಡಿತವಾಗ್ಲೂ ಇರೋದಿಲ್ಲ. ಆಗ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಅದು ಬೆಳೀತಾ ಹೋಗುತ್ತೆ, ಪ್ರೆಷರ್ ರಿಲೀಸ್ ಆಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳು ಮನೆಯಲ್ಲಿ ಸಹಜವಾದ ಒತ್ತಡವಿಲ್ಲದ ಜೀವನ ಮಾಡಬೇಕಾಗತ್ತೆ. ಸಣ್ಣ ಪುಟ್ಟ ತಮಾಷೆ ಮಾತುಗಳೇನು ಆಡ್ತಿದ್ರು ಅದನ್ನ ಮಾಡ್ತಾ ಇರಬೇಕು ನೀವು. ನೋಡಿ ಸ್ನೇಹಿತರೆ, ಮೊದಲು ಏನಾಗ್ತಿತ್ತು, ಮೊದಲು ಅಪ್ಪ ಅಮ್ಮಂದಿರು ಮಕ್ಕಳ ಜೊತೆ ತುಂಬಾನೇ ಇನ್ವಾಲ್ವ್ ಆಗ್ತಾ ಇದ್ರು ಮತ್ತು ಸಹಜವಾಗಿರ್ತಿದ್ರು ಮತ್ತು ಎಲ್ಲ ವಿಷಯದಲ್ಲೂ ಕೂಡ ಅವ್ರು ಇನ್ವಾಲ್ವ್ ಆಗ್ತಾ ಇದ್ರು. ಆದರೆ ಇವಾಗ ಯಾವುದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಹೇಳಿ? ಅವರು ಕೆರಿಯರ್, ಎಕ್ಸಾಮ್, ಓದು, ಬುಕ್ಸು, ಸಿಲೆಬಸ್, ನಾನು ಇದನ್ನ ಇನ್ವಾಲ್ವ್ಮೆಂಟ್ ಅಂತ ಖಂಡಿತ ಅನ್ಕೊಳ್ಳೋದಿಲ್ಲ. ಮತ್ತು ಇದರಿಂದ ಇವರಿಗೆ ತಮ್ಮ ಮಕ್ಕಳ ಬಗ್ಗೆ ಮತ್ತು ಅವರ ಅಸಲಿ ಸಾಮರ್ಥ್ಯದ ಬಗ್ಗೆ ಖಂಡಿತವಾಗ್ಲೂ ಅರಿವಾಗೋದಿಲ್ಲ. ಒಂದು ವೇಳೆ ಅವರು ಜಾಸ್ತಿ ಇನ್ವಾಲ್ವ್ ಆದರೆ ಆಗ ಮಕ್ಕಳ ರುಚಿ, ಪ್ರಕೃತಿ, ಪ್ರವೃತ್ತಿ ಇದೆಲ್ಲದರ ಬಗ್ಗೆ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಅವರಲ್ಲೇನು ಕಮ್ಮಿ ಇದೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಅವರಾಗ ಪ್ರಯತ್ನ ಪಡಬಹುದು. ಮತ್ತು ಆ ಕಾರಣದಿಂದ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅವರ ಸ್ಟ್ರೆಂತ್ ಏನು ಅಂತ ಅಪ್ಪ ಅಮ್ಮಂದಿರಿಗೆ ಗೊತ್ತಿರುತ್ತೆ, ಅವರ ವೀಕ್ನೆಸ್ಸಸ್ ಅಪ್ಪ ಅಮ್ಮಂದಿರಿಗೆ ಗೊತ್ತಿರುತ್ತೆ. ಮತ್ತು ಅದ್ರ ಕಾರಣದಿಂದ ಅಪ್ಪ ಅಮ್ಮ ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ವೀಕ್ನೆಸ್ಸನ್ನು ಬದಿಗೊತ್ತಿ ಸ್ಟ್ರೆಂತನ್ನು ಜಾಸ್ತಿ ಪುಷ್ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ಇವತ್ತಿನ ದಿನ ಕೆಲವು ಅಪ್ಪ ಅಮ್ಮಂದಿರು ಎಷ್ಟೊಂದು ಬ್ಯುಸಿಯಾಗಿದ್ದಾರೆ, ಅಂತಂದರೆ ಅವ್ರು ತಮ್ಮ ಮಕ್ಕಳ ಜೊತೆ ರಿಯಲ್ ಸೆನ್ಸ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಇದರ ಪರಿಣಾಮ ಏನಂತ ಹೇಳಿ, ಇವತ್ತು ತಮ್ಮ ಮಕ್ಕಳ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪೇರೆಂಟ್ಸ್ಗೆ ಎಕ್ಸಾಮ್ದು ರಿಸಲ್ಟ್ ಏನು ಬರುತ್ತೆ ಆ ಶೀಟ್ ನೋಡಬೇಕಷ್ಟೇ. ಮತ್ತು ಹಾಗಾಗಿ ಮಕ್ಕಳ ಸಾಮರ್ಥ್ಯ ಕೂಡ ಮಕ್ಕಳ ರಿಸಲ್ಟ್ಗಷ್ಟೇ ಸೀಮಿತವಾಗಿಬಿಟ್ಟಿದೆ. ಮಾರ್ಕ್ಸ್ಗಳನ್ನ ಹೊರತುಪಡಿಸಿ ಮಕ್ಕಳಲ್ಲಿ ಇನ್ನಷ್ಟು ಸಾಮರ್ಥ್ಯ ಇರುತ್ತೆ, ಆದರೆ ಅದನ್ನು ಪೇರೆಂಟ್ಸ್ ಮಾರ್ಕ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮಲ್ಲಿ ಈ ಎಕ್ಸಾಮ್ಸ್ಗೆ ಒಂದು ಪದ ಇದೆ, ಪರೀಕ್ಷೆ. ಹಾಗಂದ್ರೆ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಹಾಗನ್ಕೋಬೇಡಿ ಎಕ್ಸಾಮ್ ಒಂದು ಕೊನೆಯ ಅವಕಾಶ ಅಂತ. ಆದರೆ ಎಕ್ಸಾಮ್ ಏನು ಅಂತಂದರೆ ಒಂದು ಪ್ರಕಾರದ ನಮ್ಮ ಜೀವನವನ್ನು ಜೀವಿಸೋದಕ್ಕೋಸ್ಕರ ನಮ್ಮನ್ನು ನಾವು ಪರೀಕ್ಷೆಗೊಳಪಡಿಸ್ಕೊಳ್ಳುವಂಥ ಒಂದು ಅವಸರವಾಗಿದೆ, ಒಂದು ಅಪರ್ಚುನಿಟಿ ಆಗಿದೆ. ಸಮಸ್ಯೆ ಯಾವಾಗುತ್ತೆ ಅಂದರೆ ಯಾವಾಗ ನಾವು ಎಕ್ಸಾಮ್ನ ನಮ್ಮ ಜೀವನದ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಒಂದು ಕೊನೆಯ ಅವಕಾಶ ಅಂದ್ಕೊಂಡಾಗ. ಇದನ್ನು ನಾವು ಜೀವನ ಮರಣದ ಪ್ರಶ್ನೆ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಿಜವಾಗಿ ಎಕ್ಸಾಮ್ ಜೀವನವನ್ನು ಎದುರಿಸೋದಕ್ಕೆ ಒಂದು ಅವಸರವಾಗಿದೆ, ಒಂದು ಅಪರ್ಚುನಿಟಿ ಆಗಿದೆ, ಒಂದು ಅವಕಾಶ ಆಗಿದೆ. ಅದನ್ನು ಆ ರೂಪದಲ್ಲಿ ನಾವು ತಗೋಬೇಕಾಗಿದೆ. ಆ್ಯಕ್ಚುಲಿ ನಾವೇನು ಮಾಡಬೇಕು ಅಂತಂದರೆ ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತಾನೇ ಇರಬೇಕು, ಮತ್ತು ಅದನ್ನು ನಾವು ಕಳ್ಕೊತಾನೇ ಇರಬೇಕು. ಯಾಕಂತಂದ್ರೆ ನಾವು ಮುಂದೆ ಇನ್ನೂ ಚೆನ್ನಾಗಿ ಮಾಡಬಹುದು, ನಾವು ಜೀವನದಲ್ಲಿ ಓಡ್ ಹೋಗಬಾರ್ದು. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಏನು ಅಂತ ನೋಡೋಣ. ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ನಮಸ್ಕಾರ. ನನ್ನ ಹೆಸರು ಪುಣ್ಯ ಸುನ್ಯ. ನಾನು 11ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಶಾಲೆಯ ಹೆಸರು ವಿವೇಕಾನಂದ ಕೇಂದ್ರ ವಿದ್ಯಾಲಯ, ನಿರ್ಜುಲಿ, ಡಿಸ್ಟ್ರಿಕ್ಟ್ ಪಾಪಂಪರೆ, ಸ್ಟೇಟ್ ಅರುಣಾಚಲ್ ಪ್ರದೇಶ್. ಮಾನ್ಯ ಪ್ರಧಾನ ಮಂತ್ರಿಗಳೇ, ಕೆಲವೊಂದು ಸಬ್ಜೆಕ್ಟ್ಸ್ ಮತ್ತು ಚಾಪ್ಟರ್ಸ್ ಇದೆ, ನನಗದು ಅರ್ಥನೇ ಆಗೋದಿಲ್ಲ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ದಾರಿ ಹುಡುಕ್ತಾನೆ ಇರ್ತೀನಿ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಕೈಲಿ ಅದನ್ನ ಓದಕ್ ಸಾಧ್ಯ ಇಲ್ಲ. ನನ್ಗನ್ಸುತ್ತೆ ಈ ತರ ಯಾಕಾಗತ್ತೆ ಅಂದ್ರೆ ನನ್ಗದ್ರ ಬಗ್ಗೆ ಭಯ ಇದೆ. ಸರ್, ಇಂಥ ಪರಿಸ್ಥಿತಿನ ನಾವು ಹೇಗೆ ನಿಭಾಯಿಸೋದು? ಧನ್ಯವಾದ.
ಈಗ ನಾವು ಆಂಧ್ರದಿಂದ ಮಲೇಷ್ಯಾ, ಮಲೇಷ್ಯಾದಿಂದ ಅರುಣಾಚಲ ತಲುಪಿದ್ದೀವಿ. ಮತ್ತೆ ನನಗೆ ಏನ್ ಹೇಳಿದಾರೆ ಅಂತಂದ್ರೆ ಇದೇ ತರಹದ ಪ್ರಶ್ನೆ ಇನ್ನೊಂದೆರಡು ಇದೆಯಾ ಅಂತ. ಗೌರವಾನ್ವಿತ ಪ್ರಧಾನ ಮಂತ್ರಿಗಳಿಗೆ ನಮಸ್ಕಾರ. ನನ್ನ ಹೆಸರು ವಿನೀತಾ ಗರ್ಗ್. ನಾನು SRDAV ಪಬ್ಲಿಕ್ ಸ್ಕೂಲಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಕೆಲವೊಂದ್ ಸಬ್ಜೆಕ್ಟ್ಸ್ ಹೇಗಿರುತ್ತೆ ಅಂತಂದ್ರೆ ಅದನ್ನ ಫೇಸ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಪ್ರತಿ ಸಲ ಹೆದರ್ಕೋತಾರೆ. ಈ ಕಾರಣದಿಂದಾನೆ ಅವರು ಅದರಿಂದ ಹಿಂಜರಿತಾರೆ. ಈ ವಿಷಯದ ಬಗ್ಗೆ ಇತಿಹಾಸ ಅಥವಾ ಗಣಿತ ಪಾಠ ಮಾಡೋ ಶಿಕ್ಷಕರು ಇದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ಶಿಕ್ಷಕರಾಗಿ ಇಂಥ ಪರಿಸ್ಥಿತಿನ ಇನ್ನೂ ಉತ್ತಮಗೊಳಿಸುವುದಕ್ಕೆ ನಮಗೆ ವಿಧಾನಗಳನ್ನು ತಿಳಿಸಿ. ಇದೊಂದು ಬೇರೆಯದೇ ರೀತಿಯ ಪ್ರಶ್ನೆ ನನ್ನ ಮುಂದೆ ಈಗ ಬಂದಿದೆ. ನಾನು ಖಂಡಿತ ಪ್ರಯತ್ನಿಸ್ತೀನಿ ಸ್ಟೂಡೆಂಟ್ ಮನಸ್ಸನ್ನ ಮುಟ್ಟೋದಕ್ಕೋಸ್ಕರ. ಮತ್ತು ಟೀಚರ್ಸ್ನ ಮಾತಿನ ಮೇಲೆ ಧ್ಯಾನ ವಹಿಸಿಕೊಂಡು ಏನಾದರೂ ಸಮಾಧಾನ ಹೇಳೋಣ ಅಂತ. ನೀವಿಬ್ರೂ ಯಾವುದೋ ಒಂದು ವಿಶೇಷವಾದ ಸಬ್ಜೆಕ್ಟ್ ಅಥವಾ ಚಾಪ್ಟರ್ ಬಗ್ಗೆ ಮಾತನಾಡಿದ್ದೀರಾ. ಆದರೆ ಒಂದು ವಿಷಯ ಏನು ಅಂತಂದರೆ, ನೀವು ಮಾತ್ರ ಇಂಥ ಸ್ಥಿತಿನ ಎದುರಿಸ್ತಾ ಇಲ್ಲ. ನಿಜ ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಯಾವೊಬ್ಬ ವ್ಯಕ್ತಿ ಕೂಡ ಈ ಥರ ಸಿಗೋದಿಲ್ಲ. ಯಾರೂ ಇಂತಹ ಒಂದು ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥವ್ರು. ಈಗ ಅಂದ್ಕೊಳ್ಳಿ, ನಿಮ್ಮ ಹತ್ರ ತುಂಬಾ ಅಂದವಾಗಿರೋ ಒಂದು 4-5 ಶರ್ಟ್ಗಳಿವೆ ಅಂತ. ಆದರೆ ನೀವು ನೋಡ್ತಾನೆ ಇರ್ತೀರಾ, ಅದರಲ್ಲಿ ನಿಮಗೆ 1 ಅಥವಾ 2 ಶರ್ಟ್ಗಳು ತುಂಬಾ ಇಷ್ಟ ಆಗಿರುತ್ತೆ. ಪದೇ ಪದೇ ಅದನ್ನೇ ಹಾಕೋತೀರಾ. ಇದರ ಅರ್ಥ ಇದೆಲ್ಲ ಬೇರೆಯವು ಚೆನ್ನಾಗಿಲ್ಲ ಅಂತ. ಅದ್ರ ಫಿಟ್ಟಿಂಗ್ ಚೆನ್ನಾಗಿಲ್ಲ, ಹಾಗೇನೂ ಇಲ್ಲ. ಆ 2 ಬಟ್ಟೆಗಳು ಎಷ್ಟು ಇಷ್ಟ ಆಗತ್ತಂದ್ರೆ ನಿಮಗೆ ಅದನ್ನ ಪದೇ ಪದೇ ನೀವು ಹಾಕೋತಾನೆ ಇರ್ತೀರ. ಕೆಲವೊಂದು ಸಲ ಅಪ್ಪ ಅಮ್ಮ ಕೂಡ ಇದ್ರ ಬಗ್ಗೆ ಕೋಪಗೊಳ್ತಾರೆ, ಎಷ್ಟು ಸಲ ಇದನ್ನೇ ಹಾಕೋತೀಯಾ ಅಂತ. 2 ದಿವಸದ ಮುಂಚೆ ಇದನ್ನೇ ಹಾಕೊಂಡಿದ್ಯಾ ಅಂತ ಹೇಳ್ತಾರೆ. ಇಷ್ಟಪಡೋದು ಇಷ್ಟಪಡದೇ ಇರೋದು ಮನುಷ್ಯನ ಸ್ವಾಭಾವಿಕ ಗುಣ ಆಗಿದೆ. ಮತ್ತೆ ಕೆಲವೊಂದು ಸಲ ಇಷ್ಟದ ಜೊತೆ ಅದೇ ನಮಗೊಂದು ಗೀಳಾಗ್ಬಿಡತ್ತೆ. ಮತ್ತೆ ಇದರಲ್ಲಿ ಭಯದ ಅಥವಾ ದ್ವಂದ್ವದ ಅಂಥದ್ದೇನು ವಿಷಯ ಇದೆ ಹೆದರ್ಕೊಳ್ಳೋಕ್ಕೋಸ್ಕರ? ನಿಜವಾಗಿಯೂ ಏನು ನಡೆಯುತ್ತೆ ಅಂತಂದರೆ, ಯಾವಾಗ ನಿಮಗೆ ಕೆಲವೊಂದು ವಸ್ತುಗಳು ತುಂಬಾ ಇಷ್ಟ ಆಗೋಕೆ ಶುರುವಾಗತ್ತಂದರೆ, ಆವಾಗ ಅವುಗಳ ಜೊತೆ ನೀವು ತುಂಬಾ ಕಂಫರ್ಟ್ ಆಗ್ತೀರಾ, ಕಂಫರ್ಟೇಬಲ್ ಫೀಲ್ ಮಾಡ್ಕೋತೀರಾ, ತುಂಬಾ ಸಹಜ ಆಗಿರುತ್ತೆ ಅದು. ಮತ್ತು ಯಾವ ವಸ್ತುಗಳ ಜೊತೆ ನೀವು ಸಹಜವಾಗಿರೋದಿಲ್ವೋ ಆ ಪ್ರೆಷರ್ನಲ್ಲಿ ನಿಮ್ಮ 80% ಎನರ್ಜಿ ಏನಿದೆ ನೀವು ಅದ್ರ ಮೇಲೆ ವ್ಯಯಿಸ್ತೀರ. ಮತ್ತು ಅದಕ್ಕೋಸ್ಕರ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನೀವು ನಿಮ್ಮ ಎನರ್ಜಿನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಎಲ್ಲ ವಿಷಯಗಳ ಮೇಲೂ ಸಮವಾಗಿ ಸಮವಾಗಿ. ನಿಮ್ಮ ಹತ್ರ ಓದೋದಕ್ಕೆ 2 ಗಂಟೆಗಳ ಸಮಯ ಇದ್ರೆ ಎಲ್ಲ ವಿಷಯಗಳ ಮೇಲೂ ನೀವು ಆ 2 ಗಂಟೆನ ಸಮವಾಗಿ ಹಂಚ್ಕೊಂಡು ಓದಬೇಕಾಗತ್ತೆ. ನಿಮ್ಮ ಸಮಯವನ್ನು ಈಕ್ವಲ್ ಆಗಿ ಹಂಚ್ಕೋಬೇಕಾಗತ್ತೆ. ಸ್ನೇಹಿತರೆ, ನೀವು ಗಮನಿಸಿರ್ತೀರ, ಟೀಚರ್ಸ್ ಅಪ್ಪ ಅಮ್ಮಂದಿರು ನಮಗೆ ಹೇಳ್ಕೊಡ್ತಾರೆ ಯಾವುದು ಸರಳವಾಗಿದೆಯೋ ಅದನ್ನು ಮೊದಲು ಮಾಡಿ ಅಂತ. ಹೆಚ್ಚು ಕಡಿಮೆ ಎಲ್ಲ ಕಡೆ ಇದೇ ಥರ ಹೇಳ್ಕೊಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಎಕ್ಸಾಮ್ ಟೈಮಲ್ಲಂತೂ ಇದನ್ನೇ ಹೇಳ್ಕೊಡ್ತಿರ್ತಾರೆ, ಯಾವುದು ಸರಳವಾಗಿದ್ದು ಅದನ್ನು ಮೊದಲು ಮಾಡಿಬಿಡು ಅಂತ. ಟೈಮ್ ಉಳಿದಾಗ ಕಠಿಣ ಪ್ರಶ್ನೆ ಏನಿದೆಯೋ ಅದನ್ನು ನೋಡ್ಕೊ ಅಂತ. ಆದರೆ ಓದಿನ ವಿಷಯದಲ್ಲಿ ನನಗೇನಿಸುತ್ತಂದ್ರೆ ನಾವು ಈ ರೀತಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ, ಮತ್ತು ಉಪಯೋಗವೂ ಆಗಲ್ಲ ಅಂತ. ನಾನೀಗ ಈ ವಿಷಯನ ಬೇರೆ ದೃಷ್ಟಿಯಲ್ಲಿ ನೋಡೋಕೆ ಪ್ರಯತ್ನಿಸ್ತೀನಿ. ನಾನು ಹೇಳ್ತೀನಿ, ಈಗ ಓದಿನ ವಿಷಯಕ್ಕೆ ಬಂದಾಗ ಕಠಿಣವಾಗಿದ್ದು ಯಾವುದಿದೆಯೋ ಅದನ್ನು ನೀವು ಮೊದಲು ಮಾಡಿ. ಯಾಕಂತಂದರೆ ನೀವು ಫ್ರೆಶ್ ಆಗಿರ್ತೀರ, ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಅದನ್ನು ಮೊದಲು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನಿಸಿ. ಕಠಿಣವಾದದ್ದನ್ನು ಅಟೆಂಡ್ ಮಾಡಿದ್ಮೇಲೆ ಸರಳವಾಗಿರೋದು ಇನ್ನೂ ಸರಳವಾಗಿಬಿಡುತ್ತೆ ನಿಮಗೆ. ನಾನು ನಂದೇ ಕೆಲವು ಅನುಭವಗಳನ್ನ ಹೇಳ್ತೀನಿ ಕೇಳಿ. ನಾನು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಪ್ರಧಾನಮಂತ್ರಿ ಆದಾಗ ನಾನು ತುಂಬ ಓದಬೇಕಾಗತ್ತೆ, ನಾನು ತುಂಬ ಕಲಿಬೇಕಾಗತ್ತೆ, ತುಂಬ ಜನರನ್ನ ಕಲಿಬೇಕಾಗತ್ತೆ, ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆವಾಗ ನಾನೇನು ಮಾಡ್ತಿದ್ದೆ ಹೇಳಿ, ಯಾವ ವಿಷಯ ತುಂಬ ಕ್ಲಿಷ್ಟಕರವಾಗಿದೆಯೋ, ಯಾವ ನಿರ್ಣಯಗಳು ತುಂಬ ಗಂಭೀರವಾಗಿರುತ್ತೋ, ನಾನು ನನ್ನ ಬೆಳಗಿನ ಕೆಲಸಗಳನ್ನ ಶುರು ಮಾಡಿದಾಗ ಯಾವುದು ಕಠಿಣವಾಗಿರುತ್ತೋ ಅದನ್ನೇ ಶುರು ಮಾಡ್ಕೊಂಬಿಡ್ತೀನಿ ನಾನು.
ಯಾವ ವಿಷಯಗಳು ತುಂಬಾ ಕ್ಲಿಷ್ಟಕರವಾಗಿರುತ್ತೋ ಅವುಗಳೇ ಅವಾಗ ನನ್ನ ಮುಂದೆ ಬರುತ್ತೆ. ಯಾಕಂದ್ರೆ ಅವುಗಳಿಗೆ ಗೊತ್ತು ನಾನು ಅವಾಗ ಒಂದು ಒಳ್ಳೆ ಮೂಡಲ್ಲಿ ಇರ್ತೀನಿ, ತುಂಬಾನೇ ಬೇಗನೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬಲ್ಲೆ, ನಾನು ಅವಾಗ ನಿರ್ಣಯಗಳನ್ನ ತಗೋತೀನಿ, ನಾನು ಅವಾಗ ನಾನು ನಂದು ನಿಯಮ ಮಾಡ್ಕೊಂಡಿದ್ದೀನಿ, ಪ್ರಯತ್ನ ಪಡ್ತೀನಿ ಅದರಲ್ಲಿ. ಮತ್ತೆ ಸರಳ ವಿಷಯದಲ್ಲಿ ನಾನು ದಿನ ಎಲ್ಲ ದಣಿದಾದ್ಮೇಲೆ ರಾತ್ರಿ ಟೈಮಲ್ಲಿ ನಾನು ಅದನ್ನ ಈ ವಿಷಯಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಇದರಿಂದ ಜಾಸ್ತಿ ತಪ್ಪುಗಳು ಆಗಲ್ಲ. ಹಾಗಾಗಿ ನಾನು ಈ ವಿಷಯಗಳನ್ನ ನಾನು ರಾತ್ರಿನೇ ಇದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀನಿ, ಅದನ್ನ ಸಾಲ್ವ್ ಮಾಡ್ತೀನಿ. ಮತ್ತೆ ಬೆಳಗ್ಗೆ ಆದ ತಕ್ಷಣ ನಾನು ಮತ್ತೆ ಪುನಃ ಕಠಿಣವಾದದ್ದನ್ನು ಎದುರಿಸೋದಕ್ಕೆ ಶುರು ಮಾಡಿಬಿಡ್ತೀನಿ. ಸ್ನೇಹಿತರೆ, ಇನ್ನೊಂದು ಮಾತಿದೆ, ನಾವು ನಮ್ಮಿಂದಾನೇ ಕಲ್ತ್ಕೋಬೇಕಾಗತ್ತೆ. ನೀವು ಗಮನಿಸಿ, ಯಾರು ಜೀವನದಲ್ಲಿ ಸಫಲರಾಗಿರ್ತಾರೋ ಅವರು ಎಲ್ಲ ವಿಷಯದಲ್ಲೂ ಪಾರಂಗತರಾಗಿರೋದಿಲ್ಲ. ಆದರೆ ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ಅವರು ತುಂಬಾನೇ ಪ್ರಬುದ್ಧತೆಯನ್ನು ಹೊಂದಿರ್ತಾರೆ. ಹೇಳಬೇಕು ಅಂದರೆ ಲತಾ ಕೌರ್ ವಿಷಯ ಹೇಳ್ತೀನಿ. ಲತಾ ಮಂಗೇಶ್ಕರ್ ಅವರ ಹೆಸರಂತೂ ಇಡೀ ವಿಶ್ವದಲ್ಲಿ ಚಿರಪರಿಚಿತ, ಹಿಂದೂಸ್ತಾನದಲ್ಲಿ ಎಲ್ಲರ ನಾಲ್ಗೆ ಮೇಲೆ ಅವರ ಹೆಸರಿದೆ. ಆದರೆ ಯಾರಾದರೂ ಅವ್ರ ಹತ್ರ ಹೋಗಿ ಇವತ್ತು ನಿಮ್ಮ ಕ್ಲಾಸಿಗೆ ಬಂದು ಜಿಯೋಗ್ರಫಿಕಲ್ಸ್ ಅಂತ ಹೇಳಿದರೆ ಅದು ಸಾಧ್ಯನಾ? ಅದು ಸಾಧ್ಯ ಆಗ್ಬೋದು, ಅವ್ರು ಓದ್ಬೋದು, ಓದಿಸ್ದೇನೆ ಇರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಲತಾಜಿಯವರ ಪ್ರಬುದ್ಧತೆ ಬಹುಶಃ ಜಿಯೋಗ್ರಫಿಲ್ ಇಲ್ಲದೆ ಇರಬಹುದು, ಆದರೆ ಸಂಗೀತದ ಪ್ರಪಂಚದಲ್ಲಿ ಅವ್ರು ಏನು ಮಾಡಿದ್ದಾರೋ, ಆ ಒಂದು ವಿಷಯದ ಮೇಲೆ ಅವ್ರು ತಮ್ಮ ಜೀವನನ ಹೇಗೆ ಸವಿಸಿದ್ದಾರೋ, ಅದರಿಂದ ಇವತ್ತವರೆಲ್ರಿಗೂ ಪ್ರೇರಣೆಯಾಗಿದ್ದಾರೆ. ಮತ್ತದಕ್ಕಾಗಿಯೇ ನಿಮಗೆ ಕೆಲವೊಂದು ಸಬ್ಜೆಕ್ಟ್ಗಳು ಕಷ್ಟ ಅನಿಸಬಹುದು, ಇದರಿಂದ ನೀವು ನಿಮ್ಮ ಜೀವನನೇ ಮುಗ್ದೋಯ್ತು ಅಂತ ಅನ್ಕೋಬೇಡಿ. ಆದರೆ ಒಂದೇ ಒಂದು ವಿಷಯನ ನಿಮ್ಮ ಧ್ಯಾನದಲ್ಲಿ ಇಟ್ಕೊಳ್ಳಿ, ನಿಮಗೆ ಕಷ್ಟ ಅನಿಸ್ತಿರೋ ಈ ವಿಷಯನ ನಿಮ್ಮ ಜೀವನದಿಂದ ದೂರ ಆಗೋದಕ್ಕಂತೂ ಬಿಡಬೇಡಿ, ಅದರಿಂದ ನೀವು ದೂರ ಓಡಲೂಬೇಡಿ. ಮತ್ತೆ ಟೀಚರ್ಸ್ನವರಿಗೆ ನನ್ನ ಸಲಹೆ ಏನಂತಂದರೆ, ಅವರು ವಿದ್ಯಾರ್ಥಿಗಳ ಜೊತೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋ ಬಗ್ಗೆ, ಅವರ ರೀತಿ ರಿವಾಜುಗಳ ಬಗ್ಗೆ ಸಿಲೆಬಸ್ನಿಂದ ಹೊರಗೆ ಹೋಗಿ ಕೂಡ ಅವ್ರ ಜೊತೆ ಚರ್ಚೆ ಮಾಡೋದು ಸೂಕ್ತವಾಗಿರುತ್ತೆ. ಅವ್ರಿಗೆ ಗೈಡ್ ಮಾಡಿ. ವಿದ್ಯಾರ್ಥಿಗಳಿಗೆ ಛೀಮಾರಿ ಹಾಕೋದಕ್ಕಿಂತ ಅವ್ರನ್ನ ಗೈಡ್ ಮಾಡಿ. ಛೀಮಾರಿ ಹಾಕೋದು ತಡೆಯುವುದು, ಇದರ ಪ್ರಭಾವ ಮನಸ್ಸೊಳಗೆ ತುಂಬಾ ನೆಗೆಟಿವ್ ಥಾಟ್ಸ್ನ ತಂದುಕೊಡುತ್ತೆ. ಪ್ರೋತ್ಸಾಹ ಮಾಡೋದ್ರಿಂದ ಅದು ಕಾನ್ಸಂಟ್ರೇಟೆಡ್ ತಾಕತ್ತಿನ ತರಹ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕೆಲವು ಮಾತುಗಳನ್ನ ಕ್ಲಾಸ್ ರೂಮಲ್ಲಿ ಸಾರ್ವಜನಿಕವಾಗಿ ನೀವು ಖಂಡಿತವಾಗ್ಲೂ ಹೇಳಿ, ಅದು ಎಲ್ರಿಗೂ ಸಂಬಂಧಪಟ್ಟದಾಗಿರುತ್ತೆ. ಆದರೆ ಕೆಲವೊಂದು ವಿಷಯಗಳು ಹೇಗಿರ್ತಾವಂತಂದ್ರೆ, ಅವಾಗ ಒಬ್ಬ ವಿದ್ಯಾರ್ಥಿನ ನೀವು ಕರ್ಕೊಂಡು ಹೀಗೆ ನಡ್ಕೊಂಡು ಹೋಗ್ತಾ ಅವನ ಹೆಗ್ಲು ಮೇಲೆ ಕೈ ಇಟ್ಕೊಂಡು ತುಂಬ ಪ್ರೀತಿಯಿಂದನೇ ಹೇಳಿ, ನೋಡು ಮಗು, ನೀನು ತುಂಬಾ ಚೆನ್ನಾಗಿ ಓದ್ತಾ ಇದೀಯಾ, ಆದರೆ ಈ ವಿಷಯದ ಸ್ವಲ್ಪ ಗಮನ ಹರಿಸು, ನಿನ್ನ ಹತ್ರ ಖಂಡಿತವಾಗ್ಲೂ ಶಕ್ತಿ ಇದೆ, ನೀವು ನೋಡಿ, ಇದು ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ, ಖಂಡಿತವಾಗ್ಲೂ. ನೀವೊಂದು ಕೆಲಸ ಮಾಡಿ, ನಿಮ್ಮ ಜೀವನದಲ್ಲಿ ಅಂಥ ಯಾವ ಒಂದು ವಿಷಯ ಇತ್ತು ಅದು ನಿಮಗೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಅನಿಸ್ತಿತ್ತು, ಮತ್ತಿವತ್ತು ಅದನ್ನು ನೀವು ತುಂಬ ಸಹಜವಾಗಿಯೇ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ, ಅಂಥ ವಿಷಯಗಳ ಬಗ್ಗೆ ನೀವೊಂದು ಲಿಸ್ಟ್ ಮಾಡಿ. ಇವಾಗ ಏನಂತಂದರೆ, ಸೈಕಲ್ ಓಡಿಸೋದು ನಿಮಗೆ ತುಂಬ ಕಠಿಣ ಅನಿಸಿರಬಹುದು, ಆದರೆ ಈಗ ಅದೇ ಕೆಲಸನ ನೀವು ತುಂಬ ಸರಳವಾಗಿನೇ ಮಾಡ್ತಿರಬಹುದು. ನೀವು ಈಜಕ್ಕೆ ಹೋದಾಗ ನಿಮಗೆ ತುಂಬಾ ಭಯವಾಗಿರಬಹುದು, ನೀರಿಗಿಳಿಯೋಕೆ ನೀವು ಹೆದರ್ಕೊಂಡಿರಬಹುದು, ಆದರೆ ಇವತ್ತು ನೀವು ತುಂಬ ಒಳ್ಳೆ ಈಜುಗಾರಾಗಿರಬಹುದು. ಅಂದರೆ ಯಾವುದು ಕಠಿಣ ಆಗಿತ್ತೋ ಅದನ್ನು ನೀವು ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಇಂಥ ಸಾವಿರಾರು ವಿಷಯಗಳಿರಬಹುದು, ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಯಾವುದಾದ್ರೂ ಒಂದು ಪೇಪರ್ ಮೇಲೆ ನೀವು ಬರ್ಕೊಂಡ್ರೆ, ಆಮೇಲೆ ಮತ್ತೆ ಯಾವಾಗಲೂ ನಿಮಗೆ ಯಾರ ಹತ್ರ ಕೂಡ, ನನ್ನ ಹತ್ರ ಕೂಡ ಕಠಿಣವಾದ ಪ್ರಶ್ನೆಗಳನ್ನ ಕೇಳಬೇಕು ಅನಿಸೋದಿಲ್ಲ. ಯಾಕಂದ್ರೆ ನಿಮಗೆ ಯಾವ ವಿಷಯ ಕೂಡ ಕಠಿಣ ಅನಿಸೋದೇ ಇಲ್ಲ. ಅವಾಗ ನನ್ನ ಮೇಲೆ ಭರೋಸೆ ಇಡಿ ಗೆಳೆಯರೇ, ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಆನರಬಲ್ ಪ್ರೈಮ್ ಮಿನಿಸ್ಟರ್ ಜಿ, ವನಕಂ. ನನ್ನ ಹೆಸರು ನೀಲಾನಂದ್, ಸ್ಟಡಿಂಗ್ 12th ಸ್ಟ್ಯಾಂಡರ್ಡ್ ಇನ್ ವಿವೇಕಾನಂದ ಕೇಂದ್ರ ವಿದ್ಯಾಲಯ, ಮೆಟ್ರಿಕ್ ಹೈಯರ್ ಸೆಕೆಂಡರಿ ಸ್ಕೂಲ್, ಕನ್ಯಾಕುಮಾರಿ. ಡಿಯರ್ ಸರ್, ಈ ಪ್ಯಾಂಡಮಿಕ್ ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸಸ್ ಆದ್ಮೇಲೆ ನಮ್ಮೆಲ್ರಿಗೂ ಮೊದಲಕ್ಕಿಂತಲೂ ಜಾಸ್ತಿ ಫ್ರೀ ಟೈಮ್ ಸಿಗುತ್ತೆ. ದಯವಿಟ್ಟು ನನಗೆ ತಿಳಿಸಿ, ಈ ಫ್ರೀ ಟೈಮ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ನಿಮಗೆ ನನ್ನ ಧನ್ಯವಾದಗಳು ಆನರಬಲ್ ಪ್ರೈಮ್ ಮಿನಿಸ್ಟರ್, ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ. ವಣಕಂ. ಅಪ್ಪ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ನೀವು ಈ ಪರೀಕ್ಷೆಯ ಸಮಯದಲ್ಲಿ ಖಾಲಿ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀರಾ.
ಹಾಗ ನೋಡಿ ನಿಮ್ಮ ಮನೇಲಿ ಏನೇನಾಗತ್ತೆ ಅಂತ. ಆದರೂ ನನಗೆ ಈ ಪ್ರಶ್ನೆ ತುಂಬಾ ಇಷ್ಟ ಆಯಿತು. ಏನಂದ್ರೆ ನೀವು ಎಕ್ಸಾಮ್ ಟೈಮಲ್ಲೂ ಕೂಡ ಖಾಲಿ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಖಾಲಿ ಸಮಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಖಾಲಿ ಸಮಯ ಇದನ್ನ ನೀವು ಖಾಲಿ ಅನ್ಕೊಳ್ಳೇಬೇಡಿ, ಇದೊಂಥರ ಖಜಾನೆ ಆಗಿದೆ ಖಜಾನೆ. ಖಾಲಿ ಸಮಯ ಅನ್ನೋದು ಸೌಭಾಗ್ಯ ತರ, ಖಾಲಿ ಸಮಯ ಒಂದು ಅವಕಾಶ. ನಿಮ್ಮ ನಿತ್ಯದ ದಿನಚರಿಯಲ್ಲಿ ಖಾಲಿ ಸಮಯದ ಒಂದು ಕ್ಷಣ ಇರಲೇಬೇಕು, ಇಲ್ಲಾಂದ್ರೆ ಈ ಜೀವನ ಒಂದು ರೋಬೋಟ್ ತರ ಆಗೋಗುತ್ತೆ. ಏನಂದ್ರೆ ಈ ಖಾಲಿ ಸಮಯ ಎರಡು ರೀತಿಯದ್ದಾಗಿರುತ್ತೆ. ಒಂದು ನಿಮಗೆ ಬೆಳಿಗ್ಗೆಯಿಂದನೇ ಗೊತ್ತಿರುತ್ತೆ, ಇವತ್ತು ನೀವು 3 ಗಂಟೆಯಿಂದ 4 ಗಂಟೆವರೆಗೆ ಫ್ರೀ ಇದ್ದೀರಿ ಅಂತ. ಇಲ್ಲ ಬರೋ ಭಾನುವಾರ ದಿನ ನೀವು ಅರ್ಧ ದಿನ ಫ್ರೀ ಇದ್ದೀರಾ ಅಂತ. ಇಲ್ಲ 4ನೇ ತಾರೀಕಿಗೆ ಒಂದು ರಜೆ ಇದೆ, ಆ ದಿನ ನಿಮಗೆ ಮಧ್ಯಾಹ್ನ ತನಕ ಯಾವುದೇ ಕೆಲಸ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ಇನ್ನೊಂದು ರೀತಿ ಯಾವುದಂದ್ರೆ ಅದರ ಅರಿವು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗತ್ತೆ. ಒಂದು ವೇಳೆ ನಿಮಗೆ ಮೊದಲೇ ಗೊತ್ತಿದ್ದರೆ ನಿಮ್ಮ ಹತ್ರ ಖಾಲಿ ಸಮಯ ಇದೆ ಅಂತ, ಆಗ ನೀವು ನಿಮ್ಮ ಪೇರೆಂಟ್ಸ್ ನಿಮ್ಮ ಅಕ್ಕ ತಮ್ಮ ಹತ್ರ ಹೇಳಬಹುದು, ನಾನು ನಿಮ್ಮ ಹೆಲ್ಪ್ ಮಾಡಬಹುದು, ನಿಮಗೆ ಯಾವ ಕೆಲಸ ಆಗಬೇಕಾಗಿದೆ, ನೀವೀಗ ಏನು ಮಾಡ್ತಾ ಇದ್ದೀರಾ, ನಾನು ಯಾವ ಥರ ನಿಮ್ಮ ಹೆಲ್ಪ್ ಮಾಡಬಹುದು. ಎರಡನೇದಾಗಿ ನೀವೇ ಯೋಚನೆ ಮಾಡಿ ಅಂಥ ಯಾವ ವಿಷಯ ಇದೆ ಅದರಿಂದ ನಿಮಗೆ ಸಂತೋಷ ಸಿಗುತ್ತೆ. ಇದೊಂದು ಸ್ವಲ್ಪ ದೊಡ್ಡದಾದ ಶಬ್ದನೇ ಅನ್ಕೋತೀನಿ, ಸ್ವಂತಹಾಯ್ ಸುಖಾಯ್. ಯಾವುದರಲ್ಲಿ ನಿಮಗೆ ಸುಖ ಸಿಗುತ್ತೋ, ನಿಮಗೆ ಆನಂದ ಸಿಗುತ್ತೋ, ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತೋ, ನೀವು ಅಂಥ ಒಂದು ಕೆಲಸನ ಮಾಡಬಹುದು. ಈಗ ನೀವು ನನಗೊಂದು ಪ್ರಶ್ನೆ ಕೇಳಿದ್ದೀರಾ, ನಾನು ಅದರ ಬಗ್ಗೆ ಯೋಚನೆ ಮಾಡಬಹುದು, ನಾನು ಏನು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ. ನಾನು ನನ್ನ ದಿನಚರಿಯಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ನನಗೇನಾದರೂ ಸ್ವಲ್ಪ ಖಾಲಿ ಸಮಯ ಸಿಕ್ತು ಅಂತಂದರೆ ಮತ್ತಲ್ಲಿ ಉಯ್ಯಾಲೆ ಇದ್ರೆ ಆಗ ನನ್ನ ಮನಸ್ಸಿಗೆ ಖಂಡಿತವಾಗ್ಲೂ ಅನ್ಸುತ್ತೆ ನಾನು ಆ ಉಯ್ಯಾಲೆ ಮೇಲೆ ಕೂತ್ಕೊಳ್ಳೇಬೇಕು ಅಂತ. ತುಂಬ ಸುಸ್ತಾಗಿರುತ್ತೆ, ಮತ್ತೇನಾದರೂ 5 ನಿಮಿಷದ ಸಮಯ ಸಿಕ್ತು ಅಂತಂದರೆ, ಇಲ್ಲಾಂದರೆ ನಾನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಖಾಲಿ ಸಮಯದಲ್ಲಿ ಆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಗೊತ್ತಿಲ್ಲ ಏನು ಕಾರಣ ಅಂತ, ಆದರೆ ನನ್ನ ಮನಸ್ಸು ಪ್ರಫುಲ್ಲವಾಗಿಬಿಡುತ್ತೆ. ಯಾವಾಗ ನೀವು ಖಾಲಿ ಸಮಯವನ್ನು ಅನುಭವಿಸ್ತೀರೋ ಆವಾಗ ನಿಮಗೆ ಖಾಲಿ ಸಮಯದ ವ್ಯಾಲ್ಯೂ ಅರ್ಥ ಆಗೋಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಜೀವನ ಹೇಗಿರಬೇಕು ಅಂದರೆ, ಯಾವಾಗ ನೀವು ಖಾಲಿ ಸಮಯನ ಅನುಭವಿಸ್ತೀರೋ ಆವಾಗ ನಿಮಗೆ ಅಸೀಮವಾದ ಆನಂದವಾಗಬೇಕು. ಆದರೆ ಇಲ್ಲಿ ಇನ್ನೊಂದು ವಿಷಯ ಕೂಡ ನೀವು ಧ್ಯಾನದಲ್ಲಿಟ್ಕೋಬೇಕಾಗತ್ತೆ, ಖಾಲಿ ಸಮಯದಲ್ಲಿ ನೀವು ಯಾವ ವಿಷಯದಿಂದ ದೂರ ಇರಬೇಕು ಅಂತ. ಇಲ್ಲಾಂದರೆ ಅದೇ ವಿಷಯ ನಿಮ್ಮ ಎಲ್ಲ ಸಮಯವನ್ನು ವ್ಯರ್ಥ ಮಾಡಿಬಿಡುತ್ತೆ, ನಿಮಗದು ಗೊತ್ತು ಕೂಡ ಆಗಲ್ಲ. ಮತ್ತೆ ಅಂತ್ಯದಲ್ಲಿ ನೀವು ರಿಫ್ರೆಶ್ ರಿಲ್ಯಾಕ್ಸ್ ಆಗೋದಕ್ಕಿಂತ ನಿಮಗೆ ತಲೆನೋವು ಶುರು ಆಗಿಬಿಡುತ್ತೆ, ನೀವು ಸುಸ್ತಾಗ್ಬಿಡ್ತೀರ. ಇನ್ನೊಂದು ಏನನ್ಸತ್ತಂದ್ರೆ ನನಗೆ, ಖಾಲಿ ಸಮಯದಲ್ಲಿ ನೀವು ನಿಮ್ಮ ಕ್ಯೂರಿಯಾಸಿಟಿನ ಜಿಜ್ಞಾಸೆ ನಿಮ್ಮ ಜಿಜ್ಞಾಸೆನ ಜಾಸ್ತಿ ಮಾಡುವತ್ತ ಯಾವ ವಿಷಯಗಳನ್ನ ನಾವು ಮಾಡಬಹುದು, ಮತ್ತು ಅದರಿಂದ ಬಹುಶಃ ತುಂಬಾ ಜಾಸ್ತಿ ಪ್ರೊಡಕ್ಟಿವಿಟಿ ಆಗಬಹುದು. ನಿಮ್ಮ ಅಮ್ಮ ಅಥವಾ ತಂದೆ ಒಂದ್ವೇಳೆ ಅಡುಗೆ ಮಾಡ್ತಾ ಇದ್ರೆ ಅದನ್ನು ನೀವು ಅಬ್ಸರ್ವ್ ಮಾಡಿ, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಿ, ಅಲ್ಲಿ ನಿಮ್ಗೆ ಹೊಸ ವಿಷಯ ಸಿಕ್ಕೇ ಸಿಗುತ್ತೆ. ಇದರ ಇಂಪ್ಯಾಕ್ಟ್ ನಿಮಗೆ ಬರೀ ಕಣ್ಣಿಂದ ಕಾಣಲಿಕ್ಕೆ ಸಿಗದೇ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಇದು ಖಂಡಿತವಾಗ್ಲೂ ತುಂಬ ಅಪಾರವಾದ ಪ್ರಭಾವ ಬೀರುತ್ತೆ. ಫ್ರೀ ಟೈಮಿಂದ ಇನ್ನೊಂದು ಬೆಸ್ಟ್ ಯೂಸೇಜ್ ಏನಂತಂದ್ರೆ, ನಿಮ್ಮನ್ನು ನೀವು ಕೆಲವೊಂದು ನಿಮಗಿಷ್ಟವಾದ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅಲ್ಲಿ ನೀವು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೋಬಹುದು, ನಿಮ್ಮ ಯೂನಿಕ್ನೆಸ್ನ ಹೊರಗಡೆ ತರಬಹುದು. ಅದರಲ್ಲಿ ನೀವು ನಿಮ್ಮ ಇಂಡಿವಿಜುವಲಿಟಿನ ಕಂಡುಕೋಬಹುದು. ಈ ಥರ ಮಾಡೋದಕ್ಕೆ ತುಂಬಾನೇ ವಿಧಾನಗಳಿವೆ, ಮತ್ತು ಈ ಥರದ ವಿಧಾನಗಳು ನಿಮಗೂ ಕೂಡ ತುಂಬಾ ಪರಿಚಿತವಾಗಿದೆ. ಸ್ಪೋರ್ಟ್ಸ್ ಇದೆ, ಮ್ಯೂಸಿಕ್ ಇದೆ, ರೈಟಿಂಗ್ ಇದೆ, ಪೇಂಟಿಂಗ್ ಇದೆ, ಸ್ಟೋರಿ ರೈಟಿಂಗ್ ಇದೆ, ನೀವು ಈ ಥರ ತುಂಬಾ ಮಾಡಬಹುದು.
ನಿಮ್ಮ ಥಾಟ್ಸ್ಗಳನ್ನು ಇಮೋಷನ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಒಂದು ಕ್ರಿಯೇಟಿವ್ ವಿಧಾನನ ರೂಢಿಸ್ಕೊಳ್ಳಿ, ಅವಕಾಶನ ಕೊಡಿ. ನಾಲೆಜ್ನ ಪಡ್ಕೊಳ್ಳುವಂಥ ಒಂದು ಮಿತಿ ಅಲ್ಲಿವರೆಗೆ ಮಾತ್ರ ಸೀಮಿತವಾಗಿರುತ್ತೆ. ಎಲ್ಲಿವರೆಗೆ ಅದು ಉಪಲಬ್ಧವಾಗಿರುತ್ತೋ, ಎಲ್ಲಿವರೆಗೂ ಅದು ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೋ. ಆದರೆ ಕ್ರಿಯೇಟಿವಿಟಿಯ ಒಂದು ಮಿತಿ ಇದೆಯಲ್ಲ, ಅದು ನಾಲೆಜ್ಗಿಂತ ನಿಮ್ಮನ್ನು ಎಷ್ಟೋ ದೂರ ಕರ್ಕೊಂಡು ಹೋಗ್ಬಿಡುತ್ತೆ, ತುಂಬಾ ವಿಸ್ತಾರವಾದ ಜಾಗಕ್ಕೆ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ಕ್ರಿಯೇಟಿವಿಟಿ ನಿಮ್ಮನ್ನು ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬಹುದಂತಂದರೆ ಅಲ್ಲಿ ಯಾರೂ ಮೊದಲು ಯಾವತ್ತೂ ಹೋಗಿರಬಾರ್ದು, ಅದು ಹೊಸದಾಗಿರುತ್ತೆ. ನಮ್ಮಲ್ಲಿ ಹೇಳ್ತಿರ್ತಾರೆ, ಎಲ್ಲಿ ರವಿ ತಲುಪಲಿಲ್ವೋ ಅಲ್ಲಿ ಕವಿ ತಲುಪದ ಅಂತ. ಇದು ಕ್ರಿಯೇಟಿವಿಟಿ ಮಾತಲ್ಲದೆ ಇನ್ನೇನು? ನಮಸ್ತೆ ಆನರಬಲ್ ಪ್ರೈಮ್ ಮಿನಿಸ್ಟರ್, ನಾನು ಆಶಯ್ ಕೇಕತ್ಪುರ್ ಬ್ಯಾಂಗ್ಳೂರಿಂದ. ನನ್ನ ಪ್ರಶ್ನೆ ಏನು ಅಂತಂದರೆ, ಅದು ಮಕ್ಕಳಿಗೆ ಗುಡ್ ವ್ಯಾಲ್ಯೂ ಹೇಳ್ಕೊಡೋದಕ್ಕೆ ಎಲ್ಲದಕ್ಕಿಂತ ಒಳ್ಳೆ ದಾರಿ ಯಾವುದು? ಧನ್ಯವಾದ. ನನಗೀಗ ಈ ಬಂದಿರೋ ಪ್ರಶ್ನೆ ಏನಂದರೆ, ಅದು ನಮ್ಮ ಆ್ಯಪ್ನಲ್ಲಿ ಬಂದಿದೆ, ಅದರ ವಿಷುವಲ್ ನನಗಿಲ್ಲಿ ಸಿಗ್ತಾ ಇಲ್ಲ, ಆದರೆ ಆ ಪ್ರಶ್ನೆ ನಂಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನನಗೆ ಅನಿಸ್ತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಪಟ್ನಾದಿಂದ ಬಂದಿರೋದು ಪ್ರವೀಣ್ ಕುಮಾರ್ ಅವ್ರ ಪ್ರಶ್ನೆ ಇದು. ಸರ್, ಇವತ್ತು ಅಪ್ಪ ಅಮ್ಮಂದಿರಿಗೆ ಮಕ್ಕಳನ್ನು ಬೆಳೆಸೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಕಾರಣ ಏನು ಅಂದರೆ, ಇವತ್ತಿನ ಪ್ರಪಂಚ ಮತ್ತು ಇವತ್ತಿನ ಮಕ್ಕಳು, ಇದರ ನಡುವೆ ನಾವು ಹೇಗೆ ಇದನ್ನು ನಿಶ್ಚಿತ ಮಾಡಿಕೊಳ್ಳೋದು? ನಮ್ಮ ಮಕ್ಕಳ ವ್ಯವಹಾರ, ಅಭ್ಯಾಸ ಮತ್ತು ಚರಿತ್ರೆ ಚೆನ್ನಾಗಿದೆ ಅಂತ. ಪ್ರವೀಣ್ ಕುಮಾರ್ ಒಬ್ಬ ಜಾಗೃತ ತಂದೆಯಾಗಿ ನನ್ನನ್ನು ಈ ಪ್ರಶ್ನೆ ಕೇಳ್ತಿದ್ದಾರೆ ಅನಿಸ್ತಾ ಇದೆ. ನನಗಂತೂ ಇದು ತುಂಬ ಕಠಿಣವಾದ ಸವಾಲು ಅನಿಸ್ತಾ ಇದೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲು ನೀವು ಸ್ವಯಂ ಚಿಂತನೆ ಮಾಡಿ, ಆತ್ಮಚಿಂತನೆ ಮಾಡಿ. ಜೀವನವನ್ನು ಜೀವಿಸೋದಕ್ಕೆ ನೀವು ಯಾವ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಹಾಗಿಲ್ಲ ಅನಿಸುತ್ತೆ. ನೀವು ಆಯ್ಕೆ ಮಾಡ್ಕೊಂಡಿರೋ ಜೀವನ ನಿಮ್ಮ ಮಕ್ಕಳು ಕೂಡ ಅದೇ ಥರ ಜೀವಿಸಬೇಕು ಅಂತ. ಸ್ವಲ್ಪ ಆದರೂ ಬದಲಾವಣೆ ಅವರಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಗ ನಿಮ್ಗನ್ಸಕ್ಕೆ ಶುರುವಾಗತ್ತೆ ಎಲ್ಲ ಹಾಳಾಗಿ ಹೋಗ್ತಿದೆಯಾ ಅಂತ, ವ್ಯಾಲ್ಯೂಸ್ ಎಲ್ಲ ಡೌನ್ ಆಗ್ತಿದೆಯಾ ಅಂತ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಒಂದ್ಸಲ ನಾನು ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕಂತಿರೋ ಯುವಕರ ಜೊತೆ ನಾನು ಸಮಾರೋಪ ಮಾಡಿದೆ. ಆಗ ಬಂಗಾಳದ ಒಬ್ಬ ಹೆಣ್ಮಗಳು ಸ್ಟಾರ್ಟಪ್ ಬಿಸ್ನೆಸ್ ಶುರು ಮಾಡ್ತಿದ್ಲು, ತನ್ನೆಲ್ಲ ಕೆರಿಯರ್ನ ಬಿಟ್ಬಿಟ್ಟು. ಅವಳು ತನ್ನ ಅನುಭವನ ಹೇಳಿದ್ಲು, ಇದು ನನಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಆ ಹೆಣ್ಮಗಳು ಹೇಳಿದ್ಲು, ನಾನನ್ನು ಕೆಲಸ ಬಿಟ್ಟೆ, ಕೆರಿಯರ್ ಬಿಟ್ಟೆ, ಮತ್ತು ಸ್ಟಾರ್ಟಪ್ ಶುರು ಮಾಡಿದೆ. ಈ ವಿಷಯ ನಮ್ಮಮ್ಮಂಗೆ ಗೊತ್ತಾದ ತಕ್ಷಣ ಅವಳು ಒಳದಕ್ಕೆ ಶುರು ಮಾಡಿ ಹೇಳಿದ್ಲು, ಸರ್ವನಾಶ ಆಗೋಯಿತು ಅಂತ. ಅಂದರೆ ಅಮ್ಮಂಗೆ ಎಷ್ಟು ಶಾಕ್ ಆಯಿತು ಅಂತಂದರೆ, ಆದರೆ ಆ ಹೆಣ್ಮಗಳು ಸ್ಟಾರ್ಟಪ್ಪಲ್ಲಿ ತುಂಬಾ ಇಂಪ್ರೂವ್ ಆದ್ಲು. ನೀವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗತ್ತೆ, ನೀವು ನಿಮ್ಮದೇ ಆದ ಲೋಕದಲ್ಲಿ ನಿಮ್ಮ ಮಕ್ಕಳನ್ನು ಬಂಧಿಸಿಡೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ ತಾನೇ? ಮತ್ತು ಅದಕ್ಕೋಸ್ಕರ ನಿಮ್ಮ ಪರಿವಾರ, ನಿಮ್ಮ ಪರಂಪರೆನ, ಅದರಲ್ಲಿ ಮೂಲಭೂತ ಮೌಲ್ಯನ ಹೇಗೆ ಆ್ಯಡ್ ಮಾಡೋದು ಅಂತ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ನಮ್ಮಲ್ಲಿ ಹೇಗೆ ಹೇಳ್ತಾರಂದರೆ, ಜನಸೇವೆಯೇ ಪ್ರಭು ಸೇವೆ ಅಂತ. ಇದು ನಮ್ಮ ಶಾಸ್ತ್ರದಲ್ಲಿ ಮೌಲ್ಯಯುತ ರೂಪದಲ್ಲಿ ಇದೆ. ಆದರೆ ನಿಮ್ಮ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನೀವು ತುಂಬಾ ಧಾರ್ಮಿಕರು ಅಂತ ಪ್ರಪಂಚಕ್ಕೆ ಕಾಣ್ತಾನೆ ಇರುತ್ತೆ. ರಿಚುವಲ್ಸಿಂದ ತುಂಬಿರೋ ಜೀವನ ನಿಮ್ಮದು. ಆದರೆ ನೀವು ಜನಸೇವೆಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಮತ್ತೀಗ ನಿಮ್ಮ ಸಂತಾನ ಈ ವಿರೋಧಾಭಾಸನ ನೋಡಿದಾಗ ಆಗವರ ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ, ಪ್ರಶ್ನೆಗಳು ಎದ್ದೇಳ್ತವೆ. ಮತ್ತು ಪ್ರಶ್ನೆಗಳು ಎದ್ದೇಳೋದು ಸ್ವಾಭಾವಿಕ ತಾನೇ. ಅದೇ ಪ್ರಕಾರದಲ್ಲಿ ಕೂಡ ನಮ್ಮ ಮೌಲ್ಯ ಏನಂದರೆ, ಜೀವಾತ್ಮದಲ್ಲೇ ಪರಮಾತ್ಮನ ವಾಸ ಅಂತ. ಅದೇ ಪ್ರಕಾರದಲ್ಲಿ ನಾವೆಲ್ಲರೂ ಇದನ್ನು ಒಪ್ಕೋತೀವಿ ಕೂಡ, ನಮಗಿದನ್ನು ಕಲಿಸಿದ್ದಾರೆ ಕೂಡ, ನಮ್ಮ ಜೀವನ ಮೌಲ್ಯದ ರೂಪದಲ್ಲಿ ಪ್ರಸ್ತಾಪಿತವಾಗಿದೆ ಕೂಡ. ಮತ್ತು ನಮ್ಮ ಯೋಚನೆ ಏನಂದರೆ, ಜೀವಾತ್ಮದಲ್ಲೇ ಪರಮಾತ್ಮನ ವಾಸ ಇದೆ ಅಂತ. ಆದರೆ ನೀವು ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡೋಕ್ಕೆ ಬರ್ತಾರೋ, ಕಸ ಗುಡ್ಸೋಕ್ಕೊಬ್ರು ಬಂದಿರ್ತಾರೆ, ಲಿಫ್ಟ್ ನಡ್ಸೋಕ್ಕೊಬ್ರು ಬಂದಿರ್ತಾರೆ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಆಟೋರಿಕ್ಷಾ ಡ್ರೈವರ್ ಬರ್ತಾರೆ, ಆದರೆ ಯಾವತ್ತಾದರೂ ನೀವುಗಳು
ಅವ್ರ ಹತ್ರ ಅವರ ಸುಖ ದುಃಖದ ಚಿಂತನೆ ಅಥವಾ ಚರ್ಚೆ ಏನಾದರೂ ಮಾಡಿದ್ದೀರಾ? ಯಾವತ್ತಾದರೂ ನೀವು ಅವ್ರ ಹತ್ರ ಕೇಳಿದ್ದೀರಾ ನಿಮ್ಮ ಪರಿವಾರದಲ್ಲಿ ಯಾರಿಗಾದರೂ ಕೊರೋನಾ ಏನಾದರೂ ಬಂದಿದೆಯಾ ಇಲ್ವಾ ಅಂತ? ನಿಮ್ಮ ಪರಿವಾರದವರು ಸುಖವಾಗಿದ್ದಾರೆ ತಾನೇ? ನೀವು ಯಾವ ಊರಿಂದ ಬಂದಿದ್ದೀರೋ ಆ ಊರಲ್ಲಿ ಎಲ್ಲ ಸರಿಯಾಗಿದೆ ತಾನೆ? ಯಾವತ್ತಾದರೂ ನೀವು ಕೇಳಿದ್ದೀರಾ? ನೀವು ಹಾಗೆ ಮಾಡಿದಿದ್ರೆ ಆಗ ನಿಮಗೆ ನಿಮ್ಮ ಮಕ್ಕಳಿಗೆ ಮೌಲ್ಯದ ಪಾಠಗಳನ್ನ ಹೇಳ್ಕೊಡ್ಬೇಕಾಗಿಲ್ಲ. ನಾನು ನಿಮ್ಮ ಮೇಲೆ ಪ್ರಶ್ನೆಗಳನ್ನ ಎತ್ತುತ್ತಾ ಇಲ್ಲ, ಒಂದು ಸಾಮಾನ್ಯ ವ್ಯವಹಾರದ ಮಾತುಗಳನ್ನ ಆಡ್ತಾ ಇದ್ದೀನಿ. ತುಂಬ ಜನ ಈ ಥರದ್ದೇನು ಮಾಡೋದೇ ಇಲ್ಲ. ಒಂದು ಮಗುವಿದು ಬರ್ತ್ಡೇ ಇರುತ್ತೆ, ಎಲ್ಲ ರೀತಿಯ ಪ್ರಿಪರೇಷನ್ಸ್ ಆಗಿರುತ್ತೆ. ಅದಕ್ಕೆ ಈಗೆಷ್ಟು ಜನ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಹೇಳ್ತಾರೆ, ನೀ ಏನೇ ಕೆಲಸ ಮಾಡದಿದ್ರು 5 ಗಂಟೆ ಒಳಗಡೆ ಮುಗಿಸ್ಬಿಡು, 6 ಗಂಟೆಯಿಂದ ಅತಿಥಿಗಳು ಬರೋದಕ್ಕೆ ಶುರುವಾಗ್ತಾರೆ, ಆಗ ನೀನು ಕೂಡ ನಮ್ಮ ಪರಿವಾರದ ಸದಸ್ಯರ ಥರ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ನಿನ್ನ ಪರಿವಾರದವ್ರನ್ನ ಕೂಡ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು ಅಂತ. ಆವಾಗ ನೀವು ನೋಡಿ, ನೀವು ಅವ್ರ ಹತ್ರ ಏನು ಹೇಳ್ತೀರಾ? ಇವತ್ತು ಈ ಮನೆಗೆ ತುಂಬಾನೇ ಅತಿಥಿಗಳು ಬರೋರಿದ್ದಾರೆ, ತಡ ರಾತ್ರಿವರೆಗೂ ಕೆಲಸ ಇರುತ್ತೆ. ನೀವು ಇದನ್ನು ಹೇಳೋ ಬದಲು ಅವ್ರ ಹತ್ರ ಹಿಂಗೆ ಹೇಳಿದರೆ, ನೋಡು ನಾಳೆ ತುಂಬ ಅತಿಥಿಗಳು ಬರ್ತಾರೆ, ತುಂಬಾನೇ ಕೆಲಸ ಇರುತ್ತೆ, ನೀನು ಮನೇಲಿ ಹೇಳಿಬಿಟ್ಟು ಬಂದ್ಬಿಡು, ತಡ ಆಗತ್ತೆ ನನಗೆ, ಲೇಟಾಗಿ ಬರ್ತೀನಿ ಅಂತ. ಅದನ್ನು ನಿಮ್ಮ ಮಗುವಲ್ಲಿ ನೋಡ್ತಾ ಇರುತ್ತೆ. ಇಷ್ಟು ದೊಡ್ಡ ಫಂಕ್ಷನ್ ಆಗ್ತಿದೆ ಈ ಮನೆಯಲ್ಲಿ, ಆದರೆ ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇರೋರು ಈ ಫಂಕ್ಷನಲ್ಲಿ ಭಾಗಿಯಾಗ್ತಾನೇ ಇಲ್ಲ. ಮತ್ತಾಗಲೇ ಆ ಮಗುವಿನ ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾವು ಹೇಳ್ತೀವಿ ಗಂಡು ಹೆಣ್ಣು ಒಂದೇ ಅಂತ, ಅದು ಮೌಲ್ಯ ಕೂಡ ನಮ್ಮದು. ನಮ್ಮಲ್ಲಿ ದೇವರೂಪದ ಯಾವ ಕಲ್ಪನೆ ಇದೆಯೋ ಅದರಲ್ಲಿ ಹೆಣ್ಣು ದೇವರ ಬಗ್ಗೆ ಅಷ್ಟೇ ಮಹತ್ವ ಇದೆ. ಆದರೆ ನಮ್ಮ ಮನೆಯ ವಾತಾವರಣದಲ್ಲಿ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಗೊತ್ತೋ ಗೊತ್ತಿಲ್ಲದೆಯೋ ಏನು ಟ್ರೀಟ್ಮೆಂಟ್ ಕೊಡಲಾಗುತ್ತೋ ಅದರಲ್ಲಿ ಅಸಮಾನತೆ ಇರುತ್ತೆ. ಅದಾದ್ಮೇಲೆ ಅದೇ ಮಗ ಯಾವಾಗ ಸಾಮಾಜಿಕ ಜೀವನಕ್ಕೆ ಹೋಗ್ತಾನೋ ಆಗ ಅವನಿಂದ ನಾರಿ ಸಮಾನತೆಯ ಬಗ್ಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆಗೋದಂತೂ ಖಂಡಿತವಾಗಿರುತ್ತೆ. ಈ ಮಾತು ಸರಿನೇ, ಯಾವಾಗ ಪರಿವಾರದ ಸಂಸ್ಕಾರ ಚೆನ್ನಾಗಿರುತ್ತೋ ಆವಾಗ ಕೆಟ್ಟದ್ದು ಆಗಲ್ಲಂತಲ್ಲ, ಆದರೆ ಅದರ ಪ್ರಮಾಣ ತುಂಬಾ ಕಮ್ಮಿ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಗಂಡು ಹೆಣ್ಣಿನ ಈ ವ್ಯವಹಾರದಲ್ಲಿ ಏನಾದರೂ ಒಂದು ಕಮ್ಮಿ ಇದ್ದೇ ಇರುತ್ತೆ. ಅದಕ್ಕೆ ನಾವೇನು ನಮ್ಮ ಈ ಪ್ರಪಂಚನ ನಾವು ನಿರ್ಮಾಣ ಮಾಡಿಕೊಂಡಿದ್ದೀವೋ ಅದು ಯಾವಾಗ ವ್ಯವಹಾರದ ಪರೀಕ್ಷೆಯಲ್ಲಿ ಗೆಲ್ಲೋದಕ್ಕಾಗೋದಿಲ್ವೋ ಆಗ ಮಕ್ಕಳ ಮನಸ್ಸಿನಲ್ಲಿ ಅಂತರ್ಯುದ್ಧ ಶುರುವಾಗುತ್ತೆ. ಅದಕ್ಕೆ ಮೌಲ್ಯಗಳನ್ನ ಯಾವಾಗಲೂ ಹೇರೋದಕ್ಕಂತೂ ಖಂಡಿತ ಹೋಗಲೇಬೇಡಿ. ಮೌಲ್ಯಗಳನ್ನ ಜೀವಿಸಿ ಪ್ರೇರೇಪಿಸೋದಕ್ಕೆ ಪ್ರಯಾಸ ಪಡಿ, ಯಾಕೆಂದರೆ ಮಕ್ಕಳು ತುಂಬಾನೇ ಸ್ಮಾರ್ಟ್ ಆಗಿರ್ತಾರೆ. ಅವ್ರಿಗೆ ನೀವೇನು ಹೇಳ್ತಿರೋ ಅದನ್ನು ಅವ್ರು ಮಾಡ್ತಾರೋ ಅಥವಾ ಮಾಡೋದಿಲ್ವೋ ಇದನ್ನು ಹೇಳೋ ಸ್ವಲ್ಪ ಕಷ್ಟನೇ. ಆದರೆ ಒಂದು ವಿಷಯದಲ್ಲಂತೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾನು, ಅದು ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ನಿಮ್ಮ ಮಕ್ಕಳು ತುಂಬಾನೇ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾರೆ ಮತ್ತು ಅದನ್ನು ರಿಪೀಟ್ ಮಾಡೋದಕ್ಕೆ ಉತ್ಸುಕರಾಗಿರ್ತಾರೆ. ಮತ್ತು ಯಾವಾಗ ನೀವು ಈ ಮೌಲ್ಯಗಳ ಜೊತೆಗೆ ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಪೂರ್ವಜರ ಸಣ್ಣ ಸಣ್ಣ ಮಾತುಗಳನ್ನ ಸಹಜತೆಯಿಂದ ಕೂಡಿಸಿದ್ರೆ ಆಗ ಮಕ್ಕಳು ಪ್ರೇರೇಪಿತರಾಗ್ತಾರೆ. ಆಚಾರ ವ್ಯವಹಾರದಲ್ಲಿ ಇಳಿಯೋದು ತುಂಬಾ ಸುಲಭ ಆಗ್ಬಿಡುತ್ತೆ. ನಮಸ್ಕಾರ ಸರ್, ನಾನು ಪ್ರತಿಭಾ ಗುಪ್ತಾ, ಕುಂದನ್ ವಿದ್ಯಾಲಯ, ಲುಧಿಯಾನಾಯಿಂದ. ಸರ್, ನಿಮ್ಮ ಹತ್ರ ನಂದೊಂದು ಪ್ರಶ್ನೆ ಇದೆ. ನಾವು ಮಕ್ಕಳ ಹತ್ರ ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ರ ಹಿಂದೆ ಓಡ್ತಿರ್ಬೇಕಾಗತ್ತೆ. ನಾವು ಅವರನ್ನ ಯಾವ ರೀತಿ ಸೆಲ್ಫ್ ಮೋಟಿವೇಟೆಡ್ ಮಾಡಬಹುದು, ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋ ರೀತಿ? ಧನ್ಯವಾದಗಳು. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾನು ಈ ವಿಷಯದಲ್ಲಿ ನಾನು ನಿಮಗಿಂತಲೂ ಬೇರೆ ಥರ ಯೋಚನೆ ಮಾಡ್ತೀನಿ. ನನಗನ್ಸತ್ತೆ ನಾವು ಮಕ್ಕಳ ಹಿಂದೆ ಯಾಕೆ ಓಡಾಡ್ತಿರ್ಬೇಕು ಅಂದರೆ, ಯಾಕಂದರೆ ಅವರ ವೇಗ ಏನಿದೆ ಅದು ನಮಗಿಂತಲೂ ಜಾಸ್ತಿ ಇದೆ. ಈ ಮಾತು ಕೂಡ ನಿಜಾನೇ. ಮಕ್ಕಳನ್ನು ಓದಿಸೋದು, ಕಲಿಸೋದು, ಅವರಿಗೆ ಸಂಸ್ಕಾರ ಹೇಳ್ಕೊಡೋ ಜವಾಬ್ದಾರಿ ಪರಿವಾರದ ಎಲ್ಲ ಸದಸ್ಯರದಾಗಿದೆ. ಆದರೆ ಎಷ್ಟೋ ಸಲ ಮಗು ದೊಡ್ಡದಾದ ಮೇಲೂ ಕೂಡ ನಾವು ಸ್ವಲ್ಪ ಮೌಲ್ಯಮಾಪನ ಮಾಡಲೇಬೇಕಾಗತ್ತೆ. ನಾವು ಒಂದು ವೃತ್ತನ ರೆಡಿ ಮಾಡಿರ್ತೀವಿ ಮತ್ತು ಮಕ್ಕಳನ್ನು
ಅದರೊಳಗಡೆ ಅದ್ಮಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಮತ್ತು ಸಮಸ್ಯೆ ಅಲ್ಲಿಂದನೇ ಶುರುವಾಗುತ್ತೆ. ನಾವು ಇದನ್ನ ಸೋಷಿಯಲ್ ಸ್ಟೇಟಸ್ ಸಿಂಬಲ್ ಆಗಿ ಮಾಡ್ಕೋತೀವಿ. ಯಾವಾಗಲೂ ಅಪ್ಪ ಅಮ್ಮಂದಿರು ತಮ್ಮ ಮನಸ್ಸಿನಲ್ಲಿ ಒಂದು ಲಕ್ಷ್ಯನ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಒಂದು ಪ್ಯಾರಾಮೀಟರ್ನ ಮಾಡ್ಕೊಂಡಿರ್ತಾರೆ, ಮತ್ತು ಕೆಲವು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆಮೇಲೆ ತಮ್ಮ ಈ ಕನಸನ್ನ ಲಕ್ಷ್ಯನ ಪೂರ್ತಿ ಮಾಡೋದಕ್ಕೋಸ್ಕರ ಆ ಹೊರೆನ ತಮ್ಮ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ. ತಮ್ಮ ಲಕ್ಷ್ಯನ ಪೂರ್ತಿ ಮಾಡೋದಕ್ಕೋಸ್ಕರ ನಾವು ನಮ್ಮ ಮಕ್ಕಳ ಮೇಲೆ ಗೊತ್ತೋ ಗೊತ್ತಿಲ್ಲದೆಯೋ, ಕ್ಷಮಿಸಿ, ನನ್ನ ಮಾತುಗಳು ನಿಮಗೆ ಕಠೋರ ಅನಿಸಬಹುದು, ಗೊತ್ತೋ ಗೊತ್ತಿಲ್ಲದೆಯೋ ನಾವು ನಮ್ಮ ಮಕ್ಕಳನ್ನ ಇನ್ಸ್ಟ್ರೂಮೆಂಟ್ ಥರ ನೋಡೋಕ್ಕೆ ಶುರು ಮಾಡ್ತೀವಿ. ಮತ್ತಾವಾಗ ನಾವು ನಮ್ಮ ಮಕ್ಕಳನ್ನ ಆ ದಾರಿಯಲ್ಲಿ ತರೋದಕ್ಕೆ ವಿಫಲರಾಗ್ತೀವೋ ಆವಾಗ ನಾವೇನು ಹೇಳ್ತೀವಂದ್ರೆ, ಮಕ್ಕಳಲ್ಲಿ ಮೋಟಿವೇಷನ್ ಮತ್ತು ಇನ್ಸ್ಪಿರೇಷನ್ ಕಡಿಮೆ ಇದೆ ಅಂತ. ಯಾರಿಗಾದರೂ ಕೂಡ ಮೋಟಿವೇಟ್ ಮಾಡಬೇಕು ಅಂದರೆ ಅದರ ಮೊದಲ ಪಾಠ ಟ್ರೈನಿಂಗ್, ಪ್ರಾಪರ್ ಟ್ರೈನಿಂಗ್. ಒಂದು ಸಲ ಮಗುವಿಗೆ ಪ್ರಾಪರ್ ಟ್ರೈನಿಂಗ್ ಸಿಕ್ತು ಅಂತಂದರೆ ಅದಾದ್ಮೇಲೇ ಮೋಟಿವೇಷನ್ ಸಮಯ ಶುರುವಾಗುತ್ತೆ. ಟ್ರೈನಿಂಗ್ನಲ್ಲಿ ಹಲವು ವಿಧಗಳಿವೆ, ಹಲವು ಮಾಧ್ಯಮಗಳಿವೆ. ಒಳ್ಳೆ ಪುಸ್ತಕಗಳು, ಒಳ್ಳೆ ಮೂವೀಸ್, ಒಳ್ಳೆ ಕಥೆಗಳು, ಒಳ್ಳೆ ಕವಿತೆಗಳು, ಒಳ್ಳೆ ಗಾದೆ ಮಾತುಗಳು, ಇಲ್ಲ ಒಳ್ಳೆ ಅನುಭವ, ಇದೆಲ್ಲವೂ ಕೂಡ ಒಂದು ಪ್ರಕಾರದಲ್ಲಿ ಟ್ರೈನಿಂಗ್ನ ಒಂದು ಟೂಲ್ ಆಗಿದೆ. ಅದು ಹೇಗಂದ್ರೆ, ಈಗ ನೀವು ಅನ್ಕೋತೀರ ನಿಮ್ಮ ಮಗು ಬೆಳಿಗ್ಗೆ ಎದ್ದು ಓದಬೇಕು ಅಂತ. ನೀವು ಆ ಮಗು ಹತ್ರ ಹೇಳ್ತೀರ, ಮಾತಾಡ್ತೀರ, ಗದರ್ಸ್ತೀರ ಕೂಡ, ಆದರೆ ನೀವು ಅದರಲ್ಲಿ ಸಫಲರಾಗೋದಿಲ್ಲ. ಆದರೆ ಯಾವತ್ತಾದರೂ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಪುಸ್ತಕದ ಬಗ್ಗೆ ಚರ್ಚೆ ಆಗತ್ತಾ ಹೇಳಿ. ಅಂತಹ ಪುಸ್ತಕ ಅದರಲ್ಲಿ ಇಂಡೈರೆಕ್ಟ್ಲಿ ಬೆಳಿಗ್ಗೆ ಬೇಗ ಎದ್ರೆ ಆಗುವ ಪ್ರಯೋಜನಗಳ ಬಗ್ಗೆ ಚರ್ಚೆ ಆಗುವಂಥದ್ದು. ನಮ್ಮಲ್ಲಿ ಏನಂದ್ರೆ, ಆಧ್ಯಾತ್ಮಿಕ ಜೀವನದಲ್ಲಿರೋ ವ್ಯಕ್ತಿಗಳು ಬ್ರಾಹ್ಮಿ ಮುಹೂರ್ತದಲ್ಲೇ ಅವರ ದಿನ ಪ್ರಾರಂಭ ಆಗೋಗುತ್ತೆ, ಮತ್ತವರು ಅದೇ ನಾರ್ಮ್ಸ್ನ ಫಾಲೋ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ಕಡೆ ಇವತ್ತಿನ ದಿನ 5 AM ಕ್ಲಬ್ನ ಚರ್ಚೆ ಆಗ್ತಾ ಇರುತ್ತೆ. ನೀವು ಯಾವತ್ತಾದರೂ ಇಂತಹ ಒಂದು ಪುಸ್ತಕದ ಬಗ್ಗೆ ಮನೆಯಲ್ಲಿ ಚರ್ಚೆ ಮಾಡಿದ್ದೀರಾ? ಇಲ್ಲ ಇಂಥದ್ದೊಂದು ಮೂವಿ ಇಲ್ಲ ಡಾಕ್ಯುಮೆಂಟ್ರಿನ ನೀವು ನೋಡಿದ್ದೀರಾ? ಯಾವುದರಲ್ಲಿ ಇದ್ರ ಬಗ್ಗೆ ತುಂಬಾನೇ ವೈಜ್ಞಾನಿಕವಾಗಿ, ತರ್ಕಬದ್ಧವಾಗಿ, ಇಮೋಷನಲ್ ಆಗಿ ಇಂಥ ಮಾತನ್ನು ಹೇಳಿರುವಂಥದ್ದು? ಇದನ್ನ ಒಂದು ಸಲ ನೀವು ಮಾಡಿ ನೋಡಿ. ಬೆಳಿಗ್ಗೆ ಏಳುವಂಥ ಒಂದು ಟ್ರೈನಿಂಗ್ ಮಕ್ಕಳಿಗೆ ತನ್ನಿಂತಾನೆ ಆಗೋಗುತ್ತೆ. ಒಂದ್ಸಲ ಮನಸ್ಸು ಟ್ರೈನ್ ಆಯಿತು ಅಂದರೆ, ಮನಸ್ಸಲ್ಲಿ ಮಗು ಅರ್ಥ ಮಾಡ್ಕೋತು ಅಂತಂದರೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಆಮೇಲೆ ಒಂದು ಸ್ವತಃ ಮೋಟಿವೇಟ್ ಆಗ್ತೊಡಗುತ್ತಾನೆ. ಮತ್ತು ಇದನ್ನೇ ಎನ್ವಿರಾನ್ಮೆಂಟ್ ಕ್ರಿಯೇಷನ್ ಅಂತಾರೆ. ಇದು ಎಲ್ಲರ ಮನೆಯಲ್ಲೂ ತುಂಬಾ ಅಗತ್ಯವಾಗಿದೆ. ನೀವು ನಿಮ್ಮ ಮಗು ಚಿಕ್ಕವರಿದ್ದಾಗಿನ ಕ್ಷಣಗಳನ್ನ ನೆನಪು ಮಾಡ್ಕೊಳ್ಳಿ. ನೀವು ಯಾವಾಗ ಆ ಮಗುನ ನಿಮ್ಮ ತೆಕ್ಕೆಲ್ ಎತ್ಕೋತೀರೋ ಆಗ ಅನ್ಕೊಳ್ಳಿ ನಿಮ್ಮ ಜೇಬ್ನಲ್ಲೊಂದು ಪೆನ್ ಇದೆ ಅಂತ. ಮತ್ತು ನೀವು ಕನ್ನಡಕ ಹಾಕ್ಕೊಂಡಿದ್ದೀರ, ಮಗು ಅದನ್ನು ಎಳೆಯುತ್ತೆ, ನಿಮ್ಮ ಚಸ್ಮಾನ ಎಳೆಯುತ್ತೆ. ಆಗ ನೀವೇನು ಮಾಡ್ತೀರಾ? ನೀವು ಮಗುವಿಗೆ ನೀವಾಗ ಆ ಚಸ್ಮಾನ ವಾಪಸ್ ತಗೊಳಕ್ ಹೋದ್ರೆ ಆ ಮಗು ಅಳಕ್ ಶುರು ಮಾಡುತ್ತೆ. ನಿಮ್ಮ ಪೆನ್ನನ್ನು ನೀವು ವಾಪಸ್ ತಗೊಳಕ್ ಹೋದ್ರೆ ಆಗ್ಲೂ ಮಗು ಅಳುತ್ತೆ. ಆಗ ಬುದ್ಧಿವಂತ ಅಪ್ಪ ಮಂದಿರು ಏನು ಮಾಡ್ತಾರೆ? ಆ ಮಗುವಿನ ಮುಂದೆ ಒಂದು ದೊಡ್ಡ ಬಾಲ್ನ ತಗೊಂಡೋಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆ ಮಗು ಏನು ಮಾಡುತ್ತೆ? ಚಸ್ಮಾನ ಬಿಟ್ಬಿಡುತ್ತೆ, ಪೆನ್ನ ಬಿಟ್ಬಿಡುತ್ತೆ, ಆ ಬಾಲ್ನ ತಗೊಂಡು ಆಟ ಆಡೋಕೆ ಶುರು ಮಾಡಿಬಿಡುತ್ತೆ ಅಲ್ವಾ? ಅದು ಅಳೋದು ಇಲ್ವಾ, ನೀವು ಸುಲಭವಾಗಿ ಸೊಲ್ಯೂಷನ್ನ ಹುಡ್ಕೊಂಡ್ಬಿಡ್ತೀರಾ. ನೀವು ಆ ಮಗುವಿನ ಮೈಂಡ್ನ ಡೈವರ್ಟ್ ಮಾಡ್ತೀರಾ. ಅದಕ್ಕೆ ಜಾಸ್ತಿ ಇಷ್ಟ ಆಗುವಂಥ ಬೇರೆ ಪಾಸಿಟಿವಿಟಿನ ಕೊಟ್ಟು ಅದನ್ನು ಮೋಟಿವೇಟ್ ಮಾಡೋಕೆ ಶುರು ಮಾಡ್ತೀರಾ. ಈ ಏನು ನೀವು ಕೆಲಸ ಮಾಡಿದ್ದೀರಾ, ಅದನ್ನು ನೀವು ಮೊದಲೇ ಮಾಡಿದ್ದೀರಾ. ಆಗ ಮಗು ಇದಕ್ಕಿಂತಲೂ ಇನ್ನೂ ಚಿಕ್ಕದಾಗಿತ್ತು. ಅದೇ ಕೆಲಸನ ನೀವು ಈಗಲೂ ಕೂಡ ಮಾಡಬಹುದಾಗಿದೆ. ನೀವೆಲ್ಲ ಕೇಳಿರಬಹುದು ಒಂದು ದೀಪದಿಂದ ಇನ್ನೊಂದನ್ನು ಹಚ್ಚಬಹುದು ಅಂತ. ನಿಮ್ಮ ಮಗು ಬೇರೆಯವರಿಂದ ಪ್ರಕಾಶಿತನಾಗಬಾರದು, ನಿಮ್ಮ ಮಗು ಸ್ವಯಂ ಪ್ರಕಾಶಿತನಾಗಬೇಕಾಗಿದೆ. ಮಕ್ಕಳ ಒಳಗಡೆ ಏನು ಪ್ರಕಾಶ ಇದೆಯೋ
ಯಾವುದನ್ನು ನೀವು ನೋಡಬೇಕಾಗಿದೆಯೋ ಆ ಪ್ರಕಾಶ ಅವರ ಒಳಗಿನಿಂದಲೇ ಪ್ರಕಾಶಮಾನವಾಗಬೇಕಾಗಿದೆ. ಮತ್ತೆ ಅದು ನಿಮ್ಮ ಜಾಗೃತವಾದ ಸಕ್ರಿಯವಾದ ಪ್ರಕ್ರಿಯೆಯಿಂದ ಖಂಡಿತ ಸಾಧ್ಯವಿದೆ. ನೀವು ನಿಮ್ಮ ಆಕ್ಷನ್ಸ್ನಲ್ಲಿ ಏನು ಬದಲಾವಣೆ ತೋರಿಸ್ತೀರೋ ಅದನ್ನು ಮಕ್ಕಳು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇಲ್ಲಿ ಇನ್ನೊಂದು ಮಾತಿನ ಕಡೆ ನಾನು ನಿಮ್ಮ ಗಮನನ ಹರಿಸೋಕೆ ಇಷ್ಟಪಡ್ತೀನಿ. ಮಕ್ಕಳನ್ನು ಯಾವಾಗಲೂ ಕೂಡ ಭಯನ ಹುಟ್ಟು ಹಾಕಿಸಿ ಹಂಗಾದ್ರೆ ಹಿಂಗಾಗತ್ತೆ ಆದಾದರೆ ಇದಾಗತ್ತೆ ಅಂತ ಕೃಪೆ ತೋರಿ ದಯವಿಟ್ಟು ಇಂಥ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಒಂದು ಪ್ರಕಾರದಲ್ಲಿ ಆ ಪದ್ಧತಿ ತುಂಬಾ ಈಸಿ ಅಂತ ಅನಿಸುತ್ತೆ, ಆದರೆ ಇದರಿಂದ ಒಂದು ಥರದಲ್ಲಿ ನೆಗೆಟಿವ್ ಮೋಟಿವೇಶನ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಒಂದು ಸಲ ನೀವೇನು ಆ ಭಯದ ವಾತಾವರಣ ಮಾಡಿದ್ದೀರೋ ಅದು ಮುಗ್ದು ಹೋಗುತ್ತೋ ಮಕ್ಕಳ ಮೋಟಿವೇಶನ್ ಅವಧಿನೂ ಮುಗ್ದು ಹೋಗುತ್ತೆ. ಅದಕ್ಕೋಸ್ಕರನೇ ಪಾಸಿಟಿವ್ ಮೋಟಿವೇಶನ್ ಅದರ ಜೊತೆಯಲ್ಲಿ ಮತ್ತೆ ಮತ್ತೆ ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ಮೇಲೆ ಬಲ ಕೊಡ್ತಾ ಇರಬೇಕಾಗತ್ತೆ. ಮೋಟಿವೇಶನ್ನ ಮಂತ್ರ ಏನಿದೆ ಅದು ಮಕ್ಕಳಿಗೋಸ್ಕರ ಆಗಿದೆ, ಒಂದು ಪ್ರಕಾರದಲ್ಲಿ ಅದು ನಮ್ಮೆಲ್ಲರಿಗೋಸ್ಕರ ಕೂಡ ಆಗಿದೆ, ಮನುಷ್ಯರಿಗೋಸ್ಕರನೇ ಆಗಿದೆ. ನಮಸ್ತೆ ಪ್ರೈಮ್ ಮಿನಿಸ್ಟರ್ ಸರ್. ನಮಸ್ತೆ, ನನ್ನ ಹೆಸರು ತನಯ್. ನಾನು ಸಾಮಿಯಾ ಇಂಡಿಯನ್ ಮಾಡೆಲ್ ಸ್ಕೂಲ್ ಕುವೈಟ್ ಇಂದ ಮಾತಾಡ್ತಾ ಇದ್ದೀನಿ. ಸರ್, ನನಗೆ ನಿಮ್ಮ ಬಳಿ ಇರೋ ಪ್ರಶ್ನೆ ಜೀವನದ ಯುದ್ಧಕ್ಕೆ ನಾವು ಹೇಗೆ ತಯಾರಾಗಬೇಕು ಅಂತ. ಥ್ಯಾಂಕ್ ಯು ಸರ್. ನಮೋ ಆ್ಯಪ್ನಲ್ಲಿ ಮಸೂರಿ ಉತ್ತರಾಖಂಡಿಂದ ಶ್ರೀಯುತ ಅಶ್ರಫ್ ಖಾನ್ ಅವರು ಬರೀತಾರೆ, ಸರ್ ನಾವು ಯಾವಾಗೆಲ್ಲ ನಮ್ಮ ದೊಡ್ಡ ಕಜಿನ್ಸ್ ಮತ್ತು ಸ್ನೇಹಿತರ ಜೊತೆ ಮಾತಾಡ್ತೀವಿ ಅವಾಗೆಲ್ಲ ಅವ್ರು ಹೇಳ್ತಾರೆ, ನೀನೆಲ್ಲಿ ಈಗ ಸ್ಕೂಲ್ನಲ್ಲಿ ನಿನ್ನ ಜೀವನವನ್ನು ನೋಡಿದೀಯಾ ಅಂತ. ಅಸಲಿ ಜೀವನ ಅಂತೂ ನೀನು ಸ್ಕೂಲಿಂದ ಆಚೆ ಬಂದ್ಮೇಲೇ ನೋಡ್ತೀಯ ಅಂತ. ನನ್ನ ಪ್ರಶ್ನೆ ಏನಂದರೆ, ಇವತ್ತು ನಾವು ನಮ್ಮನ್ನ ನಾಳೆ ಎದುರಾಗೋ ಸವಾಲುಗಳಿಗೆ ಹೇಗೆ ತಯಾರು ಮಾಡ್ಕೋಬೇಕು ಅಂತ. ತನಯ್, ನೀವು ಕುವೈಟಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ, ಆದರೆ ತನಯ್ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಮಾರ್ಕ್ ಮಾಡಿದಾರಾ? ನೀನು ಮಾತಾಡ್ತಿದೆಯಲ್ಲ, ನಿಂದೇನಾ ಧ್ವನಿ ಇದೆ, ಅದು ಗಾಡ್ ಗಿಫ್ಟ್ ಆಗಿದೆ. ಯಾವಾಗಲಾದರೂ ನಿಮ್ಮ ಅಪ್ಪ ಅಮ್ಮ ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಟೀಚರ್ಸು ಏನಾದರೂ ಹೇಳಿದಾರ ಇದ್ರ ಬಗ್ಗೆ, ಇಲ್ಲ ನೀವು ಇದ್ರ ಬಗ್ಗೆ ಗಮನಿಸಿದಿರಾ? ಇವತ್ತು ನಿಮ್ಮ ಪ್ರಶ್ನೆಯನ್ನು ಕೇಳಿದ ಮೇಲೆ ಹೌದು ಇದು ರೆಕಾರ್ಡೆಡ್ ಆಗಿದೆ, ಆದರೆ ನಾನು ಖಂಡಿತವಾಗ್ಲೂ ಬಲವಾಗಿ ನಂಬ್ತೀನಿ ನಿಮಗೆ ವಿಶಿಷ್ಟ ಪ್ರಕಾರದ ಧ್ವನಿನ ಆ ಭಗವಂತ ನೀಡಿದ್ದಾನೆ. ಅದರ ಬಗ್ಗೆನೂ ನೀವು ಗಮನ ಹರಿಸ್ಬೇಕು, ಯಾಕೆಂದ್ರೆ ಅದು ನಿಮಗೆ ತುಂಬ ದೊಡ್ಡ ಆಸ್ತಿನೇ ಆಗಬಹುದು ಮುಂದೆ. ಸರಿ, ನಾನು ತನಯವ್ರ ಧ್ವನಿ ಕಡೆಗೆ ಹೋಗ್ಬಿಟ್ಟೆ, ಆದರೆ ನೀವು ನಾನು ಕೇಳಿರೋ ಪ್ರಶ್ನೆಗಳಿಗೆ ಮೊದಲನಾಗಿ ಈ ಮಾತು, ನಿಮ್ಮ ಬಗ್ಗೆ ಯಾರೋ ನಿಮ್ಮ ಹತ್ರ ಹೇಳ್ತಾರೋ ಅವರು ಅದನ್ನು ಹೇಳೋ ರೀತಿ ಬಹುಶಃ ಈ ಥರದ್ದಾಗಿರಬಹುದು, ಅಂದರೆ ಅವ್ರು ನಿಮಗೆ ಸಲಹೆ ಕೊಡೋ ಥರ, ಆದರೆ ಅವ್ರ ಮನಸ್ಸೊಳಗಡೆ ಇರೋ ಸತ್ಯನ ನಾವು ಗಮನಿಸಬೇಕಾಗತ್ತೆ. ಅದು ಆವಾಗ ತಮ್ಮನ್ನು ತಾವೇ ಅವರು ಹೀರೋ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂತಾಗಿರಬಹುದು, ಅಥವಾ ಅವರು ತಮ್ಮ ಅಸಫಲತೆಯನ್ನು ದೊಡ್ಡದಾಗಿ ಚಿತ್ರಣ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇರ್ತಾರೆ, ಅದರಿಂದ ಅವರಿಗೆ ಒಂದು ಎಸ್ಕೇಪ್ ರೂಟ್ ಸಿಗಬಹುದು ಅಂತ. ಮತ್ತು ಅದಕ್ಕೋಸ್ಕರನೇ ಅವರು ತೋರಿಸ್ತಾರೆ ಅವರ ಮುಂದೆ ತುಂಬಾ ದೊಡ್ಡ ದೊಡ್ಡ ಸವಾಲುಗಳಿವೆ ಅಂತ. ಈ ವಿಷಯದಲ್ಲಿ ನನ್ನ ಸೀದಾ ಸೀದಾ ಮಂತ್ರ ಏನು ಅಂತಂದ್ರೆ, ಒಂದು ಕಿವಿಯಿಂದ ಕೇಳಿಸ್ಕೊಳ್ಳಿ ಮತ್ತು ಇನ್ನೊಂದು ಕಿವಿಯಿಂದ ಆಚೆ ಬಿಟ್ಬಿಡಿ. ಹಾಂ, ಈ ಪ್ರಶ್ನೆ ತುಂಬಾ ಸ್ವಾಭಾವಿಕವಾಗಿದೆ, 10ನೇ ತರಗತಿ ಮತ್ತೆ ಪ್ಲಸ್ 2 ಆದ್ಮೇಲೆ ಏನು ಅಂತ. ಇದು ಪ್ರತಿಯೊಂದು ಮಕ್ಕಳ ತಲೆಯಲ್ಲಿ ಖಂಡಿತ ಇರುತ್ತೆ, ಮತ್ತೆ ನಾನಿದನ್ನ ಅಲ್ಲಗಳೆಯೋಕ್ಕೂ ಆಗೋದಿಲ್ಲ.
ಮತ್ತಿದನ್ನ ಯಾರು ಕೂಡ ಅಲ್ಲಗಳೆಯೋದಕ್ಕಾಗೋದಿಲ್ಲ. ತುಂಬಾನೇ ಜನರಿಗೆ ಈ ಪ್ರಶ್ನೆ ಚಿಂತೆ ಮತ್ತು ನಿರಾಶೆ ತರುವಂತ ಒಂದು ಪ್ರಶ್ನೆ ಆಗಬಹುದಾಗಿದೆ. ದೌರ್ಭಾಗ್ಯ ಏನಂದ್ರೆ ಇವತ್ತಿನ ಈ ಒಂದು ಪ್ರಪಂಚದಲ್ಲಿ ಸೆಲೆಬ್ರಿಟಿಯವರ ಕಲ್ಚರ್ ಕಾರಣದಿಂದ ಮತ್ತು ಅದರ ಪ್ರಭಾವದ ಕಾರಣದಿಂದ ಸ್ಟೂಡೆಂಟ್ ಲೈಫ್ನಲ್ಲಿ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಯಾರು ಟಿ ವಿಯಲ್ಲಿ ಬರ್ತಾರೋ, ಪೇಪರ್ನಲ್ಲಿ ಯಾರು ಚರ್ಚೆ ಆಗುತ್ತೋ, ನಾವು ಕೂಡ ಅದೇ ಥರ ಆಗಬೇಕು, ಹಾಗೆ ಏನಾದರೂ ಮಾಡಬೇಕು ಅಂತ. ಇದನ್ನು ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ನಿಜ ಜೀವನದ ಸತ್ಯಾಸತ್ಯತೆಯಿಂದ ಇದು ತುಂಬ ದೂರವಾಗಿದೆ. ಇಂತಹ ಏನೋ ಪ್ರಚಾರ ಮಾಧ್ಯಮದಿಂದ ನಮ್ಮ ಮುಂದೆ 1,000-2,000 ಜನ ಏನು ಬರ್ತಾರೋ, ಪ್ರಪಂಚ ಅಷ್ಟೇನೂ ಚಿಕ್ಕದಾಗಿಲ್ಲ. ಇಷ್ಟೊಂದು ದೊಡ್ಡದಾಗಿರೋ ಈ ವಿಶ್ವದಲ್ಲಿ, ಇಷ್ಟೊಂದು ಉದ್ದವಾಗಿರೋ ಮಾನವ ಇತಿಹಾಸ, ಇಷ್ಟೊಂದು ವೇಗದಲ್ಲಿ ಆಗ್ತಿರೋ ಈ ಪರಿವರ್ತನೆ, ತುಂಬಾನೇ ಅವಕಾಶಗಳನ್ನ ಇದು ತಗೊಂಡು ಬರ್ತಾ ಇದೆ. ಜೀವನದ ಸತ್ಯ ಏನು ಅಂತಂದ್ರೆ, ಇಲ್ಲಿ ಎಷ್ಟು ಜನರಿದ್ದೀರೋ ಅಷ್ಟು ವಿಭಿನ್ನತೆ ಇಲ್ಲಿದೆ, ಎಷ್ಟು ಜನ ಇದ್ದೀರೋ ಅಷ್ಟು ಅವಕಾಶ ಕೂಡ ಇದೆ. ನಾವು ನಮ್ಮ ಜಿಜ್ಞಾಸೆಯ ಸೀಮೆನ ತುಂಬಾನೇ ದೊಡ್ಡದಾಗಿ ಮಾಡಬೇಕಾಗಿರೋ ಅವಶ್ಯಕತೆ ಇದೆ, ಅದನ್ನು ವಿಸ್ತಾರ ಮಾಡಬೇಕಾಗಿದೆ ನಾವು. ಅದಕ್ಕೋಸ್ಕರ ಅವಶ್ಯಕತೆ ಏನು ಅಂದರೆ, 10ನೇ ಕ್ಲಾಸ್ನಲ್ಲಿ +2 ಕ್ಲಾಸ್ನಲ್ಲಿ ನೀವು ನಿಮ್ಮ ಅಕ್ಕಪಕ್ಕದವರ ಜೀವನವನ್ನು ಅಬ್ಸರ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೊಂದು ಪ್ರೊಫೆಷನ್ಸ್ ಇದೆ, ನೇಚರ್ ಆಫ್ ಜಾಬ್ಸ್ ಇದೆ, ಹಾಗೇನೆ ಬದಲಾಗ್ತಿರೋ ನೇಚರ್ ಆಫ್ ಜಾಬ್ಸ್ ಇದೆ. ನೀವಾಗೆ ಟ್ರೈನ್ ಆಗಿ ನಿಮ್ಮ ಸ್ಕಿಲ್ಸ್ನ ಹೆಚ್ಚಿಸ್ಕೊಳ್ಳಿ ಮತ್ತೆ ಅದರಿಂದ ಲಾಭ ಪಡ್ಕೊಳ್ಳಿ. ಕರಿಯರ್ನ ಆರಿಸೋದ್ರಲ್ಲಿ ಒಂದು ಮಾತು ಇದು ಇದೆ, ತುಂಬಾನೇ ಜನ ಜೀವನದಲ್ಲಿ ಈಸಿಯಾದ ರೂಟನ್ನು ಹುಡುಕ್ತಾ ಇರ್ತಾರೆ. ತುಂಬ ಬೇಗನೆ ಅವರಿಗೆ ಪ್ರಸಿದ್ಧಿಗೆ ಬರಬೇಕು, ಆರ್ಥಿಕ ರೂಪದಲ್ಲಿ ಸ್ಟೇಟಸ್ಸು ಹೆಚ್ಚಾಗಬೇಕು, ಈ ಇಚ್ಛೆಗಳೇ ಜೀವನದಲ್ಲಿ ಕೆಲವೊಂದು ಸಲ, ಯಾವಾಗಲೂ ಅಲ್ಲ ಕೆಲವೊಂದು ಸಲ, ಅಂಧಕಾರ ಶುರುವಾಗೋ ಕಾರಣ ಕೂಡ ಇದಾಗ್ಬಿಡುತ್ತೆ. ಅದಾದ್ಮೇಲೆ ಇದರ ಅವಸ್ಥೆ ಏನಾಗುತ್ತಂದ್ರೆ, ಯಾರು ಕನಸುಗಳನ್ನ ನೋಡ್ತಾರೋ ಅದನ್ನು ಪೋಷಿಸ್ತಾರೋ, ಯಾಕಂದ್ರೆ ಅದು ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಕನಸಲ್ಲಿ ಮೈಮೀರೋದು ತುಂಬ ಚೆನ್ನಾಗಿರುತ್ತೆ, ಕನಸು ಕಾಣೋದು ತುಂಬ ಒಳ್ಳೆ ವಿಚಾರನೇ. ಆದರೆ ಕನಸುಗಳನ್ನ ಕಂಡು ಸುಮ್ಮನೆ ಕೂತ್ಕೊಂಡಿರೋದು ಮತ್ತು ಕನಸುಗಳನ್ನ ನೋಡೋದಕ್ಕೆ ಮಲ್ಕೊಂಡಿರೋದು, ಇದಂತೂ ಒಳ್ಳೆ ವಿಚಾರ ಅಲ್ವಲ್ಲ. ಕನಸಿನಿಂದ ಮುಂದುವರೆದು ಹೋಗಿ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂಥ ಸಂಕಲ್ಪನ ಮಾಡೋದು ತುಂಬಾನೇ ಮಹತ್ವಪೂರ್ಣವಾಗಿದೆ. ನೀವು ಯೋಚನೆ ಮಾಡಬೇಕಾಗಿದೆ, ಅದೇನಂದ್ರೆ ನಿಮ್ಮ ಯಾವ ಒಂದು ಕನಸು ಬಾಕಿ ಇದೆ ಅದನ್ನ ನೀವು ನಿಮ್ಮ ಜೀವನದ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಹೇಗೆ ನೀವುಗಳು ಈ ಸಂಕಲ್ಪನ ಮಾಡ್ಕೋತಿರೋ ಆಗ ನಿಮಗೆ ನಿಮ್ಮ ಮುಂದಿನ ದಾರಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಗೋಚರ ಆಗೋದಕ್ಕೆ ಶುರುವಾಗುತ್ತೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ನಮಸ್ಕಾರ. ನನ್ನನ್ನು ಕ್ಷಮಿಸಿ, ನನ್ನ ಪ್ರಶ್ನೆ ಪರೀಕ್ಷೆಗೆ ಸಂಬಂಧಪಟ್ಟಿದ್ದಲ್ಲ, ಆದರೆ ದಯಮಾಡಿ ನೀವಿದನ್ನ ಕೇಳಿ ನಗಬೇಡಿ. ಈಗಿನ ಕಾಲದ ಮಕ್ಕಳು ಪ್ರಾಪರ್ ಆಗಿ ಊಟ ಮಾಡ್ತಾ ಇಲ್ಲ, ಯಾವಾಗ್ಲೂ ಚಿಪ್ಸ್, ಚಾಕ್ಲೇಟ್ಸ್, ಜಂಕ್ ಫುಡ್ ಮೇಲೆ ಅವ್ರ ಧ್ಯಾನ ಇರುತ್ತೆ. ನೀವು ದಯಮಾಡಿ ನಮ್ಗೀಗ ಇದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕು ಅಂತ ಸಲಹೆ ಕೊಡಿ. ಇದೇ ತರಹದ ಇನ್ನೊಂದಿಷ್ಟು ಪ್ರಶ್ನೆಗಳು ನನ್ನ ಹತ್ರ ಇದೆ, ಮತ್ತು ಇದು ನರೇಂದ್ರ ಮೋದಿ ಆ್ಯಪ್ನಲ್ಲಿ ಛತ್ತೀಸ್ಗಢ ರಾಯ್ಪುರಿಂದ ಸುನೀತಾ ಪೌಲ್ನವರು ಕೇಳಿದ್ದಾರೆ. ಸರ್, ನಮ್ಮ ಮಕ್ಕಳಿಗೆ ನಾವೇನೋ ಟಿಫಿನಲ್ಲಿ ಕಳಿಸ್ಕೊಡ್ತೀವಿ, ಅದನ್ನವರು ತಿನ್ನೋದೇ ಇಲ್ಲ, ಮತ್ತು ಯಾವಾಗಲೂ ಫಾಸ್ಟ್ ಫುಡ್ ತಿನ್ನೋದಕ್ಕೆ ಹಠ ಮಾಡ್ತಾರೆ. ಕೃಪೆ ತೋರಿ ಈ ವಿಷಯದ ಮೇಲೆ ನಮಗೊಂದು ಸಲಹೆ ಕೊಡಿ. ನನಗರ್ಥ ಆಗ್ತಾ ಇಲ್ಲ. ನಾನು ಈ ಎಲ್ಲ ಪ್ರಶ್ನೆಗಳನ್ನ ಕೇಳಿಕೊಂಡು ಮುಗುಳ್ನಗ್ಲೋ ಇಲ್ಲ ಜೋರಾಗಿ ನಕ್ಕಬಿಡ್ಲೋ ಅಂತ.
ಒಂದು ವೇಳೆ ಈ ಸಮಸ್ಯೆಗೆ ನಾವು ಮನೋವೈಜ್ಞಾನಿಕವಾಗಿ ಮುಂದುವರೆದ್ರೆ ಆಗ ಬಹುಶಃ ಇದರ ಸಮಾಧಾನ ತುಂಬ ಸರಳವಾಗಿರುತ್ತೆ. ನಮ್ಮಲ್ಲಿರೋ ಟ್ರೆಡಿಷನಲ್ ಖಾದ್ಯಗಳೇನಿದೆ ಮನೋವೈಜ್ಞಾನಿಕ ರೂಪದಲ್ಲಿ ಅವುಗಳ ಬಗ್ಗೆ ನಾವು ಸಹಜ ರೀತಿಯಲ್ಲಿ ಗೌರವದ ಭಾವನೆ ಹುಟ್ಟಾಕಬೇಕು. ಅವುಗಳಲ್ಲಿ ಏನು ವಿಶೇಷತೆ ಇದೆಯೋ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಅಡುಗೆ ತಯಾರಿಸುವಂಥ ನಮ್ಮದೇನು ಪ್ರಕ್ರಿಯೆ ಇದೆ, ಕಿಚನ್ನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೋ ಅದು ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೂ ಗೊತ್ತಿರಬೇಕಾಗತ್ತೆ. ಎಷ್ಟೊಂದು ಕಷ್ಟಪಟ್ಟ ಮೇಲೇನೆ ಅಡುಗೆ ತಯಾರಾಗುತ್ತೆ ಅಂತ. ನಿಮ್ಮ ಮಕ್ಕಳ ಎದುರುಗಡೆ ಕೂಡ ಈ ಎಲ್ಲ ವಿಷಯಗಳನ್ನ ನೀವು ಚರ್ಚೆ ಮಾಡಬೇಕಾಗತ್ತೆ. ಅಡುಗೆ ಹೇಗೆ ತಯಾರಾಗುತ್ತೆ, ಅದಕ್ಕೆಷ್ಟು ಹೊತ್ತು ಬೇಕಾಗತ್ತೆ, ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ತೀವಿ, ಅವ್ರಿಗೆ ಆಗ ಅನುಭವ ಆಗುತ್ತೆ ಇದೊಂದು ಎಷ್ಟು ಕಷ್ಟಕರವಾದ ಕೆಲಸ ಅಂತ. ಮತ್ತು ಆವಾಗನೇ ನನ್ನ ಬಟ್ಲು ತುಂಬ ಹೋಗುತ್ತೆ ಅಂತ. ಎರಡನೇದು, ಇವತ್ತಿನ ಕಾಲದಲ್ಲಿ ಊಟದ ವಿಷಯದ ಬಗ್ಗೆ ತುಂಬಾನೇ ವೆಬ್ಸೈಟ್ಗಳಿವೆ. ಹೆಲ್ದಿ ಫುಡ್ ಬಗ್ಗೆ ತಿಳಿಸ್ಕೊಡುವಂಥದ್ದು ಏನು ಕಡಿಮೆ ಇಲ್ಲ. ಈಗ ನಾವು ಇವುಗಳಿಂದಲೂ ಕೂಡ ಜ್ಞಾನನ ಸಂಪಾದಿಸ್ಕೊಂಡು ಇಂತಹ ವಿಷಯಗಳನ್ನ ಇಟ್ಕೊಂಡು ಯಾವುದಾದ್ರೂ ಗೇಮ್ನ ಡೆವಲಪ್ ಮಾಡಬಹುದಾ? ಅದನ್ನು ನಾವು ವಾರದಲ್ಲಿ ಒಂದ್ಸಲ ಆಡುವಂಥದ್ದಾಗಿರಬಹುದು. ಈಗ ಗಜರಿನೇ ತಗೊಳ್ಳಿ, ಕ್ಯಾರೆಟ್. ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾವು ಮಾತಾಡಿದರೆ ಅದರಿಂದ ಏನೇನು ಉಪಯೋಗ ಆಗುತ್ತೆ, ಏನೇನು ಲಾಭ ಆಗತ್ತೆ, ಅದರಲ್ಲೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹೀಗೆ ಮಾಡಿ ನೋಡಿದರೆ. ಎರಡನೇದು, ನಮ್ಮೆಲ್ಲರೂ ಮನೆಗೆ ಏನೊಬ್ಬರು ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೋ ಆ ಡಾಕ್ಟರ್ ಒಂದು ಪ್ರಕಾರದಲ್ಲಿ ನಮ್ಮ ಸ್ನೇಹಿತರಾಗಿರ್ತಾರೆ. ಯಾವಾಗಲಾದರೂ ಅವ್ರು ಒಂದ್ಸಲ ಮನೆಗೆ ಬಂದರೆ ಆಗ ಅವ್ರ ಮಾತುಗಳನ್ನೆಲ್ಲ ಪರಿವಾರದವರು ಕೇಳಬೇಕು, ಯಾವ ರೀತಿ ಊಟ ಮಾಡೋದ್ರಿಂದ ಏನು ಪರಿಣಾಮ ಆಗತ್ತೆ ಅಂತ. ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ, ಅದಕ್ಕೋಸ್ಕರ ಏನು ತಿನ್ನಬೇಕು, ಅವರಿಂದ ಹೇಳೋಕ್ಕೆ ಸಾಧ್ಯ ಇದೆ? ನಿಮ್ಮ ಮನೆಯಲ್ಲಿ ಆಗ್ತಿರೋ ಪ್ರಾಬ್ಲಮ್ ಏನಿದೆ ಅದು ಹೆರಿಡಿಟರಿ ಅಂತ, ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ತಿನ್ನಬೇಕು ಅಂತ. ಇದರಿಂದ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೂರನೇದು, ನೀವು ಟೀಚರ್ಸ್ನ ರಿಕ್ವೆಸ್ಟ್ ಮಾಡಬಹುದಾಗಿದೆ. ಏನು ನೀವು ಮಕ್ಕಳಲ್ಲಿ ಈ ಥರ ಅದೊಂದು ಕಷ್ಟಕರವಾದ ಪರಿಸ್ಥಿತಿ ಉಂಟಾಗಿದೆ, ಅದು ಊಟದ ವಿಷಯವಾಗಿ ಆಗಿದೆ, ಟೀಚರ್ಗೆ ಅದನ್ನು ಹೇಳಿ, ಟೀಚರ್ನ ವಿಶ್ವಾಸಕ್ಕೆ ತಗೊಳ್ಳಿ. ಆಗ ನೋಡಿ ನೀವು ಆ ಟೀಚರ್ನವರು ಕುಶಲತೆಯಿಂದ ಕತೆ ಹೇಳ್ತಾ ಹೇಳ್ತಾ ಮಾತಾಡ್ತಾ ಆಡ್ತಾ ನಗ್ತಾ ನಗ್ತಾ ಅವ್ರ ಮನಸ್ಸಲ್ಲಿ ಹಾಕ್ತಾರೆ ನಾವು ಇದನ್ನು ಯಾಕೆ ತಿನ್ನಬೇಕು ಅಂತ. ಮತ್ತು ಟೀಚರ್ ಏನು ಹೇಳ್ತಾರೋ ಅದು ಮಕ್ಕಳ ಮೇಲೆ ಬೇರೆ ತರಹನೇ ಪ್ರಭಾವ ಬೀರುತ್ತೆ. ನಾವು ಕೂಡ ಏನಾದರೂ ಒಂದು ಹೊಸದಾದ ಎಕ್ಸ್ಪರಿಮೆಂಟ್ನ ಮಾಡ್ತಾನೆ ಇರಬೇಕಾಗಿದೆ. ನಾನು ತುಂಬಾ ಇಂಥ ಉದಾಹರಣೆಗಳನ್ನ ನೋಡಿದ್ದೀನಿ. ಕೆಲವೊಂದು ಪರಿವಾರದಲ್ಲಿ ಟ್ರೆಡಿಷನಲ್ ಊಟ ಏನಿದೆ ಅದನ್ನೇ ಮಾಡರ್ನೈಸ್ ಮಾಡಿ ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಅದರಿಂದ ಮಕ್ಕಳಿಗೆ ಏನಾಗತ್ತಂದ್ರೆ ಅವುಗಳ ಬಗ್ಗೆ ಅವರಿಗೆ ಒಂದು ಸ್ವಾಭಾವಿಕವಾದ ಆಕರ್ಷಣೆ ಉಂಟಾಗತ್ತೆ. ಆದರೆ ಇದು ನನ್ನ ಸಿಲೆಬಸ್ಸಿಂದ ಹೊರಗಿರುವಂಥ ಒಂದು ವಿಚಾರ. ಆದರೆ ನನಗನ್ಸುತ್ತೆ ನನ್ನ ವಿಚಾರಗಳು ನಿಮ್ಮ ಹೆಲ್ಪಿಗೆ ಬರ್ಬೋದು ಅಂತ. ದಿವ್ಯಾಂಕ ನಮಸ್ಕಾರ. ದಿವ್ಯಾಂಕ ಏನ್ ಓದ್ತಾ ಇದ್ಯಾ? ಸರ್, ನಾನ್ ಕಾಮರ್ಸ್ ವಿದ್ಯಾರ್ಥಿ. ಮತ್ತೆ ನೀನ್ ಪುಷ್ಕರಲ್ಲೇ ಇರ್ತೀಯಾ? ಹೌದು ಸರ್. ಹಾಗಾದ್ರೆ ಪುಷ್ಕರಲ್ಲಿರೋ ಯಾವ್ದ್ರ ಪವಿತ್ರ ವಸ್ತುವಿನ ವರ್ಣನೆ ಮಾಡ್ತೀಯ ನನಗೆ? ಏನಿದೆ ಪುಷ್ಕರ್ನ ವಿಶೇಷತೆ? ಪುಷ್ಕರದಲ್ಲಿ ಏಕಮಾತ್ರ ಬ್ರಹ್ಮ ಮಂದಿರ ಇದೆ. ಹಾ, ಮತ್ತೆ ಪುಷ್ಕರದಲ್ಲಿ 68 ತೀರ್ಥಂಕರರ ಗುರುಗಳಿದ್ದಾರೆ. ಸರಿ, ಬ್ರಹ್ಮನ ಏನ್ ರೋಲ್ ಇದೆ ಅದರಲ್ಲಿ? ಸರ್, ಅವರು ಈ ಸೃಷ್ಟಿನ ಕ್ರಿಯೇಟ್ ಮಾಡಿದ್ದಾರೆ. ಸರಿ ಸರಿ, ಹೇಳು ದಿವ್ಯಾಂಕ, ಏನ್ ಪ್ರಶ್ನೆ ಇದೆ ನಿಮ್ದು ನನಗೆ? ಸರ್, ನನ್ನ ಕೆಲವು ಸ್ನೇಹಿತರಿಗೆ ಮೆಮೊರಿ ಆವರೇಜ್ ಆಗಿದೆ. ಅವರು ಯಾವ ವಿಷಯನ ಎಷ್ಟೇ ಓದಿದ್ರು ಪರೀಕ್ಷೆಯಲ್ಲಿ ನೆನ್ಪಿಟ್ಕೊಳಕಾಗಲ್ಲ. ಸರ್, ಅವರು ಓದಿದ ವಿಷಯಗಳನ್ನ ನೆನ್ಪಿಟ್ಕೊಳಕ್ಕೆ ಏನ್ ಮಾಡಬಹುದು? ಸರಿ,
ಸೊ ನಿಮಗೆ ಮೆಮೊರಿಯ ಔಷಧಿ ಬೇಕು. ಹೌದು ಸರ್. ನೋಡು ದಿವ್ಯಾಂಕ, ನೀನು ಎಲ್ಲದಕ್ಕಿಂತ ಮೊದಲು ನಿನ್ನ ಡಿಕ್ಷನರಿಯಿಂದ ಈ ಶಬ್ದಗಳನ್ನ ಡಿಲೀಟ್ ಮಾಡಿಬಿಡು. ನೀನು ಯೋಚಿಸಲೇಬೇಡ ನಿನ್ನ ಹತ್ರ ಜ್ಞಾಪಿಸ್ಕೊಳ್ಳೋ ಶಕ್ತಿ ಇಲ್ವೇ ಇಲ್ಲ ಅಂತ. ಬಹುಶಃ ನೀನು ನಿನಗೆ ಸಂಬಂಧಪಟ್ಟಿರೋ ಕೆಲವು ಘಟನೆಗಳನ್ನ ನೋಡಿದಾಗ ಆವಾಗ ನಿನಗೆ ಅರ್ಥ ಆಗುತ್ತೆ, ವಾಸ್ತವದಲ್ಲಿ ನಿಮಗೆ ತುಂಬಾನೇ ವಿಷಯಗಳು ಜ್ಞಾಪಕದಲ್ಲಿ ಇರುತ್ತೆ. ಅದು ನಿಮ್ಮ ಮದರ್ ಟಂಗ್. ಈ ಮದರ್ ಟಂಗ್ನ ನೀವು ಯಾರಿಗಾದರೂ ಅದನ್ನ ಗ್ರಾಮರ್ ಸಹಿತ ಓದಿಸಿದ್ದೀರಾ, ತೋರಿಸಿದ್ದೀರಾ? ಇಲ್ಲ ಸರ್. ನೋಡು, ನಿನಗೆ ನೆನಪಿದೆ ಅಲ್ಲ, ಈಗ ಸ್ಕೂಲಲ್ಲಿ ನೀನು ಓದಿರೋದು ಅಥವಾ ಬುಕ್ಕಲ್ಲಿರೋದು ಎಲ್ಲಾದರೂ ಇಲ್ವಲ್ಲ, ಹಾಂ, ಇದನ್ನೆಲ್ಲ ನೀನು ಕೇಳಿಸ್ಕೊಂಡು ಕಲ್ತಿರೋದು. ಹಾಗಾದರೆ ಇದೇ ಎಲ್ಲ ವಿಷಯಗಳು. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಯಾವುದು ತುಂಬ ಇಷ್ಟ ಆಗಿದೆಯೋ ಅವುಗಳನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಯಾವತ್ತಾದರೂ ಪ್ರಯತ್ನ ಪಟ್ಟಿದ್ದೀರಾ? ಆ ವಿಷಯಗಳ ಜೊತೆ ನೀವು ಸಂಪೂರ್ಣವಾಗಿ ಜೋಡಿಸ್ಕೊಂಡಿದ್ದೀರಾ, ಮಗ್ನರಾಗಿದ್ದೀರಾ? ಆ ವಿಷಯಗಳು ನಿಮ್ಮ ಜೀವನದ ಒಂದು ಭಾಗವಾಗಿಬಿಟ್ಟಿದೆ, ನಿಮ್ಮ ವಿಚಾರ ಪ್ರವಾಹದ ಒಂದು ಭಾಗವಾಗಿಬಿಟ್ಟಿದೆ. ಅವುಗಳನ್ನ ನೀವು ಯಾವತ್ತೂ ಮರೆಯೋದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ ವಿಷಯಗಳು ಮೆಮೊರೈಸ್ಡ್ ಆಗಿರೋದಿಲ್ಲ. ಆಕ್ಚುಲಿ ಇದು ಇಂಟರ್ನಲೈಸ್ಡ್ ಆಗಿರುತ್ತೆ, ಮತ್ತು ಇಂಟರ್ನಲೈಸ್ ಮಾಡೋದು ಒಂದೇ ಇದರ ಅತ್ಯುತ್ತಮ ದಾರಿಯಾಗಿದೆ. ಅದಕ್ಕೋಸ್ಕರನೇ ನೀವು ಜ್ಞಾಪಕ ಮಾಡೋಕ್ಕೋಸ್ಕರ ಬಲನ ಉಪಯೋಗಿಸ್ದೆ ನೀವು ಅದರ ಜೊತೆನೆ ಜೀವಿಸಬೇಕಾಗಿದೆ. ಸಹಜತೆ, ಸರಳತೆ, ಸಮಗ್ರತೆಯ ಜೊತೆಯಲ್ಲಿ ನಿಮ್ಮ ಬಳಿ ಕೂಡ ಆ ಎಲ್ಲ ಶಕ್ತಿಗಳು ಇವೆ. ತುಂಬಾನೇ ಟ್ಯಾಲೆಂಟೆಡ್ ವ್ಯಕ್ತಿ ಹತ್ರ ಇರುವಂತ ಶಕ್ತಿಗಳು ನಿಮ್ಮ ಹತ್ರನೂ ಇವೆ. ಯೋಚನೆ ಮಾಡಿ ನೋಡಿ, ನಿಮ್ಮ ತಮ್ಮ ಅಥವಾ ತಂಗಿಯ ಜೊತೆ ನೀವೇನಾದರೂ ಜಗಳ ಮಾಡ್ಕೊಂಡಿದ್ದರೆ ಅದು ಯಾವಾಗಲೂ ನಿಮ್ಮ ನೆನಪಲ್ಲೇ ಇರುತ್ತೆ, ನೀವು ಯಾವಾಗಲೂ ಅದನ್ನ ಮರೆಯೋದೇ ಇಲ್ಲ. ಎಲ್ಲಿವರೆಗೂ ಅಂತಂದ್ರೆ, ನೀವು ಈ ವಿಷಯನೂ ಮರ್ತೋಗಿರೋದಿಲ್ಲ. ಏನಂದ್ರೆ, ನೀವು ಜಗಳ ಆಡೋ ಸಮಯದಲ್ಲಿ ನಿಮ್ಮ ಅಣ್ಣನೋ ತಂಗಿನೋ ಯಾವ ಬಟ್ಟೆ ಹಾಕೊಂಡಿದ್ರು, ನೀವು ನಿಂತ್ಕೊಂಡು ಜಗಳಾಡ್ತಿದ್ರು ಇಲ್ಲ ಓಡಾಡ್ಕೊಂಡು ಜಗಳಾಡ್ತಿದ್ರು ಎಲ್ಲನೂ ನೆನಪಿರುತ್ತೆ. ಒಂದೊಂದು ವಾಕ್ಯಗಳು ನೆನಪಲ್ಲಿರುತ್ತೆ. ಹೌದು ಸರ್. ಅಂದ್ರೆ ಇದರ ಒಂದು ಅರ್ಥ ಏನು ಅಂತಂದ್ರೆ, ನೀವು ಅದರಲ್ಲಿ ಫುಲ್ಲಿ ಇನ್ವಾಲ್ವ್ ಆಗಿರ್ತೀರ, ನೀವು ಆ ಕ್ಷಣಗಳನ್ನ ಪೂರ್ತಿಯಾಗಿ ಜೀವಿಸ್ತಾ ಇರ್ತೀರ. ಇದು ಸ್ಪಷ್ಟವಾಗಿದೆ. ನೀವು ವಿಷಯಗಳನ್ನ ನೆನ್ಪಿಟ್ಕೊಳ್ಳೋದು ಪ್ರಾಪರ್ಲಿ ರೀಕಾಲ್ ಮಾಡಬೇಕಾದ್ರೆ, ಅದಕ್ಕೋಸ್ಕರ ನೀವು ಯಾವ ಕ್ಷಣದಲ್ಲಿದ್ದೀರೋ ಆ ಕ್ಷಣದಲ್ಲೇ ಇದ್ದು ಬಿಡಿ, ಮತ್ತು ಅದರಲ್ಲೇ ಪೂರ್ತಿಯಾಗಿ ಇನ್ವಾಲ್ವ್ ಆಗ್ಬಿಡಿ. ಇದು ತುಂಬಾನೇ ಅಗತ್ಯ. ಅಂದ್ರೆ ನಾವೀಗ ಓದ್ತಾ ಇದ್ದೀವಿ, ಕೈಯಲ್ಲಿ ಪುಸ್ತಕ ಇದೆ, ಆದರೆ ಮನಸ್ಸಿದೆ ಆಟದ ಮೈದಾನದಲ್ಲಿ, ಗೆಳತಿಯರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ. ಆಗಲೇ ಎಲ್ಲ ತಳಮಳ ಆಗೋಕೆ ಶುರು ಆಗೋದು. ಇಲ್ಲಿಂದ ಮುಂದೆ ನಿಮ್ಮಂಥ ಯಾವುದೇ ಒಬ್ಬ ವಿದ್ಯಾರ್ಥಿ ಸೈಕಾಲಜಿ ಓದ್ತಾನಂತಂದ್ರೆ ಅದರಲ್ಲಿ ಮೆಮೊರಿ ಬೈ ಅಸೋಸಿಯೇಷನ್ ಅನ್ನೋ ಕಾನ್ಸೆಪ್ಟ್ನ ತುಂಬ ವಿಸ್ತಾರವಾಗಿ ಹೇಳಲಾಗಿದೆ. ನೀವು ಜ್ಞಾಪಿಸ್ಕೊಳ್ಳಿ, ನಿಮ್ಮ ಸ್ಕೂಲಲ್ಲಿ ಬೆಳಿಗ್ಗೆ ಅಸೆಂಬ್ಲಿಯಲ್ಲಿ ರಾಷ್ಟ್ರಗೀತೆ ಹಾಡ್ತಾರೆ. ಈಗ ಈ ಜನ ಗಣ ಮನ ಎಲ್ಲರೂ ಹಾಡ್ತಾರೆ. ಆದರೆ ಯಾವತ್ತಾದರೂ ನೀವು ಜನಗಣಮನ ಹಾಡ್ತಿರ್ಬೇಕಾದ್ರೆ ನೀವು ಆ ರಾಷ್ಟ್ರಗೀತೆಯ ಜೊತೆಗೆ ದೇಶದೊಳಗೆ ಟ್ರಾವೆಲ್ ಮಾಡಿದ್ದೀರಾ? ನೀವು ಅದ್ರ ಜೊತೆ ಆ ಶಬ್ದಗಳು ಬರುತ್ತಲ್ಲ, ಆ ಶಬ್ದಗಳ ಜೊತೆ ನಿಮ್ಮನ್ನು ನೀವು ಯಾವತ್ತಾದರೂ ವಿಜುವಲೈಸ್ ಮಾಡ್ಕೊಂಡಿದ್ದೀರಾ? ಪಂಜಾಬ್ ಇರಬಹುದು, ಗುಜರಾತ್ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಬಂಗಾಳ ಇರಬಹುದು, ನಿಮ್ಮ ಮನಸ್ಸೊಳಗೇನೆ ರಾಷ್ಟ್ರಗೀತೆ ಹಾಡಬೇಕಾದ್ರೆ ನೀವು ಟ್ರಾವೆಲ್ ಮಾಡಿದ್ದೀರಾ? ಆಗ ನಿಮಗೆಲ್ಲ ಕೂಡಲೇ ನೆನಪಿಗೆ ಬರೋಕ್ಕೆ ಶುರು ಆಗುತ್ತೆ. ಮನಸ್ಸಲ್ಲೇ ನೀವು ವಿಜುವಲೈಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಷಯಗಳು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇದರಿಂದ ಇನ್ನೊಂದು ಲಾಭ ಕೂಡ ಆಗುತ್ತೆ, ನೀವು ದೇಶದ ಜೊತೆಗೇನೆ ಏಕತ್ರಾಗ್ತಾ ಹೋಗ್ತೀರಾ. ಅಂದರೆ ಇನ್ವಾಲ್ವ್, ಇಂಟರ್ನಲೈಸ್, ಅಸೋಸಿಯೇಟ್, ಮತ್ತೆ ವಿಜುವಲೈಸ್. ಮೆಮೊರಿನ ಸ್ವಚ್ಛ ಮಾಡೋದಕ್ಕೋಸ್ಕರ ಈ ಫಾರ್ಮುಲನ ನೀವು ಆಯ್ಕೆ ಮಾಡ್ಕೋಬಹುದು. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಹತ್ರ ನೋಟ್ಬುಕ್ಸ್ ಇರುತ್ತೆ,
ಬೇರೆ ಬೇರೆ ವಿಷಯಗಳ ಬಗ್ಗೆ ಬುಕ್ಸ್ ಇರುತ್ತೆ. ನೀವು ಯಾವಾಗಲಾದರೂ ಮನೆಯಿಂದ ಹೊರಟಾಗ ಇದನ್ನು ಡಿಸೈಡ್ ಮಾಡಿಕೊಂಡೇ ಹೊರಡಿ, ನಿಮ್ಮ ಬ್ಯಾಗಲ್ಲಿ ಈ ನಂಬರಲ್ಲಿ ಈ ವಿಷಯದ ಬುಕ್ಕೇ ಇರುತ್ತೆ ಅಂತ, ಮತ್ತು ಇನ್ನೊಂದು ನಂಬರಲ್ಲಿ ಈ ವಿಷಯದ ಬುಕ್ಕೇ ಇರುತ್ತೆ ಅಂತ. ಅದು ನಾಲ್ಕನೇ ನಂಬರ್ ಇರಬಹುದು, ಮೂರನೇ ನಂಬರ್ ಇರಬಹುದು, ಹೀಗೆ. ಮತ್ತು ನೀವು ಒಂದು ವೇಳೆ ಮೂರನೇ ನಂಬರಲ್ಲಿ ಹಿಸ್ಟ್ರಿ ಬುಕ್ನ ಇಟ್ಟಿದ್ದೀರಾ, ಐದನೇ ನಂಬರಲ್ಲಿ ಭೌಗೋಳದ ಬುಕ್ನ ಇಟ್ಟಿದ್ದೀರಾ, ನೀವು ಯಾವಾಗಲಾದರೂ ಹಿಸ್ಟ್ರಿ ಬುಕ್ನ ತೆಗೆಯೋಕೆ ಹೋದಾಗ ಖಂಡಿತವಾಗ್ಲೂ ನೀವು ಕಣ್ಣು ಮುಚ್ಕೊಂಡು ಮೂರನೇ ನಂಬರ್ನ ಬುಕ್ನೇ ತೆಗಿತೀರಾ ಅವಾಗ. ಹಾಗೆ ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗತ್ತೆ ಅಂತ. ನನಗೆ ತುಂಬ ಸಂತೋಷ ಆಯಿತು, ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಧನ್ಯವಾದ ಸರ್. ಮತ್ತು ನಾನು ರಾಜಸ್ಥಾನದ ಜನರಿಗೂ ಕೂಡ ಮತ್ತು ಪುಷ್ಕರದ ಪವಿತ್ರ ನೆಲಕ್ಕೂ ಕೂಡ ಇಲ್ಲಿಂದನೇ ಇವತ್ತು ನಮನ ಸಲ್ಲಿಸ್ತೀನಿ. ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ ಸರ್. ಹಾಂ ಹೇಳಿ. ನನ್ನ ಪ್ರಶ್ನೆ ಏನು ಅಂದರೆ, ನಾವು ಯಾವಾಗಾದರೂ ಬೇರೆ ಪ್ರಶ್ನೆಗೆ ಉತ್ತರನ ಯೋಚನೆ ಮಾಡಿದ್ರೆ ಅದು ನಮಗೆ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ. ಆದರೆ ನಾವು ಸ್ಕೂಲಲ್ಲಿ ಯಾವಾಗ ಬರೆಯೋದಕ್ಕೆ ಶುರು ಮಾಡ್ತೀವಿ, ಕ್ವಶನ್ ಪೇಪರ್ ನೋಡಿದ ತಕ್ಷಣವೇ ನಾವು ಸಡನ್ನಾಗಿ ಎಲ್ಲನೂ ಮರೆತು ಬಿಡ್ತೀವಿ. ಸರ್, ದಯಮಾಡಿ ನನಗೆ ತಿಳಿಸಿ ಈ ರೀತಿ ಯಾಕಾಗುತ್ತೆ. ಸರಿ, ನಿಮ್ಮ ಹೆಸರೇನು ಅಂತ ಹೇಳ್ತೀರಾ? ಸುಹಾಂತ್ ಸೆಹಗಲ್. ಸರಿ ಸೈಗಲ್ ಅವರೇ, ನೀವು ಎಲ್ಲಿ ಓದೋದು? ಆಲ್ಕೋನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸರಿ, ಈ ಪ್ರಶ್ನೆನ ಬೇರೆ ಯಾರಿಗಾದರೂ ಕೇಳಿದಿರಾ ನೀವು? ಇಲ್ಲ ಸರ್. ಓ, ಕೇಳಿಲ್ವಾ? ಅಪ್ಪ ಅಮ್ಮನ ಹತ್ರನೂ ಕೇಳಿಲ್ವಾ? ಇಲ್ಲ ಸರ್. ಟೀಚರ್ನ ಕೇಳಿದ್ರಾ? ಇಲ್ಲ ಸರ್. ನೋಡಪ್ಪ, ಒಳ್ಳೆ ತಮಾಷೆ ಆಯ್ತಲ್ಲ ಇದು, ನಾನೇ ಸಿಕ್ಕಿದ್ನ ನಿನಗೆ. ಆದರೆ ನೀನು ಕೇಳಿರೋ ಪ್ರಶ್ನೆ ನನಗೊತ್ತಿರೋ ಹಾಗೆ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲೂ ಖಂಡಿತ ಇರುತ್ತೆ. ನಾನು ನಿನ್ನ ಥರ ಓದ್ತಿರ್ಬೇಕಾದ್ರೆ ಈ ಮಾತು ನನ್ನ ಮನಸ್ಸಲ್ಲಂತೂ ಖಂಡಿತ ಇರ್ತಿತ್ತು. ಅರೆ, ಗೊತ್ತಿಲ್ಲ ಯಾಕೆ ನೆನಪಿಗೆ ಬರ್ತಿಲ್ಲ ಅಂತ. ನೋಡಿ, ಎಕ್ಸಾಮ್ ಹಾಲ್ಗೆ ಹೋಗೋ ಸಮಯದಲ್ಲಿ ನೀವು ನಿಮ್ಮ ಮನ್ಸ್ ಅನ್ನೋದೇನಿದೆಯಲ್ಲ ತುಂಬ ಶಾಂತವಾಗಿ ತಗೊಂಡು ಹೋಗಬೇಕಾಗತ್ತೆ. ನಾನೀಗ ನಿಮ್ಮನ್ನು ಟಿ ವಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ, ಎಷ್ಟು ಶಾಂತವಾಗಿದೆ ನಿಮ್ಮ ಈ ಮುಖ, ಎಷ್ಟೊಂದು ವಿಶ್ವಾಸದಿಂದ ನೀವು ಕೂತಿದ್ದೀರಾ, ನಗ್ತಾ ಇದ್ದೀರಾ. ಈ ಒಂದು ಸ್ಥಿತಿ ಇದೆಯಲ್ಲ, ಎಕ್ಸಾಮ್ಗೆ ಹೋಗಬೇಕಾದ್ರೂ ಇದೇ ಥರ ಹೋಗಿಬಿಡಿ, ನೀವೇನು ಮರೆತು ಹೋಗಲ್ಲ. ನಿಮ್ಮ ಮನಸ್ಸಲ್ಲಿ ಅಶಾಂತಿ ಇದ್ರೆ, ಚಿಂತೆ ಇದ್ರೆ, ನೀವು ಭಯಗೊಂಡಿದ್ರೆ ಆವಾಗ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ನಡೆಯುತ್ತೆ. ಕ್ವೆಶನ್ ಪೇಪರ್ ನೀವು ನೋಡ್ತಿದ್ದ ಹಾಗೇನೆ ನಿಮಗೆಲ್ಲ ಮರ್ತೋಗೋಕೆ ಶುರು ಆಗತ್ತೆ. ಹಾಗಾಗಿ ಇದಕ್ಕೊಂದು ಒಳ್ಳೆ ಉಪಾಯ ಏನು ಅಂತಂದರೆ, ನೀವು ನಿಮ್ಮ ಎಲ್ಲ ಟೆನ್ಷನ್ಗಳನ್ನು ಎಕ್ಸಾಮ್ ಹಾಲ್ನ ಹೊರಗಡೆನೆ ಬಿಟ್ಟು ಹೋಗಬೇಕಾಗತ್ತೆ. ಮತ್ತು ನೀವು ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ, ನೀವು ಎಷ್ಟು ತಯಾರಿ ಮಾಡಬೇಕಾಗಿತ್ತೋ ಅಷ್ಟನ್ನು ಮಾಡಿದ್ದೀರಾ ಅಂತ. ಈಗ ನಿಮ್ಮೆಲ್ಲರ ಫೋಕಸ್ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವತ್ತಲೇ ಇರಬೇಕು. ನೀವು ಈ ವಿಷಯಕ್ಕೂ ಕೂಡ ಹೆದರ್ಕೋಬೇಡಿ, ಅಲ್ಲ ಏನಾದರೂ ಹೊಸ ಪ್ರಶ್ನೆ ಬಂದರೆ ಏನು ಮಾಡೋದು ಅಂತ. ಅಂಥದ್ದೇನಾದರೂ ಬಂದುಬಿಟ್ರೆ ನಾನದನ್ನು ಓದ್ದೇ ಇರುವಂಥದ್ದು, ಅವಾಗೇನಾಗ್ಬೋದು? ಮತ್ತು ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ, ಯಾವುದೇ ಟೆನ್ಷನ್ನ ತಗೊಳ್ಳದೆ ಪರೀಕ್ಷೆಯನ್ನು ಬರೆಯೋದಕ್ಕೋಸ್ಕರ ತುಂಬಾ ಆಕ್ಟಿವಿಟೀಸ್, ತುಂಬಾ ಉಪಾಯಗಳು ನಿಮಗೆ ಎಕ್ಸಾಮ್ ವಾರಿಯರ್ ಬುಕ್ನಲ್ಲಿ ಕೊಡಲಾಗಿದೆ. ಮತ್ತು ಈಗಲೂ ಕೂಡ ಎಕ್ಸಾಮ್ ವಾರಿಯರ್ ಬುಕ್ನ, ಇದು ನನ್ನ ಹೊಸ ಎಡಿಷನ್ನು, ಕೊರೋನಾದಲ್ಲಿ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು, ಹಾಗಾಗಿ ನಾನು ಸ್ವಲ್ಪ ಇದನ್ನ ಇಂಪ್ರೂವೈಸ್ ಮಾಡಿದ್ದೀನಿ, ಸ್ವಲ್ಪ ಎಡಿಷನ್ನು ಕೂಡ ಮಾಡಿದ್ದೀನಿ. ಈ ಸಲ ಇದರಲ್ಲಿ ಕೇವಲ ಮಕ್ಕಳಿಗೋಸ್ಕರ ಮಾತ್ರ ಮಂತ್ರಗಳಿಲ್ಲ, ಪೇರೆಂಟ್ಸ್ಗೋಸ್ಕರ ಕೂಡ ನಾನು ಕೆಲವು ವಿಷಯಗಳನ್ನ ಇಲ್ಲಿ ಬರೆದಿದ್ದೀನಿ. ಹಾಗೆಯೇ ತುಂಬಾ ಆಕ್ಟಿವಿಟೀಸ್ ನಮೋ ಆ್ಯಪ್ನಲ್ಲಿ ಕೂಡ ಲಭ್ಯ ಇದೆ, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಕೂಡ ಮಾಡಬಹುದಾಗಿದೆ. ಮತ್ತು ನನಗೆ ಪೂರ್ಣ ವಿಶ್ವಾಸವಿದೆ, ಸ್ವಲ್ಪನೇ ಸ್ವಲ್ಪ ಪ್ರಯತ್ನ ಮಾಡಿ, ಮನಸ್ಸಲ್ಲಿರೋ ಭಯ ಹೊರಟು ಹೋಗುತ್ತೆ, ಖಂಡಿತವಾಗ್ಲೂ ಇದರಿಂದ ನಿಮ್ಗೆ ಲಾಭ ಆಗತ್ತೆ. ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ನಾನು ಬಯಸ್ತಾ ಇದ್ದೀನಿ, ನಿಮಗೆ ಇದರಿಂದ ಏನಾದರೂ ಲಾಭ ಆದರೆ ನೀವು ಖಂಡಿತವಾಗ್ಲೂ ನಂಗೆ ಪತ್ರ ಬರೀಬೇಕಾಗತ್ತೆ. ಎಕ್ಸಾಮ್ ವಾರಿಯರ್ ಪುಸ್ತಕನ ಓದಿ ಮತ್ತು ನನಗೆ ಪತ್ರ ಬರೀರಿ. ಬರೀತೀರಿ ಅಲ್ವಾ? ಬರೀತೀನಿ ಸರ್. ವಾಹ್, ಶಭಾಷ್. ಧನ್ಯವಾದಗಳು ಆನರಬಲ್ ಪ್ರೈಮ್ ಮಿನಿಸ್ಟರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಹೇಳಿ. ನನ್ನ ಹೆಸರು ಧಾರ್ವಿ ಬೋಪಟ್ ಅಂತ. ನನ್ನ ಗುಜರಾತ್ನ ಅಹಮದಾಬಾದಲ್ಲಿರೋ ಗ್ಲೋಬಲ್ ಮಿಷನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಕಾರ ಧಾಮ ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿನಿ. ಶ್ರೀಮಾನ್ಯರೇ, ಈ ಕೊರೋನಾ ಕಾಲದಲ್ಲಿ ಉದ್ಯೋಗ, ವ್ಯಾಪಾರ
ಮತ್ತು ಸರ್ಕಾರಕ್ಕೂ ನಷ್ಟ ಆಗಿರಬಹುದು. ಆದ್ರೆ ನಿಮ್ಗೆ ಯೋಚನೆ ಬಂದಿದ್ಯಾ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ? ಸರ್, ಈ ಸಂಕಟವನ್ನ ನನ್ನ ಜೀವನದಲ್ಲಿ ಯಾವ ರೂಪದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ನನ್ಗನ್ಸುತ್ತೆ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದ್ ವರ್ಷ ವ್ಯರ್ಥ ಆಗೋಯ್ತು ಅಂತ. ನನ್ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ನಿಮ್ ಮಾರ್ಗದರ್ಶನ ನಮ್ಗೆ ದಾರಿ ತೋರಿಸುತ್ತೆ. ಧನ್ಯವಾದ. ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ತಂಗಿ ಇದ್ದಾಳೆ, ಚಿಕ್ಕ ತಂಗಿ ಇದ್ದಾಳೆ. ಚಿಕ್ಕ ತಂಗಿ ಇದ್ದಾಳೆ? ಹಾಗಾದ್ರೆ ಚಿಕ್ಕ ತಂಗಿನ ಹೀಗೆ ಬೈತ್ಯಾ ನೀನು ಈಗ ಮಾತಾಡ್ತಿರೋ ಹಾಗೆ? ಇಲ್ಲ ಸರ್. ಇಷ್ಟು ದೊಡ್ಡ ಕಣ್ಗಳನ್ನ ಬಿಟ್ಕೊಂಡು ಮಾತಾಡ್ತಾ ಇದ್ದೆ. ಸರಿ, ಸಾಬರಮತಿ ಆಶ್ರಮಕ್ಕೆ ಈ ಮುಂಚೆ ಬಂದಿದ್ಯಾ ಅಥವಾ ಇದೇ ಮೊದಲ ಬಂದಿದ್ದು? ಸರ್, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿದ್ಯಾ? ಎಷ್ಟು ವರ್ಷದಿಂದ ಅಹಮದಾಬಾದ್ ಅಲ್ಲಿ ಇದೀಯಾ ನೀನು? 6 ಇಯರ್ಸ್ ಸರ್. ಹೌದಾ? 6 ವರ್ಷದಿಂದ ನೀನು ಇಲ್ಲಿದ್ಯಾ? ನಿನ್ಗೆ ಯಾವತ್ತು ಮನ್ಸಿಗೆ ಅನ್ಸ್ಲೇ ಇಲ್ವಾ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಇಷ್ಟೊಂದು ಮಹಾನ್ ಸ್ಥಳ ಯಾವತ್ತಾದ್ರೂ ಅಲ್ಲಿಗೆ ನಾವು ಹೋಗ್ಬೇಕು? ನೀವಂತೂ ಇವತ್ತು ಬೆಳಿಗ್ಗೆನೆ ಬಂದಿರೋ ಹಾಗಿದೆ. ಹೌದು ಸರ್, ಖಂಡಿತ. ಹಾಗಾದ್ರೆ ಆಶ್ರಮನ ಸರಿಯಾಗಿ ನೀವೆಲ್ಲ ನೋಡಿದ್ರೇನು? ಹಾ ಸರ್, ನೋಡಿದ್ವಿ. ಮನ್ಸಿಗೆ ಶಾಂತಿಯ ಅನುಭವ ಆಯ್ತೇನು? ಹಾ ಸರ್, ತುಂಬಾ ಶಾಂತಿಯ ಅನುಭವ ಆಯ್ತು. ನೋಡು, ಹೋಗ್ಬಿಟ್ಟು ನಿನ್ನ ಸಂಸ್ಕಾರಧಾಮ ಗೆಳೆಯರಿಗೂ ಹೇಳ್ಬಿಡು. ಅಗತ್ಯವಾಗಿ ಅವರು ಸಾಬರಮತಿ ಆಶ್ರಮಕ್ಕೆ ಹೋಗ್ಲೇಬೇಕು. ಮತ್ತು ನಿಮ್ಮ ಪರಿವಾರ ಮತ್ತು ಪರಿವಾರದ ಮಿತ್ರರಿಗೂ ಹೇಳು, ಸಾಬರಮತಿ ಆಶ್ರಮಕ್ಕೆ ಹೋಗ್ಬೇಕು ಮತ್ತ ಅಲ್ಲಿ ಸಿಗೋ ಶಾಂತಿನ ಅನುಭವಿಸ್ಬೇಕು ಅಂತ. ಕೆಲ ಹೊತ್ತು ಮೌನವಾಗಿ, ತುಂಬಾನೇ ಮೌನವಾಗಿ ಅಲ್ಲಿ ಕುತ್ಕೋಬೇಕು. ಮಾಡ್ತೀಯಾ? ಹಾ ಸರ್. ಸರಿ, ಈಗ ನಾನು ನಿನ್ ಕೇಳಿರೋ ಪ್ರಶ್ನೆ ಹತ್ತ ಬರ್ತೀನಿ. ನಾನು ಸ್ವಲ್ಪ ಅಲ್ಲಿ ಕಳೆದೋಗ್ಬಿಟ್ಟೆ, ಹಾಗೇನೆ ನಿನಗೆ ಧಾರ್ಮಿಕ ಉಪದೇಶ ಕೊಡೋಕೆ ಶುರು ಮಾಡಿದೆ. ನೋಡಿ, ನಿಮ್ಮ ಮಾತು ತುಂಬಾನೇ ಸರಿಯಾಗಿದೆ. ಎಲ್ಲಿ ತನಕ ಕೊರೋನಾ ಪ್ರಶ್ನೆ ಇದೆಯೋ, ನಾನಂತೂ ಇದನ್ನ ಯಾವ ರೂಪದಲ್ಲಿ ನೋಡ್ತೀನಿ ಅಂತಂದ್ರೆ, ಯಾವ ತಪ್ಪನ್ನ ನೀವು ಮಾಡಿಲ್ವೋ ಅದರ ಭಾರಾನ ನೀವು ಎತ್ತಬೇಕಾಗಿ ಬಂತು. ಇದು ನಿಮಗೋಸ್ಕರ ಜೀವನದಲ್ಲಿ ಒಂದು ಪಾಠ ಆಗಿದೆ. ಯಾಕಂದ್ರೆ ಎಷ್ಟೋ ಸಲ ಜೀವನದಲ್ಲಿ ಕೆಲವೊಂದು ವಿಷಯಗಳು ಅಚಾನಕ್ಕಾಗಿ ಆಗ್ಬಿಡ್ತವೆ, ಅದರ ಕಲ್ಪನೆ ಕೂಡ ನಮಗಿರೋದಿಲ್ಲ. ಮತ್ತು ಇಂತಹ ಘಟನೆಗಳ ಮೇಲೆ ನಿಮ್ಮ ಯಾವ ನಿಯಂತ್ರಣ ಕೂಡ ಇರೋದಿಲ್ಲ. ಕೊರೋನಾದಲ್ಲೂ ಕೂಡ ನಾವು ಹೇಳ್ಬೋದಾಗಿದೆ, ಮಕ್ಕಳಿಗೆ ಯುವಕರಿಗೆ ಏನ್ ನಷ್ಟ ಉಂಟಾಗಿದೆ ಅದು ತುಂಬಾನೇ ದೊಡ್ಡದಾಗಿದೆ. ಚಿಕ್ಕ ಮಕ್ಕಳಿಗಂತೂ ಈ 1 ವರ್ಷದ ನಷ್ಟ ಏನಿದೆ, ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ನ್ಯೂನತೆ ಇರೋ ತರ ಆಗ್ಬಿಟ್ಟಿದೆ. ಈ ನ್ಯೂನತೆನ ನಾವು ತುಂಬಬೇಕಾಗಿದೆ. ಸುಲಭದ ಮಾತೇನಲ್ಲ ಇದು. ಸ್ಕೂಲ್ ಏಜ್ ಅಂದ್ರೇನು? ನಗೋದು, ಆಟ ಆಡೋದು, ಮಣ್ಣೊಳಗೆ ಹೋಗಿ ಆಟ ಆಡೋದು, ಕೆಸರನ್ನ ಎರಚಾಡೋದು, ಸೆಕೆ, ಥಂಡಿ, ಮಳೆ ಎಲ್ಲ ವಿಷಯದಲ್ಲೂ ಆನಂದ. ಸ್ನೇಹಿತರ ಜೊತೆ, ಕ್ಲಾಸ್ ರೂಮಲ್ಲಿ, ಟೀಚರ್ಸ್ ಜೊತೆ ಹರಟೆ ಹೊಡೆಯೋದು, ಮಾತಾಡೋದು, ಮನೇಲಿ ಏನೇ ಚಿಕ್ಕ ವಿಷಯ ನಡೆದಿದ್ರು ಕೂಡ ಅದನ್ನು ಬಂದು ಕ್ಲಾಸ್ ರೂಮಲ್ಲಿ ತನ್ನ ಸ್ನೇಹಿತರ ಜೊತೆ ಹೇಳೋದು, ಅವ್ರ ಜೊತೆಯಲ್ಲಿರೋದು, ಇವೆಲ್ಲವೂ ಕೂಡ ಜೀವನದ ವಿಕಾಸ ಯಾತ್ರೆಯಲ್ಲಿ ತುಂಬಾನೇ ಅನಿವಾರ್ಯವಾಗಿದೆ. ಈ ಎಲ್ಲ ವಿಷಯಗಳಿಂದ ನೀವು ಸಹಜವಾಗಿಯೇ ಎಷ್ಟೊಂದನ್ನ ಕಲಿತಾ ಹೋಗ್ತೀರಿ. ನಿಮಗೂ ಈಗ ಖಂಡಿತ ಅನಿಸ್ತಾ ಇರಬಹುದು, ಕೊರೋನಾ ಬರೋದಕ್ಕಿಂತ ಮುಂಚೆ ಇದ್ದ ಸಮಯ ನೀವು ಜ್ಞಾಪಿಸ್ಕೋತಾ ಇರಬಹುದು, ಯೋಚನೆ ಮಾಡ್ತಿರಬಹುದು, ನಾವು ಎಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಆದರೆ ಕೊರೋನಾ ಕಾಲದಲ್ಲಿ ಏನಾದರೂ ನಾವು ತುಂಬ ಕಳ್ಕೊಂಡಿದ್ದಿದ್ರೆ ತುಂಬಾನೇ ಪಡ್ಕೊಂಡಿದ್ದೀವಿ ಕೂಡ. ಕೊರೋನಾ ನಮ್ಮೆಲ್ರಿಗೂ ಕಲಿಸಿರೋ ಮೊದಲನೇ ಪಾಠ ಏನು ಅಂತಂದ್ರೆ, ಅದು ನೀವು ಯಾವ ವಿಷಯನ ಮತ್ತು ಯಾರ್ಯಾರನ್ನ ಮಿಸ್ ಮಾಡ್ಕೊಂಡ್ರೋ ಅವರು ನಿಮ್ಮೆಲ್ಲರ ಜೀವನದಲ್ಲಿ ಎಷ್ಟು ದೊಡ್ಡ ಭೂಮಿಕೆ ನಿರ್ವಹಿಸ್ತಿದ್ದಾರೆ ಅಂತ. ಅದು ಈ ಕೊರೋನಾ ಕಾಲದಲ್ಲಿ ಎಲ್ರಿಗೂ ಸ್ಪಷ್ಟ ಆಗಿದೆ. ನಿಮ್ಗೆ ಈ ವಿಷಯದ ಅನುಭವ ಆಗೋಗಿದೆ. ನಾವು ಯಾರನ್ನೂ ಕೂಡ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳೇಬಾರದು ಅಂತ. ಅದು ಆಟ ಆಗಿರಬಹುದು, ಸ್ಕೂಲಲ್ಲಿ ಫಿಸಿಕಲ್ ಕ್ಲಾಸಸ್ ಆಗಿರಬಹುದು, ಇಲ್ಲ ನಿಮ್ಮ ಮನೆ ಹತ್ರ ಬರೋ ತರಕಾರಿ ಮಾರೋನು ಅಥವಾ ಇಸ್ತ್ರಿ ಮಾಡೋನು, ಮನೆ ಹತ್ರ ಇರೋ ಅಂಗಡಿಯವರು, ಯಾರ ಬಗ್ಗೆ ನೀವು, ಯಾರ ಮಾತನ್ನ ನೀವು ರೊಟೀನ್ ಆಗಿ ತಗೊಂಡಿದ್ದೀರೋ, ಯಾವಾಗ ಅವ್ರನ್ನ ಮಿಸ್ ಮಾಡ್ಕೋತೀರೋ ಆಗ ಅವರೆಲ್ಲರ ಮಹತ್ವ ನಮ್ಮೆಲ್ರಿಗೂ ಅನುಭವ ಆಗುತ್ತೆ. ಅದೀಗ ನಿಮಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ದಾರಿಯಲ್ಲಿ
ನೀವು ಯಾವಾಗಲೂ ಜಾಗೃತರಾಗಿರ್ಬೇಕಾಗತ್ತೆ ಮತ್ತು ಲೈಫ್ ಲಾಂಗ್ ಈ ಲೆಸನ್ನ ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ. ಕೊರೋನಾ ಮುಗಿದ ಮೇಲೆ ಕೂಡ ಈ ಪಾಠಗಳನ್ನ ನೀವು ಯಾವತ್ತೂ ಉಪೇಕ್ಷೆ ಮಾಡಲೇಬಾರ್ದು. ಮತ್ತು ಹಾಗೆ ನಿಮಗೆ ಇದು ಕೂಡ ನೆನಪಿರಬೇಕಾಗತ್ತೆ, ಜೀವನವನ್ನು ನಿಜವಾದ ಅರ್ಥದಲ್ಲಿ ಜೀವಿಸೋದಕ್ಕೆ ಎಷ್ಟು ಕಡಿಮೆ ವಸ್ತುಗಳ ಅಗತ್ಯ ಇರುತ್ತೆ. ಎರಡನೇದು, ಈ ಒಂದು ವರ್ಷದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮನ್ನು ನೀವೇ ನಿಮ್ಮೊಳಗಡೆ ನೋಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿರಬಹುದು. ಕೊರೋನಾ ಕಾಲದಲ್ಲಿ ಇನ್ನೊಂದು ವಿಷಯ ಕೂಡ ಆಗಿದೆ. ಅದೇನು ಅಂತಂದರೆ, ನಾವೆಲ್ಲರೂ ನಮ್ಮ ಪರಿವಾರದಲ್ಲಿ ಒಬ್ಬರಿಗೊಬ್ಬರು ತುಂಬಾನೇ ಹತ್ತಿರದಿಂದ ಅರ್ಥ ಮಾಡಿಕೊಂಡ್ವಿ. ಕೊರೋನಾ ನಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಅಂತ ಖಂಡಿತವಾಗ್ಲೂ ಅರ್ಥ ಮಾಡಿಸ್ತು. ಆದರೆ ಪರಿವಾರದಲ್ಲಿ ಇಮೋಷನಲ್ ಬಾಂಡಿಂಗ್ನ ಕೂಡ ಇದು ಗಟ್ಟಿ ಮಾಡ್ತು. ಕೊರೋನಾ ಕಾಲದಲ್ಲಿ ಇದನ್ನು ನಾವು ನೋಡಿದ್ದೀವಿ, ಒಂದು ಸಂಯುಕ್ತ ಪರಿವಾರದ ತಾಕತ್ತು ಏನಿರುತ್ತೆ ಅಂತ. ಮನೆಯ ಮಕ್ಕಳ ಜೀವನ ನಾನು ನಿರ್ಮಾಣ ಮಾಡೋದಕ್ಕೋಸ್ಕರ ಅವರ ರೋಲ್ ಏನಾಗಿರುತ್ತೆ ಅಂತ ನಾನು ಬಯಸ್ತೀನಿ. ಸೋಷಿಯಲ್ ಸೈನ್ಸ್ ಓದ್ತಿರೋ ವ್ಯಕ್ತಿಗಳು, ನಮ್ಮ ಯೂನಿವರ್ಸಿಟಿ ಇದ್ರ ಮೇಲೆ ರಿಸರ್ಚ್ ಮಾಡಲಿ, ಕೊರೋನಾ ಕಾಲದಲ್ಲಿ ಫ್ಯಾಮಿಲಿ ಲೈಫ್ ಬಗ್ಗೆ ಸ್ಟಡಿ ಮಾಡಲಿ, ಹೇಗೆ ಈ ಸಂಕಟದ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಸಂಯುಕ್ತ ಪರಿವಾರ ಸಮಾಜಕ್ಕೆ ಹೇಗೆ ಶಕ್ತಿ ಕೊಟ್ರು ಅಂತ. ಈ ವಿಷಯನ ನೀವು ಅರ್ಥ ಮಾಡಿಕೊಳ್ಳಿ. ಕೊರೋನಾ ಬಂದ ಮೇಲೆ ಇದೇನು ಆಯುರ್ವೇದ ಔಷಧ ಇದೆಯೋ, ಪೌಷ್ಟಿಕವಾದ ಭೋಜನ, ಎಲ್ಲವನ್ನು ಸ್ವಚ್ಛವಾಗಿಸೋದು, ಇಮ್ಯುನಿಟಿ, ಇಂಥ ಹಲವು ಮಹತ್ವಪೂರ್ಣ ವಿಷಯಗಳ ಮೇಲೆ ನಮ್ಮೆಲ್ಲರ ಧ್ಯಾನ ಹೊರಟೋಯ್ತು. ಇದೆಲ್ಲದಕ್ಕೋಸ್ಕರ ಜನರು ಏನೇನು ಮಾಡಿದ್ರೋ ಅದನ್ನು ಅವರು ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾ ಇದ್ರೆ ಆಗ ಬಹುಶಃ ಸಂಕಷ್ಟಗಳು ಇನ್ನಷ್ಟು ಕಮ್ಮಿ ಆಗಿರ್ತಿತ್ತು. ಆದರೆ ಈಗಲೂ ಒಳ್ಳೆಯದಾಗಿದೆ, ಈ ಬದಲಾವಣೆನ ಜನರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಹಾಗಾಗಿ ನಾನು ಇದನ್ನೇ ಹೇಳ್ತೀನಿ, ಇದು ತುಂಬಾ ದೊಡ್ಡ ಮಾತು. ಏನಂದರೆ ಪರಿವಾರದ ಮಕ್ಕಳು ಇಂಥ ಗಂಭೀರವಾದ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಧನ್ಯವಾದ ಮಗು, ಧನ್ಯವಾದ. ನಮಸ್ಕಾರ. ಆದರಣೀಯ ಪ್ರಧಾನಮಂತ್ರಿಯವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ನಿಮ್ಮನ್ನ ಭೇಟಿಯಾಗಿ ಖುಷಿಯಾಯಿತು. ಮಾನನೀಯ ಪ್ರಧಾನ ಮಂತ್ರಿ ಮಹೋದಯರೇ, ನಾನು ಕ್ರಿಸ್ಟಿ ಸೈಕ್ಯ, ಕೇಂದ್ರೀಯ ವಿದ್ಯಾಲಯ IIT ಗುವಾಹಟಿ 10ನೇ ತರಗತಿಯ ವಿದ್ಯಾರ್ಥಿನಿ, ಮತ್ತು ಸಮಸ್ತ ಅಸಂವಾಸಿಯರ ಕಡೆಯಿಂದ ನಿಮಗೆ ಪ್ರಣಾಮಗಳು. ಸರ್, ಹೊಸ ಪೀಳಿಗೆಯಲ್ಲಿರೋ ಮಕ್ಕಳ ಕಡೆಯಿಂದ ನಾವು ನಮ್ಮ ಪೇರೆಂಟ್ಸ್ ಮತ್ತೆ ನಮ್ಮಧ್ಯೆ ಇರೋ ಜನರೇಷನ್ ಗ್ಯಾಪ್ನ ಯಾವಾಗ್ಲೂ ಕಮ್ಮಿ ಮಾಡಬೇಕು ಅನ್ಕೋತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಸರ್, ಇದನ್ನ ಯಾವ ರೀತಿ ಮಾಡೋದು ಅಂತ ದಯವಿಟ್ಟು ನಮ್ಗೆ ಮಾರ್ಗದರ್ಶನ ಕೊಡಿ. ಏನ್ ಹೆಸರು ಮಗು ನಿಂದು? ಸರ್, ಕ್ರಿಸ್ಟಿ ಸೈಕ್ಯ. ಸರಿ, ನಿಮ್ಮ ಪ್ರಶ್ನೆ ಅಂತೂ ತುಂಬಾನೇ ಚೆನ್ನಾಗಿದೆ. ಒಂದು ವಿದ್ಯಾರ್ಥಿಯ ರೂಪದಲ್ಲಿ ನೀವೇನ್ ಪ್ರಶ್ನೆ ಕೇಳಿದ್ದೀರೋ ಅದಕ್ಕೋಸ್ಕರ ನಾನು ನಿಮ್ಮನ್ನ ಖಂಡಿತವಾಗ್ಲೂ ಅಭಿನಂದಿಸಲೇಬೇಕು. ಇದೇನು ಹೇಳುತ್ತಂದ್ರೆ, ನೀವು ಈ ವಿಷಯದ ಬಗ್ಗೆ ಎಷ್ಟು ಸಂವೇದನಶೀಲರಾಗಿದ್ದೀರಿ ಅಂತ. ನೀವು ಕೇವಲ ಈ ವಿಷಯನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಅದರ ಮೇಲೆ ಎರಡು ಪೀಳಿಗೆಗಳ ಮಧ್ಯದಲ್ಲಿ ಜನರೇಷನ್ ಗ್ಯಾಪ್ ಕಮ್ಮಿ ಆಗಲಿ ಇದರ ಬಗ್ಗೆನೂ ಪ್ರಯತ್ನ ಪಡ್ತಾ ಇದ್ದೀರ. ಆದರೆ ನನಗೆ ಪೇರೆಂಟ್ಸ್ ಜೊತೆ ಇದರ ಬಗ್ಗೆ ಮಾತಾಡಬೇಕಾಗಿದೆ. ಯಾವ ಮಾತನ್ನ ಪೇರೆಂಟ್ಸ್ನವರು ಡಿಸೈಡ್ ಮಾಡಬೇಕಾಗಿತ್ತೋ, ಅವರು ವೃದ್ಧಾಪ್ಯದ ಕಡೆ ಹೋಗಬೇಕು ಅನ್ಕೋತಾರೋ, ಇಲ್ಲ ಅವರು ತಮ್ಮ ವಯಸ್ಸನ್ನು ಕಡಿಮೆ ಮಾಡಬೇಕು ಅನ್ಕೋತಿದ್ದಾರೋ? ಮತ್ತೆ ಮಗು, ನೀನು ಕೂಡ ಈ ಪ್ರಶ್ನೆನ ನಿನ್ನ ಅಪ್ಪ ಅಮ್ಮಗೆ ಖಂಡಿತವಾಗ್ಲೂ ಕೇಳು. ಒಂದು ವೇಳೆ ಪೇರೆಂಟ್ಸ್ ವೃದ್ಧಾಪ್ಯದ ಕಡೆ ಹೋಗಬೇಕು ಅನ್ಕೊಂಡಿದ್ರೆ ಯಾವುದೇ ಶಂಕೆ ಇಲ್ಲದೆ ತಮ್ಮ ಮಕ್ಕಳ ಜೊತೆ ಡಿಸ್ಟೆನ್ಸ್ನ ಮಾಡಿಕೊಳ್ಳಿ, ಗ್ಯಾಪ್ನ ಜಾಸ್ತಿ ಮಾಡ್ಕೋತಾನೆ ಇರಿ. ಆದರೆ ನಿಮಗೆ ನವಜೀವನದ ಕಡೆ ಹೋಗಬೇಕು ಅಂತಿದ್ರೆ, ನಿಮ್ಮ ವಯಸ್ಸನ್ನು ಕಡಿಮೆ ಮಾಡಬೇಕು ಅಂತಿದ್ರೆ, ಯುವಕರಾಗಿಯೇ ಇರಬೇಕು ಅಂತಿದ್ರೆ, ಆಗ ನೀವು ನಿಮ್ಮ ಮಕ್ಕಳ ಜೊತೆ ಗ್ಯಾಪ್ನ ಕಡಿಮೆ ಮಾಡಿಕೊಳ್ಳಿ, ಕ್ಲೋಸ್ನೆಸ್ನ ಜಾಸ್ತಿ ಮಾಡಿಕೊಳ್ಳಿ, ಇದರಿಂದ ನಿಮಗೆ ಲಾಭ ಆಗತ್ತೆ. ನೀವು ನೆನಪು ಮಾಡಿಕೊಳ್ಳಿ, ಯಾವಾಗ ನಿಮ್ಮ ಮಗು ಒಂದು ವರ್ಷದ ವಯಸ್ಸಲ್ಲಿರಬೇಕಾದ್ರೆ ಆಗ ನೀವು ಅದರ ಜೊತೆ ಹೇಗೆ ಮಾತಾಡ್ತಾ ಇದ್ರಿ?
ಆಗ ನೀವು ಅದನ್ನ ನಕ್ಸೋದಕ್ಕೋಸ್ಕರ ಯಾವ್ಯಾವ ತರದ ಧ್ವನಿಗಳನ್ನ ತೆಗಿತಾ ಇದ್ರಿ? ನೀವು ನಿಮ್ಮ ಮುಖದಲ್ಲಿ ಬೇರೆ ಬೇರೆ ರೀತಿಯ ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಇದ್ರಿ, ಈ ತರ ಆ ಮಗು ಜೊತೆ ಮಾತಾಡ್ತಾ ಇದ್ರಿ. ಈ ತರ ಮಾಡಬೇಕಾದ್ರೆ ಯಾವಾಗ್ಲಾದ್ರೂ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಅಂತ ಯಾವಾಗ್ಲಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ನೀವ್ ಈ ತರ ಮಾಡ್ತಿರೋದನ್ನ ಜನರು ಯಾರಾದ್ರೂ ನೋಡಿದ್ರೆ ಅವ್ರು ಹೇಳ್ಬೋದು ಏನ್ ಕೆಟ್ಟದಾಗ ಮುಖ ಮಾಡ್ತಿದ್ದಾನೆ ಅಂತ, ಕೆಟ್ಟ ಧ್ವನಿಯಲ್ಲಿ ಮಾತಾಡ್ತಿದ್ದೇನೆ ಅಂತ. ಯಾವಾಗ್ಲಾದ್ರೂ ಒಂದ್ಸಲ ಆ ಸಮಯದಲ್ಲಿ ನೀವ್ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಿಮ್ಮ ಮಗುವಿನ ಮನಸ್ಸಿನಲ್ಲಿ ಏನ್ ನಡೀತಾ ಇರಬಹುದು ಅಂತ. ನಿಮಗೆ ಆ ಸಮಯದಲ್ಲಿ ಆನಂದ ಸಿಕ್ತು, ಅದಕ್ಕೆ ನೀವು ಆ ತರ ಮಾಡಿದ್ದೀರಾ. ಆಗ ನೀವು ಯಾರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಅಂದ್ರೆ ನೀವು ಎಲ್ಲವನ್ನ ಬಿಟ್ಬಿಟ್ಟು ಸ್ವಯಂ ಒಂದು ಮಗುವಾಗಿ ಬಿಟ್ಟಿದ್ದೀರಾ. ಮಗು ಜೊತೆ ಆಟ ಆಡಬೇಕಾದ್ರೆ ನೀವು ಸ್ವಯಂ ಆಟಿಕೆ ಆಗಿಬಿಟ್ಟಿದ್ದೀರಾ, ಮತ್ತು ಆ ಮಕ್ಕಳ ಆಟಿಕೆ ಜೊತೆ ನೀವು ಅದೇ ತರ ಆಡೋಕೆ ಶುರು ಮಾಡಿದ್ರಿ. ಸ್ವಲ್ಪ ನೀವು ಜ್ಞಾಪಿಸ್ಕೊಳ್ಳಿ, ಕೆಲವೊಮ್ಮೆ ನೀವು ಕುದುರೆ ಆಗಿರಬಹುದು, ನಿಮ್ಮ ಮಗುನ ನಿಮ್ಮ ಬೆನ್ನ ಮೇಲೆ ಕೂರಿಸ್ಕೊಂಡು ಅಂಬೆಗಲಿಟ್ಟು ಹೋಗಿರಬಹುದು, ನಿಮ್ಮ ಹೆಗಲ್ ಮೇಲೆ ಕೂರಿಸ್ಕೊಂಡು ಮನೆ ತುಂಬ ಓಡಾಡಿರಬಹುದು, ಕೆಲವೊಂದ್ಸಲ ನಾಲ್ಕು ಕಾಲುಗಳ ಮೇಲೆ ನಡ್ಕೊಂಡು ಹೋಗಿರಬಹುದು. ನೀವು ಮಗು ಅಳ್ತಾ ಇದ್ರೆ ಅದನ್ನ ಸುಮ್ಮನಿರ್ಸೋದಕ್ಕೋಸ್ಕರ ನೀವು ಅದೇ ಮಗು ತರ ಸುಳ್ಳು ಸುಳ್ಳಾಗಿ ಹತ್ತಿರಬಹುದು. ಆಗ ನಿಮ್ಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗ್ತಿರ್ಲಿಲ್ಲ. ನೋಡೋರು ಏನನ್ಕೋತಾರೋ ಅಂತ, ಮನೇಲಿರೋರು ಏನನ್ಕೋತಾರೋ ಅಂತ, ಸಮಾಜ ಏನ್ ಹೇಳುತ್ತೆ ಅಂತ, ಸ್ನೇಹಿತರು ಏನ್ ಹೇಳ್ತಾರೆ ಅಂತ ಏನು ಯೋಚನೆ ಮಾಡಿಲ್ಲ. ನೀವು ಏನಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಅದನ್ನ ಆನಂದಿಸ್ತಾ ಇರ್ತೀರಾ. ಮತ್ತಿದು ಮಗು 5-6 ವರ್ಷ ಆಗೋ ತನಕ ನಡೀತಾನೇ ಇರುತ್ತೆ. ಹೇಗೆ ಆ ಮಗು ದೊಡ್ಡದಾಗತ್ತಾ ಹೋಗುತ್ತೋ, ಆಗ ಒಂದು ಲೆವೆಲ್ನಲ್ಲಿ ಮೆಂಟಾಲಿಟಿ ಹೇಗಾಗತ್ತೆ ಅಂತಂದ್ರೆ, ಅಪ್ಪ ಅಮ್ಮ ಮಗುನ ಡಾಮಿನೇಟ್ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ, ಮಗುಗೆ ಎಲ್ಲ ವಿಷಯಗಳನ್ನ ಹೇಳ್ಕೊಡೋಕೆ ಇಷ್ಟಪಡ್ತಾರೆ. ಸ್ನೇಹಿತರಾಗಿದ್ದರು ಅಚಾನಕ್ಕಾಗಿ ಸ್ನೇಹಿತರಾಗಿಲ್ದೆ ಮಕ್ಕಳಿಗೆ ಇನ್ಸ್ಟ್ರಕ್ಟರ್ ಆಗಿಬಿಡ್ತಾರೆ, ಮತ್ತೆ ಕೆಲವೊಂದ್ಸಲ ಇನ್ಸ್ಪೆಕ್ಟರೇ ಆಗಿಬಿಡ್ತಾರೆ ಅವರು. ಸ್ನೇಹಿತರೆ, ಮಗು ಯಾವಾಗ ಹೊರಗಿನ ಪ್ರಪಂಚಕ್ಕೆ ಕಾಲಿಡುತ್ತೋ ಆಗ ತುಂಬಾನೇ ವಿಷಯಗಳ ಬಗ್ಗೆ ಅದು ಗಮನ ಹರಿಸುತ್ತೆ. ಮನೆಯಲ್ಲಿ ಏನದು ನೋಡಿತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚು, ಸ್ವಲ್ಪ ಭಿನ್ನ, ಏನೋ ಹೊಸದು ಅದು ನೋಡಕ್ ಶುರು ಮಾಡುತ್ತೆ. ಆ ಸಮಯದಲ್ಲಿ ಇದು ನಿಮ್ಮ ಜಾಗರೂಕ ಜವಾಬ್ದಾರಿ ಆಗುತ್ತೆ. ಏನಂದ್ರೆ ಆ ಹೊಸ ವಾತಾವರಣದಲ್ಲಿ ನಿಮ್ಮ ಮಗು ಹೆಚ್ಚು ವಿಕಸಿತಗೊಳ್ಳಿ ಅಂತ. ಮತ್ತೆ ಇದರ ಉತ್ತಮವಾದ ರೀತಿ ಏನು ಅಂತಂದ್ರೆ, ನಿಮ್ಮ ಮಗುವಿನ ಮನಸ್ಸಿನ ಜೊತೆ ನೀವು ಒಂದಾಗಿ ಆ ಮಗುವಿನ ಮನಸ್ಸಿನ ತರಾನೇ ನೀವು ಮಾಡಿ, ಮತ್ತೆ ಅದರ ಮಾತನ್ನು ನೀವು ಇಮೋಷನಲಿ ಅಟ್ಯಾಚ್ ಆಗ್ಬಿಟ್ಟು ಕೇಳಿಸ್ಕೊಳ್ಳಿ. ನೀವೇನೋ ಫೋನಲ್ಲಿ ಮಾತಾಡ್ತಿದ್ರೆ ಅದು ಹೇಳ್ತಾನೆ ಇದೆ, ಆ ಥರ ಆಗ್ಬಾರ್ದು. ಹೋಗಿ ಅದ್ರ ಜೊತೆ ಮಾತಾಡಿ, ನಿಮ್ಗೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನ ನಿಮ್ಮ ಮಗು ಏನಾದ್ರೂ ಮಾಡ್ಕೊಂಡು ಬಂದಿದ್ದಿದ್ರೆ ನೀವು ಅದನ್ನ ಬೈಯೋಕೆ ಹೋಗ್ಬೇಡಿ, ಹೊಡಿಯೋಕ್ಕೂ ಹೋಗ್ಬೇಡಿ, ಸುಮ್ಮನೆ ಕೇಳ್ತಾನೆ ಇರಿ. ನೀವು ಕೇಳಿಸ್ಕೊತಾ ಇದ್ರೆ ಅದಕ್ಕೆ ಅನ್ಸ್ಬೇಕು ನೀವು ಅದನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ. ಆದ್ರೆ ಹಾ, ನಿಮ್ಗೆ ಯಾವ್ದು ಇಷ್ಟ ಆಗಿಲ್ವೋ ಅದನ್ನ ನೀವು ನಿಮ್ಮ ಮನಸ್ಸಲ್ಲಿ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಇದು ಗ್ರೋಯಿಂಗ್ ಮಕ್ಕಳ ಜೊತೆ ಈ ತರ ಮಾಡೋದು ತುಂಬಾನೇ ಅಗತ್ಯವಾಗಿದೆ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ನೀವು ಮಗುವಿನ ಮಾತು ಕೇಳಿಸ್ಕೊಳ್ಳಿ, ಅದರ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇನ್ಸ್ಟ್ರಕ್ಟರ್ ಆಗ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಅದಕ್ಕೆ ಏನ್ ಮಾಡಬೇಕು ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಪದೇ ಪದೇ ಅದೇ ಪ್ರಶ್ನೆನ ಕೇಳಬೇಡಿ, ನಾ ನಿನಗಿದನ್ನು ಹೇಳಿದ್ದೆ, ನೀನೇನ್ ಮಾಡಿದೆ ಅಂತ. ಸುಮ್ಮನೆ ನಿಮ್ಮ ಕಣ್ಗಳನ್ನ ತೆರೆದಿಡಿ, ನಿಮ್ಮ ಕಿವಿಗಳನ್ನೂ ತೆರೆದಿಡಿ, ಆ ಮಗುವಿನ ಮೇಲೆ ಗಮನ ಇಡಿ. ಅದರಲ್ಲಿ ಸುಧಾರಿಸ್ಕೋಬೇಕಾಗಿರೋ ಒಂದು ವಿಷಯ, ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಅದು ನಿಮ್ಗಿಷ್ಟ ಆಗದೇ ಇರೋವಂಥ ವಿಷಯ, ಅದನ್ನು ಸರಿ ಮಾಡೋದಕ್ಕೋಸ್ಕರ ತುಂಬಾನೇ ವಿಚಾರನ ಮಾಡಿ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿ. ಆಗ ಮಗುಗೆ ತನ್ನಿಂತಾನೇ ಅರ್ಥ ಆಗತ್ತೆ ತಾನಿಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಯಾವಾಗ ಅಪ್ಪ ಅಮ್ಮ ಮಕ್ಕಳ ಜೊತೆ ಅವ್ರ ವಯಸ್ಸಿನ ತಕ್ಕ ಹಾಗೆ ಇರ್ತೀವೋ ಆವಾಗ ಯಾವ ಸಮಸ್ಯೆ ಕೂಡ ಬರೋದಿಲ್ಲ. ಹೇಗೆ ಅಂದರೆ, ಆ ಮಗು ಯಾವುದಾದ್ರೂ ಹೊಸ ಸಾಂಗ್ ಕೇಳ್ತಾ ಇದ್ರೆ, ಯಾವುದಾದ್ರೂ ಹೊಸ ಮ್ಯೂಸಿಕ್ ಕೇಳಿಸ್ಕೊಂಡು ಆನಂದ ಪಡ್ತಾ ಇದ್ರೆ, ಆಗ ನೀವು ಕೂಡ ಆ ಮಗುವಿನ ಆನಂದದಲ್ಲಿ ಭಾಗಿಯಾಗೋದಕ್ಕೆ ಪ್ರಯತ್ನ ಪಡಿ. ನೀವು ಅವನಿಗೆ ಈ ಥರ ಹೇಳಬೇಡಿ, ನಮ್ಮ ಟೈಮಲ್ಲಿ ಆ ಸಾಂಗ್ ತುಂಬ ಚೆನ್ನಾಗಿತ್ತು, ನಾನು ಅದನ್ನು ಕೇಳ್ತೀನಿ, ನೀನು ಅದನ್ನೇ ಹಾಕು, ನೀವು ಆ ಥರ ಮಾಡಬೇಡಿ. ಆ ಮಗುಗೆ ಯಾವ ಸಾಂಗ್ ಇಷ್ಟ ಆಗಿದೆಯೋ ನೀವು ಅದನ್ನೇ ಇಷ್ಟಪಟ್ಟು ಆನಂದ ಪಡಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆ ಸಾಂಗಲ್ಲಿ ಅಂಥದ್ದು ಏನಿರಬಹುದು, ಯಾಕೆ ಈ ಮಗು ಅದನ್ನು ಇಷ್ಟಪಡ್ತಿದೆಯಾ ಅಂತ.
ಆದ್ರೆ ನಿಜವಾಗಿ ಏನಾಗುತ್ತೆ ನಾವು ನೋಡ್ತೀವಿ. ಅದೇ ಸಮಯದಲ್ಲಿ ಕೆಲವು ಅಪ್ಪ ಮುಂದಿರು ಹೇಳ್ತೊಡಕ್ತಾರೆ, ಇದ್ಯಾವುದು ಇದು ತಲೆ ಬುಡ ಇಲ್ದಿರೋ ಸಾಂಗ್ ಕೇಳ್ತಾ ಇದೆಯಾ ನೀನು? ನಿಜವಾದ ಮ್ಯೂಸಿಕ್ ಅಂತೂ ನಮ್ಮ ಜಮಾನದಲ್ಲಿ ಇರ್ತಿತ್ತು, ಈಗೇನು ಮ್ಯೂಸಿಕ್ ಬರುತ್ತೋ ಅದ್ರಲ್ಲಿ ಬರೀ ಗಲಾಟೆಗಳೇ ಜಾಸ್ತಿ ಇರುತ್ತೆ. ಏನಾಗತ್ತೆ ಅಂತಂದ್ರೆ, ಆ ಮಗು ನಿಮ್ಮ ಹತ್ರ ಬಂದು ಏನಾದರೂ ಮಾತನ್ನ ಹೇಳಬೇಕು ಅಂತಂದ್ರೆ ಅದು ಹೇಳತ್ತೆ ನಾವಿವತ್ತು ಸ್ಕೂಲಲ್ಲಿ ಹೀಗೆ ಮಾಡಿದ್ದೀವಿ ಅಂತ. ಆಗ ನೀವು ನಿಮ್ಮ ಹಿಂದಿನ ಕತೆಗಳನ್ನೇ ತಗೊಂಡು ಅಲ್ಲಿ ಕೂತ್ಕೊಂಡ್ಬಿಡ್ತೀರ. ಆವಾಗ ಹೇಳ್ತೀರಾರೆ ಇದರಲ್ಲಿ ಏನಿದೆ, ಏನಿದೆ ಹೊಸ ವಿಷಯ ಅಂತ. ಇದು ಹಾಗೇನೇ ಇದೆ ನಿಮ್ಮ ಮಕ್ಕಳ ಜೊತೆ ಅವರ ಜನರೇಷನ್ನ ಮಾತುಗಳಲ್ಲಿ ಅಷ್ಟೇ ಉತ್ಸುಕತೆನ ತೋರಿಸಿ ನೀವು ಅವರ ಆನಂದದಲ್ಲಿ ಶಾಮೀಲಾಗ್ತೀರಾ. ಆವಾಗ ನೀವು ನೋಡಿ ಜನರೇಷನ್ ಗ್ಯಾಪ್ ಹೇಗೆ ತುಂಡರಿಸಿ ಹೋಗುತ್ತೆ ಅಂತ. ಆಗ ಬಹುಶಃ ನೀವು ಏನ್ ಮಾತನ್ನ ಹೇಳೋಕ್ ಇಷ್ಟಪಡ್ತಿದ್ದೀರೋ ಆ ಮಾತು ಆ ಮಗುಗೆ ಅರ್ಥ ಕೂಡ ಆಗುತ್ತೆ. ಮತ್ತು ಹಾಗಾಗಿ ಜನರೇಷನ್ ಗ್ಯಾಪ್ನ ಕಡಿಮೆ ಮಾಡೋದಕ್ಕೋಸ್ಕರ ಮಕ್ಕಳು ಹಾಗೂ ದೊಡ್ಡವರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ತೆರೆದ ಮನಸ್ಸಲ್ಲಿ ಮಾತಾಡ್ಕೋಬೇಕಾಗತ್ತೆ, ತೆರೆದ ಪುಸ್ತಕದಂತೆ ಇರಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ, ಮತ್ತು ಆಮೇಲೆ ನೀವು ಬದಲಾಗೋದಕ್ಕೆ ತಯಾರು ಕೂಡ ಆಗಬೇಕಾಗತ್ತೆ. ಸೊ ಹಾಗಾಗಿ ಅಸ್ಸಾಮಿಂದ ನಂಗೆ ಇಷ್ಟೊಂದು ಒಳ್ಳೆ ಪ್ರಶ್ನೆ ಬಂದಿದೆ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಉತ್ತರ ಕೊಟ್ಟೆ ಅನಿಸುತ್ತೆ. ಆದ್ರೆ ನಂಗೆ ತುಂಬ ಇಷ್ಟ ಆಯಿತು, ತುಂಬ ತುಂಬ ಧನ್ಯವಾದಗಳು ಮಗು. ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ. ನಾನು ಶ್ರೀಯನ್ ರಾಯ್ ಅಂತ, ಕ್ಲಾಸ್ 10 ಓದ್ತಾ ಇದ್ದೀನಿ. ನಾನು ಕಲಿತಾ ಇರೋದು ಸೆಂಟ್ರಲ್ ಮಾಡೆಲ್ ಸ್ಕೂಲ್, ಬರಾಕ್ಪೋರ್, ಕೋಲ್ಕತ್ತಾದಲ್ಲಿ. ಸರ್, ಈ ಎಕ್ಸಾಮ್ ಸೀಸನಲ್ಲಿ ನಮಗೆ ತುಂಬ ಭಯ ಆಗೋದೇನು ಅಂದರೆ ಎಕ್ಸಾಮ್ ಆದಮೇಲೆ ಏನಾಗುತ್ತೆ ಅಂತ. ನಮ್ಮ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಏನಾಗಬಹುದು ಅಂತ. ನಮ್ಮ ಎಕ್ಸಾಮಿನೇಷನಲ್ಲಿ ಆಗೋ ಫೇಲ್ಯೂರ್ ನಮ್ಮ ಲೈಫಿನ ಫೇಲ್ಯೂರ್ ಕೂಡ ಹೌದಾ? ಅರೆ, ನೀನು ಈ ಥರ ಯಾಕೆ ಯೋಚನೆ ಮಾಡ್ತಿದ್ಯಾ? ಹಾಂ, ಒಂದು ವೇಳೆ ನೀನು ಎಕ್ಸಾಮ್ ವಾರಿಯರ್ ಬುಕ್ನ ಓದಿದ್ರೆ ಆಗ ಈ ಪ್ರಶ್ನೆಗಳಿಗೆಲ್ಲ ನೀನೇ ಎಲ್ಲ ಜನರಿಗೂ ಉತ್ತರ ಕೊಡ್ತಾ ಇದ್ದೆ. ಆದರೆ ನಿನ್ನ ಪ್ರಶ್ನೆ ತುಂಬ ಮಹತ್ವಪೂರ್ಣದಾಗಿದೆ, ಮತ್ತೆ ಬಹುಶಃ ಈ ಥರದ ಪ್ರಶ್ನೆಗಳು ಆಗಾಗ ಹೇಳ್ತಾನೆ ಇರುತ್ತೆ, ಮತ್ತು ಅದಕ್ಕೆ ಉತ್ತರ ಕೊಡ್ತಾನೆ ಇರಬೇಕಾಗತ್ತೆ. ಒಂದು ಸಲ ಹೇಳಿದರೆ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತೆ ನಾನು ಈ ಮಾತನ್ನು ತುಂಬ ಮನಸ್ಸಿನಿಂದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೌರ್ಭಾಗ್ಯದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಪಾರಿವಾರಿಕ ಜೀವನದಲ್ಲಿ ಯೋಚನೆ ಮಾಡುವಂಥ ಶಕ್ತಿ ಎಷ್ಟು ಕ್ಷೀಣಿಸಿದೆ ಅಂತಂದರೆ, ಪರೀಕ್ಷೆಯಲ್ಲಿ ನಿಮಗೆ ಏನು ನಂಬರ್ ಸಿಕ್ಕಿದೆಯೋ ಅದು ನಿಮ್ಮ ಯೋಗ್ಯತೆಯ ಮಾನದಂಡ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಲ್ಲಿ ಇಂತಹ ಸಫಲರಾದಂತಹ ಹಲವು ವ್ಯಕ್ತಿಗಳನ್ನ ನೀವು ನೋಡಬಹುದು. ಅವ್ರ ಕ್ಲಾಸಲ್ಲಾಗಲಿ, ನಂಬರ್ ತಗೊಳ್ಳೋದ್ರಲ್ಲಾಗಲಿ ಎಲ್ಲೂ ಚೆನ್ನಾಗೇ ಇರಲಿಲ್ಲ, ಆದರೆ ಅವರೀಗ ತಮ್ಮ ಫೀಲ್ಡಲ್ಲಿ ಸರ್ವಶ್ರೇಷ್ಠರಾಗಿದ್ದಾರೆ. ಈ ಪರೀಕ್ಷೆ ಅನ್ನೋದು ಒಂದು ಹಂತ ಅಷ್ಟೇ. ಈ ಪರೀಕ್ಷೆಯಲ್ಲಿ ನಂಬರ್ಸ್ಗಳು ಕಡಿಮೆ ಬಂತು ಅಂದರೆ ಅದರ ಅರ್ಥ ಇದಾಗೋದಿಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಅಂತ. ಹಾಂ, ಭವಿಷ್ಯದಲ್ಲಿ ನಿಮಗೆ ಯಾವ ಒಂದು ವಿಷಯದಲ್ಲಿ ನೀವು ಹುಷಾರಾಗಿರಬೇಕು ಅಂದರೆ ಅದರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಒಂದು ಹೊಸ ರೀತಿಯ ಫೀವರ್ ಬರ್ತಾ ಇದೆ ಸಮಾಜದಲ್ಲಿ, ಅದನ್ನು ನಾವು ಡೆಸ್ಟಿನೇಷನ್ ಫೀವರ್ ಅಂತ ಕರಿತೀವಿ. ಹಾಗಂತಂದರೆ ಬೇರೆ ಯಾರಾದರೂ ಒಂದು ಡೆಸ್ಟಿನೇಷನ್ನಲ್ಲಿ ಇದ್ದರೆ ಅವಾಗ ಅವ್ರನ್ನ ನೋಡಿ ನಾವು ನಮ್ಮ ಡೈರೆಕ್ಷನ್ನ ನಿರ್ಧಾರ ಮಾಡೋದು. ನಿಮ್ಮ ಯಾರಾದರೂ ಒಬ್ಬರು ಸಂಬಂಧಿಕರು ಯಾವುದರಲ್ಲಾದರೂ ಸಫಲರಾಗಿದ್ದರೆ ಆಗ ನಿಮ್ಗನ್ಸುತ್ತೆ ನೀವು ಅಲ್ಲಿಗೆ ಹೋದರೆ ನೀವು ಸಫಲರಾಗ್ತೀರಿ ಅಂತ. ಯಾರಾದರೂ ಅಸಫಲರಾಗಿದ್ದರೆ ನಿಮಗಾಗನ್ಸುತ್ತೆ ನಾವು ಆ ಫೀಲ್ಡಿಗೆ ಹೋದರೆ ಅಸಫಲರಾಗ್ಬಿಡ್ತೀವಿ ಅಂತ. ನಮಗನ್ಸುತ್ತೆ ಆ ಸ್ಟೂಡೆಂಟ್ ಈ ದಾರಿಯಲ್ಲಿ ಹೋದ, ಆ ಕ್ಷೇತ್ರಕ್ಕೆ ಹೋದ, ಹಿಂಗಾದ, ಆ ಕ್ಷೇತ್ರಕ್ಕೋಗಿ ಅವನು ತುಂಬಾ ಹೆಸರು ಮಾಡ್ದ, ನಾವು ಕೂಡ ಅದನ್ನೇ ಮಾಡೋಣ, ಆಗಲೇ ನಮ್ಮ ಜೀವನ ಸಫಲ ಆಗುತ್ತೆ ಅಂತ. ಈ ಯೋಚನೆ ಸರಿಯಾದುದಲ್ಲ ಸ್ನೇಹಿತರೆ. ಈ ಥರದ ಯೋಚನೆಯಿಂದ ಆಗಿರೋ ಪರಿಣಾಮ ಏನಂದ್ರೆ ಹಲವು ಸ್ಟೂಡೆಂಟ್ಸ್ಗಳು ತುಂಬಾನೇ ಒತ್ತಡದಲ್ಲಿ ಜೀವಿಸ್ತಾ ಇದ್ದಾರೆ. ನೀವೇನು ಓದ್ತಾ ಇದ್ದೀರೋ ಅದೇ ನಿಮ್ಮ ಜೀವನದ ಸಫಲತೆ ಆಗುತ್ತೆ. ಮತ್ತೆ ವಿಫಲತೆಗೆ ವ್ಯಾಖ್ಯಾನ ಇದೊಂದೇ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವು ನಿಮ್ಮ ಜೀವನದಲ್ಲಿ ಏನು ಮಾಡ್ತೀರೋ ಅದು ನಿಮ್ಮ ಜೀವನದ ಸಫಲತೆ ಮತ್ತು ಅಸಫಲತೆನ ನಿರ್ಧಾರ ಮಾಡುತ್ತೆ. ನಿಮ್ಮೆಲ್ಲರಲ್ಲಿರೋ ಪ್ರೆಷರ್,
ಸೊಸೈಟಿಯ ಪ್ರೆಷರ್, ಅಪ್ಪ ಅಮ್ಮಂದಿರ ಪ್ರೆಷರ್, ಇದೆಲ್ಲದರಿಂದ ಆಚೆ ಬಂದ್ಬಿಡಿ. ನಾವು ನಮ್ಮ ಪೊಟೆನ್ಷಿಯಲ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಖಾಡಕ್ಕೆ ಇಳಿಲೇಬೇಕಾಗತ್ತೆ. ನನಗನ್ಸುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ. ಸ್ನೇಹಿತರೆ, ನನಗೆ ತುಂಬ ಸಂತೋಷ ಆಯಿತು ನಿಮ್ಮೆಲ್ಲರ ಜೊತೆ ವರ್ಚುವಲಿ ನನಗೆ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ನಾನು ನಿಮಗೆ ತುಂಬ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನನಗೆ ತುಂಬಾ ಆನಂದ ಆಯಿತು ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು. ನನಗೂ ಸಹ ಯಾವುದೇ ಉತ್ಸಾಹಕ್ಕಿಂತ ಕಮ್ಮಿ ಅನಿಸ್ಲಿಲ್ಲ, ಆನಂದಕ್ಕಿಂತ ಕಮ್ಮಿ ಅನಿಸ್ಲೂ ಇಲ್ಲ. ನನಗನ್ಸುತ್ತೆ ನಿಮ್ಮೆಲ್ರಿಗೂ ಕೂಡ ಈ ಚರ್ಚೆಯಲ್ಲಿ ನಡೆದ ಕೆಲವು ವಿಷಯಗಳಿಂದ ಲಾಭ ಆಗಬಹುದು, ಮತ್ತು ಇದರ ಅಗತ್ಯನೂ ಇಲ್ಲ. ನಾನೇನೇನು ಹೇಳಿದ್ದೀನೋ ಅದನ್ನು ನೀವು ಫಾಲೋ ಮಾಡಿ ಅಂತ ಯೋಚನೆ ಮಾಡಿ, ನಿಮ್ಮ ರೀತಿಯಲ್ಲಿ ನೀವು ಯೋಚನೆ ಮಾಡಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ದೊಡ್ಡ ಎಕ್ಸಾಮ್ಗೋಸ್ಕರ ತಯಾರು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದೊಡ್ಡ ಎಕ್ಸಾಮ್ ಏನು ಅಂತಂದರೆ, ಇದರಲ್ಲಿ ನಾವೆಲ್ಲರೂ ಕೂಡ ಶತ ಪ್ರತಿಶತ ಮಾರ್ಕ್ಸ್ನ ತಗೊಂಡು ಪಾಸ್ ಆಗಲೇಬೇಕಾಗಿದೆ. ಅದೇನಂದರೆ ನಮ್ಮ ಭಾರತನ ಆತ್ಮನಿರ್ಭರ ಮಾಡುವಂಥದ್ದು. ಅದೇನಂದರೆ ವೋಕಲ್ ಫಾರ್ ಲೋಕಲ್, ಇದನ್ನು ಜೀವನ ಮಂತ್ರ ಮಾಡಿಕೊಳ್ಳೋದು. ನನ್ನದೊಂದು ಆಗ್ರಹವಿದೆ, ನಿಮ್ಮೆಲ್ಲರ ಬೋರ್ಡ್ ಪರೀಕ್ಷೆ ಸಮಾಪ್ತಿ ಆದಮೇಲೆ ನಿಮ್ಮ ಪರಿವಾರದ ಸದಸ್ಯರ ಜೊತೆ ಸೇರಿಕೊಂಡು ಒಂದು ಲಿಸ್ಟ್ನ ಮಾಡಿಕೊಳ್ಳಿ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯ ತನಕ ನೀವು ಯಾವ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದೀರೋ ಅವುಗಳಲ್ಲಿ ಎಷ್ಟು ವಸ್ತುಗಳು ವಿದೇಶಿ ನೆಲದಲ್ಲಿ ತಯಾರಾಗಿದ್ದಾಗಿದೆ ಮತ್ತು ಎಷ್ಟು ವಸ್ತುಗಳಲ್ಲಿ ಭಾರತ ಮಾತೆಯ ಮಣ್ಣಿನ ಸುಗಂಧ ಇದೆ, ಎಷ್ಟು ವಸ್ತುಗಳು ಇದೇ ದೇಶವಾಸಿಯ ಕಷ್ಟದಿಂದ ತಯಾರಾಗಿದೆ. ಇದರ ಹೊರತಾಗಿ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ನಿಮಗೆಲ್ಲ ನಾನೊಂದು ಟಾಸ್ಕ್ ಕೊಡಬೇಕು ಅಂತ ಇದ್ದೀನಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಮ್ಮ ಈ ದೇಶ ಸ್ವಾತಂತ್ರ್ಯದ 75ರ ಹೊಸ್ತಿಲಿನಲ್ಲಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸ್ಕೋತಾ ಇದೆ. ಅಮೃತ ಮಹೋತ್ಸವದಲ್ಲಿ ನಮ್ಮ ದೇಶದಲ್ಲಿರೋ ಯೋಧರ ಬಗ್ಗೆ ನಿಮಗೆಲ್ರಿಗೂ ಗೊತ್ತಾಗಬೇಕು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರ ದೇಶ ಒಂದು ಅಭಿಯಾನನ ಶುರು ಮಾಡಿದೆ. ನೀವೀ ಅಭಿಯಾನದ ಜೊತೆಗಿರಬೇಕಾಗತ್ತೆ. ನೀವು ನಿಮ್ಮ ರಾಜ್ಯದ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ 75 ಘಟನೆಗಳನ್ನ ಹುಡುಕಿ ತೆಗೀರಿ. ಇದು ಯಾವುದೇ ವ್ಯಕ್ತಿಯ ಸಂಘರ್ಷದ ಕುರಿತಾಗಿ ಇರಬಹುದು, ಯಾವುದೇ ಕ್ರಾಂತಿ ವೀರನ ಕುರಿತಾಗಿ ಇರಬಹುದು. ಈ ಘಟನೆಗಳ ಬಗ್ಗೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ವಿಸ್ತಾರವಾಗಿ ಬರೆಯಿರಿ. ಇದರ ಹೊರತಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ನೀವು ಬರೆದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನೀವಿದನ್ನ ಒಂದು ವರ್ಷದ ಪ್ರಾಜೆಕ್ಟ್ ಅಂತ ಮಾಡಿಕೊಳ್ಳಿ, ಮತ್ತು ಡಿಜಿಟಲ್ ರೀತಿಯಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಟೀಚರ್ಸ್ ಹತ್ರನೂ ನೀವು ಗೈಡೆನ್ಸ್ ತಗೋಬೋದಾಗಿದೆ. ನಿಮ್ಮ ಟೀಚರ್ಸ್ ಹತ್ರ ನೀವು ಮಾತಾಡಿ, ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಮ ಅಜ್ಜ ಅಜ್ಜಿ ಜೊತೆ ಮಾತಾಡಿ, ಎಲ್ಲ ಸೇರ್ಕೊಂಡು ಏನು ಮಾಡಬಹುದು ಅದರ ಮೇಲೊಂದು ಚರ್ಚೆ ಮಾಡಿ. ಸ್ನೇಹಿತರೆ, ಗುರುದೇವ್ ರವೀಂದ್ರನಾಥ್ ಟಾಗೂರ್ ಅವರು ಬರ್ತಿದ್ದಾರೆ, ನಾನು ಕನಸೊಂದನ್ನು ಕಂಡೆ, ಜೀವನ ಆನಂದವಾಗಿದೆಯಂತ. ನನಗೆ ಎಚ್ಚರ ಆಯಿತು, ಮತ್ತು ನನಗೆ ಗೊತ್ತಾಯಿತು ಜೀವನ ಸೇವೆ ಅಂತ. ನಾನು ಸೇವೆ ಮಾಡಿದೆ, ಆಗ ನಂಗೆ ಗೊತ್ತಾಯಿತು ಸೇವೆಯಲ್ಲೇ ಆನಂದ ಇದೆ ಅಂತ. ನೀವು ಸ್ವತಃ ನೋಡಿಕೊಳ್ಳಿ, ಯಾವಾಗ ನಮ್ಮ ಇಚ್ಛೆಗಳು, ನಮ್ಮ ಲಕ್ಷ್ಯ ದೇಶದ ಸೇವೆಗೋಸ್ಕರ ಕಟ್ಟುಬದ್ಧ ಆಗುತ್ತೋ ಆಗ ನಾವು ಕೋಟಿ ಜೀವನಗಳ ಜೊತೆ ಸೇರ್ಕೊಂಡ್ಬಿಡ್ತೀವಿ. ಹಾಗಾಗಿ ದೊಡ್ಡ ಕನಸುಗಳನ್ನ ಇಟ್ಕೋಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು. ನನಗೆ ಪೂರ್ತಿ ಭರವಸೆ ಇದೆ ನೀವು ಎಕ್ಸಾಮ್ಸ್ನ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡೇ ಪಾಸ್ ಆಗ್ತೀರಾ ಅಂತ. ಅದಾದಮೇಲೆ ನಿಮ್ಮ ಜೀವನದಲ್ಲಿ ತುಂಬಾನೇ ದೂರ ಹೋಗ್ತೀರಿ ಅಂತ. ಅದಕ್ಕೋಸ್ಕರ ಚೆನ್ನಾಗಿ ಓದಿ, ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ಮಜಾ ಮಾಡಿ. ರಿಸಲ್ಟ್ಸ್ ಬಂದ ಮೇಲೆ ನೀವು ನಿಮ್ಮ ಸಂದೇಶವನ್ನು ನನಗೆ ಅಗತ್ಯವಾಗಿ ಕಳಿಸಿ, ನಾನು ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇದೇ ಶುಭಕಾಮನೆಗಳೊಂದಿಗೆ ನನ್ನ ಎಲ್ಲ ಯುವ ಸ್ನೇಹಿತರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ತುಂಬಾ ಧನ್ಯವಾದಗಳು, ಅನೇಕಾನೇಕ ಶುಭಕಾಮನೆಗಳು.